ನಮಸ್ತೆ ಅಮ್ಮ, ಎಲ್ಲಿಂದ ಫೋನ್ ಮಾಡ್ತಿರೋದು? ಬ್ಯಾಂಗ್ಳೂರಿಂದ ಸರ್. ಬ್ಯಾಂಗ್ಳೂರು? ಏನು ಮಾಡ್ಕೊಂಡಿರೋದಮ್ಮ? ಸದ್ಯಕ್ಕೆ ಹೌಸ್ ವೈಫ್. ನಿನ್ ಧ್ವನಿ ಕೇಳ್ತಾ ಇಲ್ಲ, ಕರೆ ಕಟ್ ಆಗುತ್ತೆ. ನಾನು ಇಂಜಿನಿಯರ್ ಓದ್ತಾ ಇದ್ದೀನಿ ಸರ್, ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಒನ್ ಆ್ಯಂಡ್ ಹಾಫ್ ಮಂತ್ಸ್ ಇಂದ ನೋಡ್ತಾ ಇದ್ದೀನಿ ಸರ್. ಹೇಳಮ್ಮ. ಇಲ್ಲಿ ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಗ್ತಾ ಇದೆ ಸರ್. ನನ್ನೊಂದು ಪ್ರಾಬ್ಲಮ್ ಇದೆ, ಹೇಳ್ಕೊಬೇಕು ಅಂತ ಕಾಲ್ ಮಾಡಿದ್ದೀನಿ. ಖಂಡಿತ ಅಮ್ಮ, ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡ್ತಿರೋದು. ಓಕೆ ಫೈನ್ ಸರ್. ಹೇಳಿ ತಾಯಿ. ನನ್ನ ಮದುವೆ ಆಗಿರ್ಬೇಕು. ಏನಮ್ಮ? ನಂದು ಪರ್ಸನಲ್ ಲೈಫ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ಖಂಡಿತ, ಬಟ್ ಜೋರಾಗಿ ಮಾತಾಡಿ, ಸ್ವಲ್ಪ ಫೋನ್ ಹತ್ರ ಇಟ್ಕೊಳ್ಳಿ, ಶಬ್ದ ಕೇಳಿಸ್ತಾ ಇಲ್ಲ. ನಂದು ಪರ್ಸನಲ್ ಲೈಫ್ದು ಜಾಸ್ತಿ ಪ್ರಾಬ್ಲಮ್ ಇದೆ ಸರ್, ಇವಾಗ ವಾಯ್ಸ್ ಕೇಳಿಸ್ತಿದೆ? ಭಾಳ ದೂರ ನಿಂದ ಮಾತಾಡ್ತಿದ್ದೀರಾ ಅನಿಸ್ತಾ ಇದೆ. ಕರೆ ಕಟ್ಟಾಗಿದೆ, ಈಗ ಮುಂದಿನ ಕರೆ ತಗೊಳ್ಳೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ನಿಮ್ಮ ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ನಾವು ಮಂಡ್ಯದಿಂದ. ಸ್ಪಷ್ಟವಾಗಿ ಮಾತಾಡಬೇಕು. ಮಂಡ್ಯದಿಂದ ಸರ್. ಮಂಡ್ಯ? ಏನು ಮಾಡ್ಕೊಂಡಿರೋದಮ್ಮ? ಸರ್ ನಾವು ಕೂಲಿ ಮಾಡ್ತೀವಿ. ಧ್ವನಿ ಕೇಳಿಸ್ತಾ ಇಲ್ಲ, ಮುಂದಿನ ಸರಿ ಕರಿ ಮಾಡಿ. ನೀವು ಧ್ವನಿ ಕೇಳ್ತಾ ಇಲ್ಲ ಅಂದೆ. ಏನು ಮಾಡ್ಕೊಂಡಿರೋದು? ನಾವು ಕೂಲಿ ಮಾಡ್ಕೊಂಡಿದ್ದೀವಿ ಸರ್. ಕೂಲಿ? ಹಾಂ ಸರ್. ಏನು ಆ ಕಡೆ ಕೂಲಿ ಅಂದರೆ ರಾಗಿನೋ ಅಥವಾ ಏನು ಕೆಲಸಕ್ಕೆ ಹೋಗ್ತೀರಾ? ಅಂದರೆ ಭತ್ತ ಕುಯ್ಯೋದು, ಕಟ್ಟೋದು. ಕಬ್ಬು? ಕಬ್ಬು ಅಲ್ಲ ನಿಮ್ಮ ಕಡೆ ಜಾಸ್ತಿ? ಹಾಂ ಸರ್, ಕಬ್ಬು, ಭತ್ತ, ರಾಗಿ. ಓ, ಸಕ್ಕರೆ ನಾಡು ಮಂಡ್ಯ. ಹಾಂ ಸರ್. ಒಳ್ಳೆಯದು ತಾಯಿ. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? ಸರ್ ನಾನು ಇವಾಗ ಒಂದು 6 ತಿಂಗಳಿಂದ ನೋಡ್ತಾ ಇದ್ದೀನಿ. ಅಂದ್ರೆ ಸುಮಾರು ಸಲ ಟ್ರೈ ಮಾಡಿದೆ ಮಾತಾಡೋಣ ಅಂತ, ನನಗೆ ಟೈಮ್ ಸಿಕ್ಕಿಲ್ಲ. ಓಕೆ ಓಕೆ ಓಕೆ. ಇವಾಗ ಆಕಸ್ಮಿಕವಾಗಿ ಸಿಕ್ಕಿದೆ. ಹೇಳಿ ತಾಯಿ. ಅಂದ್ರೆ ನಾನು ಹೇಗೆ ಮಾತಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಸರ್. ಯಾಕೆ? ಅಂದ್ರೆ ನಾನು ಹುಟ್ಟಿನಿಂದ ತುಂಬಾ ಕಷ್ಟದಲ್ಲೇ ಬಂದವಳು. ಜೋರ ಮಾತಾಡಬೇಕು. ಹುಟ್ಟಿನಿಂದ ನಾನು ತುಂಬಾ ಕಷ್ಟದಲ್ಲೇ ಬಂದವಳು ಸರ್. ನನಗೆ ಯಾವುದ್ರಲ್ಲೂ ದೇವರು ಸುಖವಾಗಿಡ್ಲಿಲ್ಲ, ಆದ್ರೆ ಸುಖ ಅಂತ ಕೇಳಲಿಲ್ಲ. ತಂದೆ ಮನೆದು ತುಂಬಾ ಕಷ್ಟ ನನಗೆ. ಮತ್ತೆ ನನ್ನನ್ನು ಮದುವೆ ಮಾಡಿಕೊಟ್ರು, ಆ ಮನೇಲೂ ಕೂಡ ನನಗೆ ತುಂಬಾ ಕಷ್ಟ. ನನಗೆ ಒಬ್ಳೇ ಮಗಳು. ಆ ಮಗಳು ಕೂಡ ಒಂದ ಪಿ ಯು ಸಿ ಓದ್ಬೇಕಾದ್ರೆ ನಮ್ಮನೆಯವ್ರಿಗೆ ತುಂಬಾ ಹುಷಾರಿರ್ಲಿಲ್ಲ. ಹೆಲ್ತ್ ಪ್ರಾಬ್ಲಮ್ ಆಗಿ ಒಂದೆರಡು ಸಲ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಕೊಂಡಿದ್ದೆ. ನಿಮ್ಮ ಮನೆಯವ್ರನ್ನ? ಹಾ ಸರ್. ಅವಾಗ್ಲೂ ಕೂಡ ನನ್ನ ಹೆಲ್ಪ್ಗೆ ಯಾರು ಕೂಡ ಬರ್ಲಿಲ್ಲ. ನಾನೇನೆ ಅವ್ರನ್ನ ಕೆಆರ್ ಹಾಸ್ಪಿಟ್ಲ್ ಮೈಸೂರು ಕರ್ಕೊಂಡೋಗಿ ಎಲ್ಲಾ ತೋರಿಸಿ ಹುಷಾರ್ ಮಾಡ್ಕೊಂಡು ಬಂದೆ. ಯಾರು ಕೂಡ ಅಂದ್ರೆ ಯಾರು ಬರ್ಬೇಕಿತ್ತು? ಅಂದ್ರೆ ತಂದೆ ತಾಯಿ. ಅಂದ್ರೆ ಅವ್ರು ನಿಮ್ ಸಂಪರ್ಕದಲ್ಲಿ ಇರ್ಲಿಲ್ವಾ? ಸಂಪರ್ಕದಲ್ಲಿ ಇದ್ದಾರೆ, ಆದ್ರೆ ನೋಡ್ಕೊಂಡು ಹೋಗೋದಿಕ್ ಬಂದ್ರೆ ಹೊರತು ಕಷ್ಟದಲ್ಲಿ ಹಣ ಸಹಾಯ ಏನು ಮಾಡ್ಲಿಲ್ಲ ನನ್ಗೆ. ಬಟ್ ನೀವು ಕೇಳಿದ್ರ? ಅಂದ್ರೆ ಕೇಳಲಿಲ್ಲ ಸರ್. ನಾನು ಕೇಳಬೇಕಿತ್ತು. ಅಂದ್ರೆ ನನ್ಗೆ ಬೇರೆಯವ್ರ ಹತ್ರ ಕೈಯೊಡ್ಡಿ ಅಭ್ಯಾಸ ಇಲ್ಲ. ಅವರೇ ಕೊಡಬೇಕು ಅಂದ್ರೆ ಹೆಂಗಮ್ಮ ಅದು? ಬಟ್ ಅಪ್ಪ ಅಮ್ಮ ಆಗಿರೋ ಕಾರಣಕ್ಕೆ ಆ ನಿರೀಕ್ಷೆ ಇದೆ. ಅಂದ್ರೆ ಅಮ್ಮ ಸ್ವಲ್ಪ ದಡ್ಡಿ ಸರ್, ಅವರು ಅಷ್ಟು ಗೊತ್ತಾಗಲ್ಲ, ಬುದ್ಧಿವಂತರಲ್ಲ. ತಂದೆ ಇದ್ದಾರೆ. ತಂದೆ ಅಂದ್ರೆ ಅವರು ಗಂಡ್ಮಕ್ಳಿಗೆ ಸಪೋರ್ಟ್ ಜಾಸ್ತಿ ಮಾಡೋದು, ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಲ್ಲ. ನೀವ್ ಎಷ್ಟ್ ಜನ ಮಕ್ಕಳು? ನಾವು ಟೋಟಲ್ 5 ಜನ ಸರ್. ಎಷ್ಟ್ ಜನ ಹೆಣ್ಮಕ್ಳು? ಅಂದ್ರೆ ಹೆಣ್ಮಕ್ಳು 3 ಜನ, ಗಂಡ್ ಮಕ್ಳು ಇಟ್ಟಿದ್ದಾರೆ. ಅಂದ್ರೆ ನೀವು ಹಿರಿಯರ? ನಾನು ಎರಡನೇವಳು, ಎರಡನೇ ಮಗಳು ಸರ್. ಓಕೆ. ಹಾಗಾಗಿ ನನ್ನ ಹಿಂದೆಗಡೆ ಇಬ್ರು ತಂದಿರು, ಅವ್ರ ಹಿಂದೆ ಒಬ್ಳು ತಂಗಿ. ಅಂದ್ರೆ ನಮ್ ತಂದೆಗೆ ಏನಂದ್ರೆ ಹೆಣ್ಮಕ್ಳನ್ನ ಕೊಡ್ಬೇಕಾದ್ರೆ ನೋಡಿ ಅನುಕೂಲವಾಗಿರೋ ಕಡೆ ನಮ್ಮ ಮಕ್ಕಳನ್ನ ಕೊಡೋಣ, ಮುಂದೆ ಅವರು ನನ್ನ ಮನೆ ಬಾಗ್ಲಿಗೆ ಬರಬಾರ್ದು, ದುಡಿಯುವಂತ ವ್ಯಕ್ತಿ ಕೊಡೋಣ ಅನ್ನೋ ಭಾವನೆ ಅವ್ರಿಗಿರ್ಲಿಲ್ಲ.
ಯಾರೋ ಒಬ್ರು ಸಿಕ್ಕಿರ್ ಸಾಕು ಅಂತ. ಯಾರೋ ಒಬ್ರು ಸಿಕ್ಕಿದ್ರೆ ಸಾಕು, ಮತ್ತೆ ವರದಕ್ಷಿಣೆ ಬೇಡ ಅಂದ್ರೆ ಸಾಕು. ಆ ತರ ಒಂದು ಭಾವನೆ ಅವರಲ್ಲಿತ್ತು. ನನ್ಗೆ ಅಂದ್ರೆ ಮದ್ವೆ ಆಗ್ಬಾರ್ದು, ನಾನ್ ದುಡಿಬೇಕು, ಸಂಪಾದನೆ ಮಾಡ್ಬೇಕು, ಒಂದು ಸೈಟ್ ತೆಗಿಬೇಕು, ಮನೆ ಕಟ್ಬೇಕು, ಈ ತರ ಮನೋಭಾವನೆ ನನ್ಗೆ. ಅಂದ್ರೆ ಮದ್ವೆಗ್ ಮುಂಚೆ? ಮದ್ವೆ ನಾನು 24 ಏಜ್ ಆದ್ರೂ ಕೂಡ ನನ್ಗೆ ಈ ಮದ್ವೆ ಅಂದ್ರೆ ಏನಂತ ನನ್ಗೆ ಗೊತ್ತಿರ್ಲಿಲ್ಲ ಸರ್. ನನ್ಗೆ ಈಗಾಗ್ಲೇ 48 ಏಜ್ ಅಂದ್ರೆ, ಅವಾಗ ನಮ್ಗೆ ನಮ್ ಚಿಕ್ಕಪ್ಪ ಇದ್ರು, ನಮ್ ತಂದೆ ತಮ್ಮ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು ನಮ್ಗೆ. ಹಾಗಾಗಿ ನಮ್ ತಂದೆಗಿನ್ನ ನಮ್ ಚಿಕ್ಕಪ್ಪನ ಮೇಲೆ ತುಂಬಾ ಪ್ರೀತಿ ಇತ್ತು ನಮ್ಗೆ. ಅವ್ರ ಏನ್ ಹೇಳ್ತಾರೆ ಅವ್ರ ರೀತಿಲೇ ನಾವು ಕಲಿತಾ ಇದ್ವಿ. ನಾವು ಒಬ್ರು ಮನೆ ಬಾಗ್ಲು ಹೋಗ್ತಿರ್ಲಿಲ್ಲ, ನಾವಾಯ್ತು ನಮ್ ಮನೆ ಆಯ್ತು. ಆ ರೀತಿನಲ್ಲಿ ಅವರು ನಮ್ಮನ್ನ ಬೆಳೆಸ್ಬಿಟ್ರು. ಅವ್ರ ಎಲ್ಲೇ ಬರ್ತಾವ್ರೆ ಅಂದ್ರೆ ಸಾಕು, ನಾವು ಪಕ್ಕದ ಮನೇಲಿ ಕೂತಿದ್ರು ಕೂಡ ಓಡೋಗ್ ಮನೆ ಒಳಗಡೆ ಔತ್ಕೋತಾ ಇದ್ವಿ ಸರ್. ಆ ರೀತಿನಲ್ಲಿ ನಾವು ಬೆಳ್ಕೊಂಡ್ ಬಂದಿದ್ದು. ಒಬ್ರು ಸಂಪರ್ಕ ಇರ್ಲಿಲ್ಲ ನಮ್ಗೆ. ಅಣ್ಣ ತಮ್ಮನ ಜೊತೆ ಮಾತಾಡ್ಬೇಕಾದ್ರು ಸ್ವಲ್ಪ ಭಯ ಇರ್ತಿತ್ತು ನಮ್ಗೆ. ಧೈರ್ಯ ಇರ್ಲಿಲ್ಲ ನಮ್ಗೆ ಬೇರೆಯವ್ರ ಜೊತೆ ಹುಡುಗರು ಸಾಹಸ ಮಾಡೋದಾಗ್ಲಿ, ಬೇರೆಯವ್ರ ಜೊತೆ ಮಾತಾಡೋದಾಗ್ಲಿ ಅಷ್ಟು ಧೈರ್ಯ ಇರ್ಲಿಲ್ಲ ಸರ್ ನಮ್ಗೆ. ಹಂಗಾಗಿ ನಮ್ ತಂದೆ ಏನ್ ಮಾಡಿದ್ರು, ಒಂದ್ಸಲ ನನ್ಗೆ ಜಗಳ ಮಾಡಿದ್ರು ನನ್ ಮೇಲೆ. ಆ ಜಗಳ ಮಾಡಿದ್ರಲ್ಲ ಅಂತ ನಾನೇನ್ ಮಾಡಿದೆ, ನಮ್ ತಾಯಿ ತಂಗಿ ಮನೆಗೆ ಹೋಗಿ ಒಂದ್ 2 ವರ್ಷ ಬೆಂಗಳೂರಲ್ಲಿ ಸೇರ್ಕೊಂಡೆ. ಆಮೇಲೆ ನಮ್ ತಾಯಿ ತಂಗಿ ಅಲ್ಲೇ ನನ್ನನ್ನ ಇರಿಸ್ಕೊಂಡ್ರು. ಅವ್ರ ಮನೆ ಬಿಟ್ಟು ಹೋಗಂತ ಹೇಳಲಿಲ್ಲ, ಏನಕ್ ಬಂದೆ ಹಾಗೆ ಹೀಗೆ ಅಂದ್ರು. ಅಂದ್ರೆ ನಮ್ ತಂದೆ ಏನೋ ಅಂದ್ರು, ಆ ಕೋಪಕ್ಕೆ ನಾನ್ ಬಂದಿದ್ದೀನಿ, ಇರಿ ಅಂದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಬೇರೆ ಕಡೆ ಹೋಗ್ತೀನಿ ಹಿಂದೆ. ಅವ್ರು ನಮ್ ತಾಯಿ ತಂಗಿ ತುಂಬಾ ದೇವ್ರಂತಿರೋರು. ಅವರು 2ನೇ ಹೆಂಡತಿ ಮೇಲೆ ಮದ್ವೆ ಆಗಿದ್ರು. ನಮ್ ಚಿಕ್ಕಪ್ಪ ಬಂದು ಪೊಲೀಸು. ಅವರು 4 ಜನ ಹೆಣ್ಮಕ್ಳು, ಅಂದ್ರೆ ನಮ್ ತಾಯಿ ತಂಗಿಗೆ 3 ಜನ ಹೆಣ್ಮಕ್ಳು ಸ್ವಂತ, ಸೌತಿ ಮಗಳು ಒಬ್ಳು, ಒಟ್ಟು 4 ಜನ. ಅಷ್ಟು ಜನನು ಕೂಡ ಅವರು ಒಂದೇ ರೀತಿನಲ್ಲಿ ನೋಡ್ತಾ ಇದ್ರು, ಒಬ್ರಿಗೊಂಥರ ಮಾಡ್ತಿರ್ಲಿಲ್ಲ. ಹಂಗಾಗಿ ಅವರು ನನ್ಗೆ ತುಂಬಾ ಇಷ್ಟ ಆಗಿ, ಚಿಕ್ಕದ್ರಿಂದ ಅವರು ನನ್ಗೆ ತುಂಬಾ ಇಷ್ಟ ಸರ್. ನಮ್ ತಾಯಿಗಿಂತ ಅವ್ರ ಕಂಡ್ರೆ ನನ್ಗೆ ತುಂಬಾ ಪ್ರೀತಿ. ಅಂದ್ರೆ ನಮ್ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಇದ್ರು. ನಾವ್ ಏನ್ ತಿನ್ಬೇಕು ಉಣ್ಬೇಕು ಅಂತೀವಿ ಅದನ್ನೆಲ್ಲ ನಮಗ್ ಕೊಡಿಸ್ತಾ ಇದ್ರು. ಏನೋ ಒಂಥರ ಚೆನ್ನಾಗಿ ನೋಡ್ಕೊತಾ ಇದ್ರು. ಫೀಲಿಂಗೇ ಇಲ್ಲ ನಮ್ಗೆ ಅವ್ರ ಹತ್ರ ಇದ್ದಾಗ. ಹಂಗಾಗಿ ಏನ್ ಮಾಡಿದ್ರು, ನಮ್ ತಂದೆ ಒಂದ್ಸಲ ಹಿಂಗೇನೆ ಬಂದ್ರು, ಮದ್ವೆ ಮಾಡ್ಬೇಕು, ಅವನ್ನ ಕಳ್ಸ್ಕೊಡಿ ಅಂತ ಕೇಳಿದ್ರು. ಆಮೇಲೆ ನಾನಂದೆ, ಇಲ್ಲ ಇಲ್ಲ ಬರಲ್ಲ, ನನಗ್ ಮದ್ವೆ ಆಗಕ್ ಇಷ್ಟ ಇಲ್ಲ, ನನ್ ಜೀವನದಲ್ಲಿ ಒಂದ್ 4 ಕಾಸು ದುಡಿಬೇಕು, ಸಂಪಾದನೆ ಮಾಡ್ಬೇಕು, ಸೈಟ್ ತೆಗಿಬೇಕು, ಮನೆ ಕಟ್ಬೇಕು, ಇಷ್ಟೇ ನನ್ ಮೈಂಡ್ ಅಲ್ಲಿ ಇದ್ದಿದ್ದು ಸರ್. ಅದ್ ಬಿಟ್ರೆ ಬೇರೆ ಸಾಹಸಗಳಿರ್ಲಿಲ್ಲ. ಹಾಗಾಗಿ ಏನ್ ಮಾಡ್ದೆ, ಒಂದ್ಸಲ ನನ್ ಫ್ರೆಂಡ್ ಮದ್ವೆ ಇತ್ತು, ಊರಿಗೆ ಬಂದೆ ನಾನು. ಊರಿಗೆ ಬಂದ ಸಂದರ್ಭದಲ್ಲಿ ನಾನ್ ಮಾಡ್ಕೊಂಡಿದ್ ತಪ್ಪೇನಂದ್ರೆ, ಒಂದ್ ವಾರ ಊರಲ್ಲಿ ಉಳ್ಕೊಬಿಟ್ಟೆ. ಮದ್ವೆ ಮುಗಿಸ್ಕೊಂಡು ಹೊರಟೋಗಿದ್ರೆ ನನ್ ಸ್ಟಾರ್ ಚೇಂಜ್ ಆಯ್ತು ಏನೋ ಗೊತ್ತಿಲ್ಲ ಸರ್ ನನ್ಗೆ. ಅವಾಗ ಒಂದ್ ವಾರ ಉಳ್ಕೊಂಡೆ. ಮಧ್ಯೆ ಯಾರೋ ಹಿಂಗೆ, ನಿಮ್ ಮಗಳು ಬಂದಿದ್ದಾಳಲ್ಲ, ಚೆನ್ನಾಗಿದ್ದಾಳೆ, ಮಾಡ್ಕೊಡಿ, ಮದ್ವೆ ಮಾಡ್ಕೊಡಿ ಅಂತ ಕೇಳೋದಿಕ್ ಬಂದ್ರು. ಒಂದ್ 4 ಗಂಡು ಬಂದು ನೋಡ್ಕೊಂಡೋಗಿದ್ರು. ಅಂದ್ರೆ ಒಂದ್ ಕಡೆ ನಾನು ಇಷ್ಟಪಟ್ಟಿದ್ದೆ, ಅಲ್ಲಿ ದೇವ್ರು ಸರಿ ಇಲ್ಲ, ನಾನು ಆ ದೇವ್ರು ಕೊಡಲ್ಲ ಅಂತ ನಮ್ ತಂದೆ ನನ್ನನ್ನ ಮದ್ವೆ ಮಾಡ್ಲಿಲ್ಲ. ಆ ಜಾಗಕ್ಕೆ ಬೇರೆ ಯಾವ್ದೋ ಒಂದ್ ಗಂಡ್ ಬಂತು, ಅಲ್ಲಿ ನನ್ಗೆ ಆಗಕ್ ಇಷ್ಟ ಇರ್ಲಿಲ್ಲ. ಆದ್ರೂ ಕೂಡ ಬಲವಂತಲ್ಲಿ ನನ್ನನ್ನ ಮದ್ವೆ ಮಾಡಿದ್ರು. ಆಗ ಒಂದ್ ವಾರ ನಾನು 15 ದಿನ ಒಂದ್ ವಾರ ಮುಂಚ್ಕೊಂಡು ಮಲ್ಕೊಂಡೆ ಸರ್. ನಮ್ ತಾಯಿ ಹೇಳಿದ್ರು ಅವಳಿಗೆ ಇಷ್ಟ ಇಲ್ಲ ಮದ್ವೆ ಆಗೋದಿಕ್ಕೆ, ಬಿಟ್ಬಿಡು, ಮಾಡ್ಬೇಡ, ಅವಳು ಎಲ್ಲಿ ಇಷ್ಟ ಪಡ್ತಾಳೆ ಅಲ್ಲಿ ಮಾಡು, ಇಲ್ಲ ಅಂದ್ರೆ ಅವಳು ಮದ್ವೆನೆ ಮಾಡ್ಬೇಡ ಅಂತ ಹೇಳಿದ್ರು ಸರ್. ಆ ಹೆಣ್ಮಕ್ಳಿಗೆ ಈ ತರ ಎಲ್ಲ ಹೇಳ್ಕೊಡ್ತೀಯ ನೀನು ಅನ್ಬಿಟ್ಟು, ನಮ್ ತಂದೆ ಏನ್ ಮಾಡಿದ್ರು, ಅವ್ರನ್ನ ಕೊಚ್ಚಿಬಿಡ್ತೀನಿ, ಕೊಲೆ ಮಾಡ್ಬಿಡ್ತೀನಿ ಅಂತ ಹೋದ್ರು. ನಿಮ್ ತಾಯಿನ? ನಮ್ ತಾಯಿನ. ಅಂತ ಸಂದರ್ಭದಲ್ಲಿ ನಾನ್ ಏನ್ ಮಾಡ್ಬೇಕು ಸರ್? ನಾನ್ ಹೇಳ್ದೆ, ನನ್ನಿಂದ ನೀನ್ ಕೊಲೆ ಆಗದ್ ಬೇಡ, ನಿನ್ನಿಂದ ನಾನ್ ಈ ಭೂಮಿ ಮೇಲೆ ಇದ್ದೀನಿ, ನಾನ್ ಸತ್ರು ಪರವಾಗಿಲ್ಲ, ನೀನಿರು, ನೀವಿಬ್ರು ಜಗಳ ಮಾಡ್ಕೋಬೇಡಿ, ನನ್ನ ಅಣ್ಣನ ಏನ್ ಬರ್ದಿದೆ ಆ ಪ್ರಕಾರ ನನ್ ಕಷ್ಟ ಅನುಭವಿಸ್ತೀನಿ ಅಂತ ಹೇಳ್ಬಿಟ್ಟು, ನಾನು ನಮ್ ತಾಯಿಗ್ ಬೆಲೆ ಕೊಟ್ಟು ನನ್ನಿಂದ ನಮ್ ತಾಯಿ ಸಾಯ್ತಿರಲ್ಲ ಅಂತ ಅವತ್ತು ನಾನು ಮದ್ವೆಗೆ ಒಪ್ಕೊಂಡೆ. ಆಮೇಲೆ ಸರಿ ಅಂತ ಮದ್ವೆನು ಮಾಡಿದ್ರು. ಹೆಂಗೋ ಹಿಂಗಾಡಿ ನಾನು ಒಂದ 22 ವರ್ಷ ಸಂಸಾರ ಮಾಡ್ಬೇಕು.
ಈಗ ರೀಸೆಂಟ್ ಆಗಿ ನಮ್ಮ ಮನೆಯವರು ಇವಾಗ 29 ಬಂದ್ರೆ ಒಂದ್ ತಿಂಗಳು ಸರ್ ತೀರೋಗ್ಬಿಟ್ರು. ಏನಾಗಿತ್ತು? ಅವರು ಚೆನ್ನಾಗೇ ಇದ್ರು ಸರ್, ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು. ಜೋರ ಮಾತಾಡಬೇಕು. ಹಾರ್ಟ್ ಪ್ರಾಬ್ಲಮ್ ಇತ್ತು ಸರ್ ಅವ್ರಿಗೆ. ಓಕೆ. 2010ರಲ್ಲೇ ಅವರು ಸಾಯ್ಬೇಕಿತ್ತು. ಅವಾಗ ನಾನು ಕೆಆರ್ ಹಾಸ್ಪಿಟಲ್ ಅಲ್ಲಿ 2 ಸಲ ಅಡ್ಮಿಟ್ ಮಾಡ್ಕೊಂಡು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದು ಅವರು ಏನು ಕೆಲಸ ಮಾಡ್ತಿರ್ಲಿಲ್ಲ ಸರ್, ಮನೆಯಲ್ಲೇ ಇದ್ದಿದ್ದು. ನಮ್ ಗದ್ದೆ ಸ್ವಲ್ಪ ಗದ್ದೆ ಇದೆ ನನ್ಗೆ, ಆ ಗದ್ದೆ ನೋಡ್ಕೊಂಡು ಮನೆ ಹತ್ರ ಇದ್ರು. ಏನಂದ್ರೆ ಏನು ಒಂದು ವ್ಯವಸಾಯ ಕೂಡ ಅವ್ರು ಮಾಡ್ತಿರ್ಲಿಲ್ಲ ಸರ್. ಏನೋ ಒಂದು ಜೀವನ ನಡೀತಾ ಇತ್ತು, ಈ ಸೊಸೈಟಿ ಲಕ್ಕಿ ಕೊಡ್ತಾ ಇದ್ರು, ತಗೊಂಡು ಹೆಂಗೋ ರೇಷನ್ ಹೆಂಗೋ ರೊಟೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಮಕ್ಳು? ಒಬ್ಳೆ ಮಗ್ಳು ಸರ್ ನನ್ಗೆ. ನಾನ್ ಮದ್ವೆ ಆದ 2 ವರ್ಷಕ್ಕೆ ಒಬ್ಳು ಮಗ್ಳು ಹುಟ್ಟಿದ್ಲು. ಅಂದ್ರೆ ಇಲ್ಲಿ ಪರಿಸ್ಥಿತಿನ ನೋಡ್ದೆ, ನಾನು ಮನೆ ಪರಿಸ್ಥಿತಿನ ನೋಡ್ದೆ, ಗಂಡನ ಮನೆ ಪರಿಸ್ಥಿತಿನ. ಇಲ್ಲಿ ತುಂಬಾನೇ ಇವ್ರು ಬಡವರು, ಅಂದ್ರೆ ಅಲ್ಲಿ ತಂದ್ ಅಲ್ಲಿ ತಿನ್ಬೇಕಿತ್ತು ಇವ್ರು. ಆ ಒಂದು ಪರಿಸ್ಥಿತಿಲಿ ನಾನು ಮಕ್ಳು ಎತ್ಕೊಂಡು ಕುತ್ಕೊಂಡ್ರೆ ಇನ್ನ ಮಕ್ಳು ಸಾಕೋದ್ ಹಿಂಗೆ, ನನ್ ಜೀವನನೇ ನಾನ್ ಮಾಡಕ್ಕಾಗಲ್ಲ, ಮಕ್ಳು ಸಾಕೊಂಡು ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ದೆ, ಒಬ್ಳೆ ಮಗ್ಳಿಗೆ ಸ್ಟಾಪ್ ಮಾಡ್ಕೊಂಡೆ. ಆಮೇಲೆ ನಮ್ ತಾಯಿ ಇನ್ನ ಒಂದ್ ಗಂಡು ಮಗು ಆಗ್ಲಿ ಹಾಗೆ ಹೀಗೆ ಅಂತ ಹೇಳಿದ್ರು, ಬೇಡ ನನ್ನನ್ನು ಕೊಟ್ಟಿರೋದೇ ಬಡವ್ರ ಮನೆಗೆ ಅಂತಂದ್ರೆ ನನ್ಗೆನೆ ಅಲ್ಲಿ ಪರಿಸ್ಥಿತಿ ಸರಿಲ್ಲ, ನನ್ನಿಟ್ಟು ನಾನೇ ತಿನ್ನಕ್ ಆಯ್ತಾ ಇಲ್ಲ, ಮಕ್ಳನ್ನ ಎತ್ಕೊಂಡು ಯಾರ ಮನೆ ಬಗ್ಲಿಗ್ ಬಿಡ್ಲಿ, ಬೇಡ ಅನ್ಬಿಟ್ಟು ಒಂದೇ ಮಗುಗೆ ಸ್ಟಾಪ್ ಮಾಡ್ಕೊಂಡೆ ಸರ್ ನಾನು. ಆ ಮಗುಗೆ 1.5-3 ವರ್ಷ ಇದ್ದಂಗೆ ನಮ್ ಮನೆಯವ್ರಿಗೆ ಮತ್ತೆ ಟಿಬಿ ಅಟ್ಯಾಕ್ ಆಯ್ತು. ಅದನ್ನು ಕೂಡ ಹಾಸ್ಪಿಟ್ಲಿಗೆ ಸೇರಿಸಿ ಹುಷಾರ್ ಮಾಡಿದೆ ನಾನು. ಆಗ್ಲೂ ಕೂಡ ನಿನ್ ಕಷ್ಟ ಹೆಂಗೆ ಅಂತ ನನಗೆ ಕೇಳಲಿಲ್ಲ. ಮತ್ತೆ ನಾವಿಲ್ಲಿ ಇರ್ಬೇಕಾದ್ರೂ ಏನೋ ಒಂಥರ ಕಷ್ಟದ ಜೀವನ ನನ್ಗೆ. ಬಿಟ್ಟೋದ್ರೆ ಗಂಡನ ಮನೇಲಿ, ಅಲ್ಲಿ ಅಪ್ಪನ ಮನೆಗೆ ಆಡ್ಕೋತಾರೆ, ಗಂಡನ್ ಬಿಟ್ಟು ಬಂದವಳು ಅಂತ ಅಕ್ಕಪಕ್ಕ ಜನ ಅಂತಾರೆ, ಮನೆಯವ್ರು ಅಂದಿಲ್ಲ ಅಂದ್ರು ಕೂಡ ಅಕ್ಕಪಕ್ಕ ಜನ ಅಂತಾರೆ. ಆಮೇಲೆ ನಮ್ಮ ಅಂತಂದಲ್ಲಿ ಸರ್ ಅಲ್ಲಿ ಯಾರು ಕೂಡ ಗಂಡನ್ ಬಿಟ್ಟು ಬಂದವ್ರಿಲ್ಲ. ಅಂತದ್ರಲ್ಲಿ ನಾನೋಗಿ ತಂದೆ ಮನೆಗೆ ಸೇರ್ಕೊಂಡ್ರೆ ಇನ್ನ ಅವ್ರಿಗೆ ಮರ್ಯಾದೆ ಕಮ್ಮಿ, ತಮ್ಮ ಮದ್ವೆ ಆಗ್ಬೇಕು ಇಬ್ರು, ಇನ್ ತಂಗಿ ಇದ್ದಾಳೆ ಮದ್ವೆ ಆಗ್ಬೇಕು. ನಾನೋಗ ಅಲ್ಲಿ ಸೇರ್ಕೊಂಡ್ರೆ ಜನಗಳು ಬೆರಳು ತೋರಿಸ್ತಾರೆ, ಕಷ್ಟ ಬರ್ಲಿ ಸುಖ ಬರ್ಲಿ ಇಲ್ಲೇ ನೀಸೋಣ, ಇಲ್ಲೇ ಇರೋಣ, ಸತ್ರು ಇಲ್ಲೇ ಸಾಯೋಣ ಅನ್ನೋ ಒಂದು ಅಟ್ಟದಲ್ಲಿ ನಾನು ಇಲ್ಲಿವರೆಗೆ ಬದುಕೊಂಡು ಬಂದೆ ಸರ್. ಆತರ ಇರ್ಬೇಕಾದ್ರೆ ನನ್ ಮಗಳು ಒಂದ PUC ಓದ್ತಾ ಇದ್ಲು. PUC ಓದ್ಬೇಕಾದ್ರೆ ಅವಳಿಗೆ ನಾನು ನಮ್ಮ ಮನೆಯವ್ರು ತುಂಬಾ ಸೀರಿಯಸ್ ಆಗ್ಬಿಟ್ರು. ಆ ಒಂದು ಇದ್ರಲ್ಲಿ ಏನ್ ಮಾಡ್ದೆ, ಇವಳಿಗೆ ಒಂದು ಹುಡುಗನ್ ನೋಡಿ ಮದ್ವೆ ಮಾಡ್ದ ಸರ್ ನಾವು. ಎಷ್ಟು ವರ್ಷ ನಿಮ್ ಮಗಳಿಗೆ ಆ ಸಮಯದಲ್ಲಿ? ಆವಾಗ 18 ಸರ್. ಓಕೆ. 18 ವರ್ಷ ಆಗಿತ್ತು ಸರ್ ಅವಳಿಗೆ. ಆ ಒಂದು ಇದ್ರಲ್ಲಿ ಮದ್ವೆ ಮಾಡಿದ್ವಿ. ಆಮೇಲೆ ಆ ಹುಡುಗನು ತುಂಬಾ ಒಳ್ಳೆ ಹುಡುಗ ಸರ್, ಅವನು ಒಂದು ಬೀಡಿ ಸಿಗರೇಟ್ ಕುಡ್ತ ಏನು ಇರ್ಲಿಲ್ಲ. 2 ವರ್ಷ ಚೆನ್ನಾಗಿ ನೋಡ್ಕೊಂಡ್ರು ಸರ್ ಅವರು. ಇದ್ದಕ್ಕಿದ್ದಂಗೆ ತಲೆನೋವು ಬಂತು ಸರ್ ಅವ್ರಿಗೆ. ನಮ್ಮ ಅಳಿಯಂಗೆ ತಲೆನೋವು? ಹಾ, ತಲೆನೋವು ಬಂತು ಸರ್ ಅವ್ರಿಗೆ. ತಲೆನೋವು ಬಂದಾಗ ಇವರು ನಮ್ಮ ಮಗಳೇ ಕರ್ಕೊಂಡೋಗಿ ಅಲ್ಲಿ ಬೆಂಗಳೂರಲ್ಲಿ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ದಾರೆ. ಆದ್ರೂ ಕೂಡ ಅವ್ರಿಗೆ ಡ್ರಾಪ್ಸ್ ಎಲ್ಲ ಬರ್ಕೊಟ್ಟಿದ್ರು. ಆ ಡ್ರಾಪ್ಸ್ ಅನ್ನ ಹಾಕೊಂಡು ಸ್ವಲ್ಪ ರೆಸ್ಟ್ ಮಾಡಕ್ ಹೇಳಿದ್ರು ಸರ್ ಅವ್ರಿಗೆ. ಅವ್ರು ಅಲ್ಲೇ ಬರೋದು, ಕೂತ್ಕೊಳ್ಳೋದು, 1-2 ನಿಮಿಷ ಹಿಂಗ್ ಬಿಟ್ಕೊಡೋದು, ಮತ್ತೆ ಓಡೋದು, ಆಫೀಸ್ಗೆ ಕಾರ್ ಆಫೀಸ್ ಮಾಡ್ಕೊಂಡಿದ್ರು ಸರ್ ಅವರು. ಸರಿಗೆ ರೆಸ್ಟ್ ಮಾಡ್ಲಿಲ್ಲ. ಆಮೇಲೆ ಏನಾಯ್ತು, ಕಣ್ಣು ಸ್ವಲ್ಪ ಕಾಣಲ್ಲ ಅಂತ ಹೇಳಿದ್ರು ಬಲಗಡೆಗಳು. ಮತ್ತೆ ಸ್ಕ್ಯಾನ್ ಎಲ್ಲ ಮಾಡಿಸಿದ್ರು, ತೋರ್ಸಿದ್ರು, ಆದ್ರೂ ಕೂಡ ಅದು ಕಣ್ಣು ಹುಷಾರಾಗಲ್ಲಮ್ಮ, ಕಣ್ಣು ಅದು ಹೋಗ್ಬಿಟ್ಟಿದೆ, ಇನ್ನು ಎಡಗಡೆ ಕಣ್ಣು ಕೂಡ ನರ ಎಳೆದು ಅದು ಹೋಗ್ಬಿಡುತ್ತೆ ಅಂತ ಹೇಳಿದ್ರು ಸರ್ ಅವರು. ಆಮೇಲೆ ಸರಿ ಅಂದ್ಬಿಟ್ಟು ನಾವು ಸುಮ್ನೆ ಇದ್ವಿ, ಬೇರೆ ಕಡೆ ಎಲ್ಲ ತೋರ್ಸೋಣ, ಬೇಕಾದ್ರೆ ಒಂದ್ ಕಣ್ಣು ಏನಾದ್ರು ಹಾಕ್ಸೋಣ ಅನ್ಕೊಂಡು ಎಲ್ಲ ಇದ್ರು. ಇವ್ರಿಗೆ ಏನಾಯ್ತು ಏನೋ ಗೊತ್ತಿಲ್ಲ, ಆಕಸ್ಮಿಕವಾಗಿ ಏನ್ ಮಾಡಿದ್ರು, ಇವ್ರು ಬಂದ್ರು ಸರ್, ಅವ್ರ ತಂದೆ ಮನೆಗೆ ಬಂದ್ರು ಬೆಂಗಳೂರಿಂದ. ಯಾರು? ನಮ್ಮ ಮಣಿಮಯ್ಯ. ತಂದೆ ಮನೆಗೆ ಬಂದ್ರು ಇಲ್ಲೇ ಮದ್ದೂರ್ ಹತ್ರ ಸರ್ ಅವ್ರ ಊರು. ಅಲ್ಲಿ ಬಂದ್ರು, ಬಂದು ಇವ್ರಿಗೆ ಏನಾಗಿದೆ ಅಂದ್ರೆ, ನಮ್ಮ ಅಳಿಯ ಮತ್ತೆ ಅವ್ರ ತಮ್ಮ ಒಬ್ರು ಇದ್ದಾರೆ ಸರ್. ಈ ನಮ್ಮ ಅಳಿಮಯ್ಯನ್ಗೆ ತಾಯಿ ಏನ್ ಮಾಡಿದ್ದಾರೆ, ಚಿಕ್ಕದ್ರಲ್ಲೇ ತೀರೋಗ್ಬಿಟ್ಟಿದ್ದಾರೆ. ಚಿಕ್ಕದ್ರಲ್ಲಿ ಅಂದ್ರೆ ಇವ್ರು 1.75-2 ವರ್ಷ ಇದ್ದಾಗ್ಲೇ ಇನ್ನೊಂದ್ ಮಗು ಜನ್ಮ ನೀಡಿದಾಗ ಇತ್ತ ಜನನ ಅಪ್ಪನ ಮರಣ.
ಅಂದ್ರೆ ಮಗು ಹುಡುತು ತಾಯಿ ತೀರು ಹೋದ್ರು ತೀರೋಗ್ಬಿಟ್ರು ಸರ್. ಬ್ಲೀಡಿಂಗ್ ಜಾಸ್ತಿ ಆಗಿ ಬ್ಲೀಡಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಮಂಡ್ಯ ಕಾವೇರಿ ನರ್ಸಿಂಗ್ ಹೋಮ್ ಅಲ್ಲಿ ಅವ್ರು ತೀರೋಗ್ಬಿಟ್ರು. ಸರಿ ಅಂತ ಹೇಳ್ಬಿಟ್ಟು ಇವ್ರ ಅಜ್ಜಿನೇ ಸಾಕೊಂಡು ಅದು ಇದು ಮಾಡ್ಕೊಂಡಿದ್ರು. ಆಮೇಲೆ ಅವ್ರ ತಾಯಿ ಸತ್ಮೇಲೆ ತಾಯಿ ತಂಗಿನೇ ಅಯ್ಯಪ್ಪ ಮದುವೆ ಆದ್ರು ಸರ್. ಯಾರನ್ನ? ಓಕೆ ಓಕೆ. ಅವ್ರದ ಅಂದ್ರೆ ತಾಯಿ ತೀರು ಹೋದಾಗ ಗಂಡನನ್ನ ಗಂಡನ ಅವ್ರ ತಾಯಿ ತಂಗಿನೇ ಮತ್ತೆ ಮದುವೆ ಮಾಡ್ಕೊಂಡ್ರು ಸರ್. ಆ ತಂಗಿಗೆ ಇನ್ನು ಮದುವೆ ಆಗಿರ್ಲಿಲ್ಲ? ಮದ್ವೆ ಆಗಿರ್ಲಿಲ್ಲ ಸರ್, ಆ ಸಂದರ್ಭದಲ್ಲಿ ಮದ್ವೆ ಆಗಿರ್ಲಿಲ್ಲ. ಅವಾಗ ಅವ್ರಿಗೆ ಒಂದು ಗಂಡ ಮಗು ಆಯ್ತು ಸರ್. ಈಗ ಆ ಮಗ ಆಗ್ಲೇ ಬೆಳೆದು ದೊಡ್ಡವನಾಗಿದ್ದಾರೆ. ಆ ಮಳಿಯ ಮತ್ತೆ ಆ ಮಗ ಇಬ್ರು ಏನು ಜಮೀನ್ ಮಾತಿಗೆ ಜಗಳ ಮಾಡ್ಕೊಂಡ್ರು ಸರ್. ಅವ್ರು ಜಗಳ ಮಾಡ್ಕೊಂಡು ಇವ್ರು ಏನ್ ಮಾಡಿದ್ರು, ಚಿಕ್ಕಮ್ಮನ ಮಗ ಬಂದು ನಮ್ಮ ಮಳಿನ್ಗೆ ಹೊಡೆದಂಗೆ ಇಬ್ರು ಗಲಾಟೆ ಮಾಡ್ಕೊಂಡು ಇವನು ಹೋಗಿ ನಾನ್ ಬೆಂಗಳೂರ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪಾಯ್ಸನ್ ತಗೊಂಡ್ ತೀರೋಗ್ಬಿಟ್ರು ಸರ್. ಯಾರು? ನಮ್ಮ ಮಳಿಗೆ ಪಾಯ್ಸನ್ ತಗೊಂಡ್ ತೀರು ಹೋದ್ರು. ಪಾಯ್ಸನ್ ತಗೊಂಡ್ರು, ತಗೊಂಡು ರೂಮ್ ಮಾಡ್ಕೊಂಡಿದ್ರಂತೆ. ಬೆಳಗ್ಗೆ ಹೊತ್ತಿಗೆ ಈಚೆ ಎದ್ದು ಬರ್ಲಿಲ್ಲ ಅಂತ ನೋಡಿದಾರೆ. ಪಾಯ್ಸನ್ ತಗೊಂಡ್ ಆಗ್ಲೇ ಒದ್ದಾಡ್ತಾ ಇದ್ರಂತೆ. ಅಲ್ಲಿಂದ ತಗೊಂಡೋಗಿದ್ದಾರೆ, ಮಂಡ್ಯಕ್ ಬಂದಿದ್ದಾರೆ, ಮಂಡ್ಯದಿಂದ ಮೈಸೂರ್ಗ್ ಹೋಗಿದ್ದಾರೆ, ಮತ್ತೆ ಮೈಸೂರಿನ ಮಾರನೆಗೆ ಮಂಡ್ಯಕ್ಕೆ ತಂದು ಹಾಕಿದ್ದಾರೆ. ಎರಡು ದಿನ ಇದ್ದು ತೀರೋಗ್ಬಿಟ್ರು ಸರ್ ಅವರು. ಈಗ ಆ ಮಗಳಿಗೆ ಏನು ಪರಿಹಾರ ಇಲ್ಲ ಸರ್. ನಾವು ಅವ್ರ ಕಾರ್ ಆಫೀಸ್ ಮಾಡ್ಕೋತೀನಿ ಅಂದಾಗ ಒಂದ್ 5-6 ಲಕ್ಷ ದುಡ್ಡು ಕೊಟ್ಟಿದ್ವಿ ಸರ್. ಆ ಒಂದ್ 5-6 ಲಕ್ಷ ದುಡ್ಡು ಕೇಳಿದ್ಕೆ ಹಿಂಗಾಗಿದ್ವಿ, ಈ ತರ ಎಲ್ಲ ಕೊಟ್ಟಿದ್ವಿ, ಹಿಂಗ್ ಮಾಡಿದೀವಿ ಅಂತ ಕೇಳಿದ್ಕೆ ಆಯ್ತು, ನಮ್ಮನೆ ಮಗಳು ತರ ಅಲ್ವಾ, ನಾವು ಕೊಡ್ತೀವಿ, ನಾವು ಮಾಡ್ತೀವಿ, ನೀವೇನು ಎದ್ರುಕೋಬೇಡಿ, ನಾವಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ ಎಣ ಸುಟ್ಟಾಗ್ಬಿಟ್ರು. ಎಣ ಸುಟ್ಟದ್ಮೇಲೆ ಇವರು ಚೇಂಜ್ ಆಗ್ಬಿಟ್ರು ಸರ್. ಮಕ್ಳಿಲ್ಲ, ಮರಿ ಇಲ್ಲ, ಏನು ಕೊಡ್ಲಿ, ನಾವು ದುಡ್ಡು ಕಾಸು ಏನು ಕೊಡಲ್ಲ, ಏನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ, ಕೇಸ್ ಹಾಕೋತೀರಾ ಹಾಕೊಳ್ಳಿ. ಕರೆ ಕಟ್ಟಾಯ್ತು. ಖಂಡಿತ ನಾನು ಇನ್ನೊಂದು ಸರಿ ನಿಮ್ಮ ಜೊತೆ ಮಾತಾಡ್ತೀನಿ ತಾಯಿ, ಮತ್ತೆ ತಗೊಳ್ಳೋಣ. ಹಲೋ. ಹೇಳಮ್ಮ. ಸರ್ ಕರೆ ಕಟ್ಟಾಯ್ತು. ಹೇಳು ತಾಯಿ. ಆ ತರ ಹೇಳ್ಕೊಂಡ ಸರ್ ಕೇಸ್ ಹಾಕೊಂಡ್ ತಗೊಳ್ಳಿ ಅಂತ ಹೇಳಿದಾರೆ ಸರ್. ಇವಾಗ ನಾವ್ ಎಲ್ಲ ರೆಡಿ ಮಾಡಿ ಹಾಕಿದೀವಿ ಸರ್, ಕೇಸ್ ನಡೀತೈತೆ. ಅಂದ್ರೆ ನಮ್ಮ ಮಳಿಮಯ್ಯ ಬುದ್ಧಿವಂತರಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ರು ಸರ್. ಬೇಡ ಅಂತ ಹೇಳ್ದೆ ನಾನು, ಅಮ್ಮ ನಿಮಗ್ ಗೊತ್ತಾಗಲ್ಲ ಸುಮ್ನೆ ಇರಿ ಅಂತ ಹೇಳಿ ಅವ್ರೇನೆ ಮಾಡಿಸ್ಕೊಂಡಿದ್ರು ಸರ್. ಇವಾಗ ಕೇಸ್ ನಡೀತಿದೆ ಸರ್, ಅದು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವಳಿಗಿವಾಗ 21 ವರ್ಷ ತುಂಬಿದೆ, 22ನೇ ವಯಸ್ಸು ಸರ್ ಇವಾಗ. ಅಂದ್ರೆ ನಿಮ್ಮ ಮಗಳಿಗೆ? ಹಾ ಸರ್, 2019ರಲ್ಲಿ ಮದ್ವೆ ಮಾಡಿದ್ವಿ ಸರ್, 21ರಲ್ಲಿ ತೀರೋಗ್ಬಿಟ್ರು ಸರ್. ಮಾರ್ಚ್ ಬಂದ್ರೆ ಕರೋನಾ ಸಮಯ. ಹಾ ಸರ್, ಕೊರೋನಾ ಸಮಯ 2022 ಮಾರ್ಚ್ 19 ಬಂದ್ರೆ 2 ವರ್ಷ ಆಯ್ತು ಸರ್. ಈ ತರ ಇದೆ ಸರ್ ಪರಿಸ್ಥಿತಿ. ನಮ್ಮನೆಯವರು ಮಗಳು ಈ ತರ ಆದ್ಲಲ್ಲ ಅಂತ ಕೊರ್ಗಿ ಕೊರ್ಗಿ ಸ್ವಲ್ಪ ಅವರು ಕೂಡ ಈ ತರ ಆಗಿ ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಸರ್ ಸ್ವಲ್ಪ, ಹಂಗಾಗಿ ತೀರೋಗ್ಬಿಟ್ರು ಸರ್. ಇವಾಗ 1 ಮಂತ್ ಆಯ್ತು 29 ಬಂದ್ರೆ. ನನಗೆ ಯಾರು ಸಪೋರ್ಟ್ ಮಾಡೋರು ಇಲ್ಲ ಸರ್. ಮನೆ ಎಲ್ಲ ಹಳೆ ಮನೆ ಸರ್. ನಮ್ಗೆ ಮನೆ ಕೊಡ್ಬೇಕಾದ್ರು ಕೂಡ ನಮ್ ತಂದೆ ನೀಟ್ ಆಗಿರೋ ಮನೆ ಕೊಡ್ಲಿಲ್ಲ. ಹುಡುಗ ದುಡಿದೆ ಇದ್ರು ಪರವಾಗಿಲ್ಲ, ನನ್ಗೆ ನಾನ್ ದುಡ್ಕೊಂಡ್ ತಿಂತ ಇದ್ದೆ, ನಾನ್ ಸಾಕ್ತಿದ್ದೆ ಸರ್ ಅವ್ರನ್ನ. ಮನೆ ಒಂದು ನೀಟ್ ಆಗಿರೋ ಮನೆಗಾದ್ರೂ ಕೊಟ್ಟಿದ್ರೆ ನನ್ಗೆ ಮನ್ಸು ನಿಮ್ಗಿರೋದು ಸರ್. ಹಾಗಾಗಿ ನಾನ್ ಅವರಿಂದ ಏನು ಅಪೇಕ್ಷೆ ಪಡಲ್ಲ ಸರ್. ನಾನು ಯಾರಿಂದ? ನಮ್ ತಂದೆಯಿಂದ. ನನ್ ಜೀವನ ನಾನೇ ನೋಡ್ಕೊಂಡ್ ನಾನೇ ಹೋಗ್ತಾ ಇದ್ದೀನಿ ಸರ್. ಇಲ್ಲಿವರೆಗೂ ಯಾರ ಹತ್ರನು ನಾನು 1 ರೂಪಾಯಿಗೂ ಕೈ ಒಡ್ಡಿಲ್ಲ ಸರ್. ಇನ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿವರೆಗೆ ಯಾರ್ದು 1 ರೂಪಾಯಿ ತಿಂದಿಲ್ಲ, ಯಾರ ಹತ್ರನು ಇಲ್ಲ. ನಾನು ಇದ್ರೆ ತಿಂತೀನಿ, ಇಲ್ಲ ಅಂದ್ರೆ ಮನೇಲಿ ಮಲ್ಕೋತೀನಿ ಸರ್. ಆತರ ಮಗಳೇನ್ ಮಾಡ್ತಿದ್ದಾಳೆ ಈಗ? ಮಗಳಿಗೆ ಸರ್ ಕಂಪ್ಯೂಟರ್ ಕ್ಲಾಸ್ ಹಾಕ್ತೇ. ಈ ಮಂತ್ ಎಂಡ್ ಮುಗಿಯುತ್ತೆ ಸರ್. ಇವಾಗ ಮೊನ್ನೆ ಎಲ್ಲ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಂತ್ ಏನೋ ಜಾಬ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ.
ನಮ್ಮನೆಯವ್ರು ತೀರೋಗಿರೋದ್ರಿಂದ ಈ ಹಳ್ಳಿ ಕಡೆ ಒಂದು 3 ತಿಂಗಳು ಗೂಡು ಅಂತ ಹಾಕಿದೀವಿ ಸರ್ ನಾವು. ಅದಕ್ಕೆ ಸ್ವಲ್ಪ ಕಾರ್ಯಗಳೆಲ್ಲ ಮುಗಿಲಮ್ಮ, ಹೋಗ್ವಿ ಅಂತ ಹೇಳ್ತಿದ್ದೀನಿ. ಮುಂದೆ ನಾವು ಯಾವ ತರ ಜೀವನ ಮಾಡ್ಬೇಕನ್ನೋದೇ ನಮಗ್ ಗೊತ್ತಾಗಿಲ್ಲ ಸರ್. ನಾನ್ ನಿಮ್ ಕಾರ್ಯಕ್ರಮ ನೋಡ್ದಾಗೆಲ್ಲ ಗಟ್ಟಿ ನಿರ್ಧಾರ ತಗೋತೀನಿ ಸರ್, ಏನೇನೋ ಆಗ್ಬೇಕು, ಏನೇನೋ ಮಾಡ್ಕೊಬಿಡ್ಬೇಕಂತ ಅಷ್ಟೊಂದು ತಲೆ ಕೆಟ್ಟೋಗಿತ್ತು ನನ್ಗೆ. ಆದ್ರೆ ನಿಮ್ ಕಾರ್ಯಕ್ರಮ ನೋಡಿ 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 ಒಂಥರ ಕಲ್ ಹೃದಯ ಅಂತಾರಲ್ಲ ಆ ತರ, ನಾವು ಬದುಕ್ಬೇಕು ಅಂತ ಅವ್ರ ಮುಂದೆ ಚಲವಾಗಿರ್ಬೇಕು, ಏನಕ್ ಸಾಯ್ಬೇಕು, ತಪ್ಪೇ ಮಾಡ್ದವ್ರು ಬದುಕ್ತಾರೆ, ತಪ್ಪಿಲ್ದೇನೆ ನಾವೇನ್ಕ ಈ ತರ ಇದಾಗ್ಬೇಕು, ನಾವು ಇರ್ಬೇಕು ಜನಗಳ ಮಧ್ಯೆ ಬದುಕಿ ತೋರಿಸ್ಬೇಕು ಅನ್ನೋ ಒಂದು ಹಠ ಸರ್ ನಮ್ಗೆ. ಖಂಡಿತ ತಾಯಿ. ಇರಲಿ ನೋಡಿ, ಈಗ ಬಹುಶಃ ಸುಮ್ಮನೆ ಸಾರ್ವತ್ರಿಕವಾಗಿ ಹೇಳ್ತೀನಿ, ಮನುಷ್ಯ ಎಂತಹ ಸಮಾಜದ ನಡುವೆ ಬದುಕುತ್ತಾ ಇದ್ದಾನೆ ಅಂದರೆ, ಅವನಿಗೆ ತನ್ನ ಎರಡು ಕೈಗಳು ಹೋದರೂ ಎರಡು ಕಾಲುಗಳು ಹೋದರೂ ಬದುಕೋ ಶಕ್ತಿ ಮನುಷ್ಯನಿಗೆ ಇದೆಯಂತೆ. ಆದರೆ ನನ್ನ ಎರಡು ಕಾಲು ಕೈ ಹೋದಾಗ ಸಮಾಜ ನನ್ನ ಹೇಗೆ ನೋಡುತ್ತೆ ಅನ್ನೋ ಈ ಹೊರಗಿನ ಕಾರಣಕ್ಕೋಸ್ಕರ ಅವನು ಬದುಕೋಕಾಯ್ತಿಲ್ವಂತೆ. ನಾನು ಹೇಳಿದ್ನಲ್ಲ, ಕಾಲು ಕೈ ಹೋದರೂ ಬದುಕೋ ಶಕ್ತಿ ಮನುಷ್ಯನಿಗೆ ಇದೆಯಂತೆ. ಆದರೆ ಈ ಹೊರಗಡೆಯವ್ರಿಗೋಸ್ಕರ ಬದುಕೊಂಡು ಬಂದ್ಬಿಟ್ಟಿದ್ದಾನೆ ಇಷ್ಟೋ ವರ್ಷ. ಅವರೇನಂತಾರು ಅನ್ನೋದು ಅವನಿಗೆ ದೊಡ್ಡ ಸಮಸ್ಯೆ ಹೊರತು ಸಮಸ್ಯೆ ದೊಡ್ಡ ಸಮಸ್ಯೆ ಅಲ್ಲ. ಯೋಚನೆ ಮಾಡಿ, ಇವತ್ತು ಎಲ್ಲ ಮಕ್ಕಳಿಗೆ ಎಂಥ ದೊಡ್ಡ, ಅದಕ್ಕೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಮಕ್ಕಳಿಗೆ ತಂದೆ ತಾಯಿಗಳು ಶಿಕ್ಷಣ ಕೊಡಿಸಿ ಬದುಕುವ ದಾರಿಯನ್ನಷ್ಟೇ ತೋರಿಸ್ತಾ ಇಲ್ಲ, ಸಮಾಜ ನಂಬಿಕೊಂಡು ಬಂದಿರುವ ಹಳೇ ಭಯಗಳನ್ನು, ಒಂದಷ್ಟು ಮೂಢನಂಬಿಕೆಗಳನ್ನು ಮಕ್ಕಳಿಗೆ ಹೇಳುವ ಮೂಲಕ ಶಿಕ್ಷಣ ಕೊಡಿಸಿ ಬದುಕುವ ದಾರಿ ಹೇಳಿಕೊಡೋದ್ರ ಜೊತೆಗೆ ಹಳೇ ಮರ್ಯಾದೆ ಇಂಥದ್ದೇನು ಅವ್ರ ಮೇಲೆ ಹಾಕಿ ಅವ್ರಿಗೆ ಮೃತ್ಯು ಮಾರ್ಗವನ್ನು ತಂದೆ ತಾಯಿಗಳೇ ಕೊಡ್ತಾವ್ರಂತೆ. ಅಂದರೆ ಶಿಕ್ಷಣದ ಮೂಲಕ ಬದುಕು, ಮತ್ತು ಇಂಥದ್ದೇನು ಭಯಗ, ಇಂಥದ್ದೇನು ಅಂದರೆ ನೋಡು ಮಗ ಸಮಾಜ ಹಿಂಗೆ ಹಂಗೆ ಹಿಂಗೆ ಅಂದರೆ, ಅವ್ರಿಗೆ ಏನು ಹೇಳಬೇಕಿತ್ತು ಅದನ್ನು ಸ್ಪಷ್ಟವಾಗಿ ಹೇಳಿ ನೀನು ಏನು ಬಂದರೂ ಎದುರಿಸಿ ನಿಲ್ಲು ಅಂತ ಹೇಳೋದನ್ನು ಬಿಟ್ಟು, ನಾವು ಅವರಿಗೆ ಬಾಲ್ಯದಿಂದಲೇ ಒಂದಷ್ಟು ಭಯವನ್ನು, ಆ ಭಯ ಮೃತ್ಯುವಿನ ಇನ್ನೊಂದು ರೂಪ. ಅದಕ್ಕೆ ಕೃಷ್ಣ ಹೇಳ್ತಾನೆ, ತಂದೆ ತಾಯಿಗಳು ಬದುಕೋದೇ ಮಕ್ಕಳಿಗೋಸ್ಕರ, ಸಂಪಾದಿಸಿ ಕೂಡಿಡೋದೇ ಮಕ್ಕಳಿಗೋಸ್ಕರ. ಆದರೆ ಮೂಲಭೂತವಾಗಿ ಮಕ್ಕಳು ತಂದೆ ತಾಯಿ ಇಲ್ಲದೆ ಹೋದಾಗಲೂ ಕೂಡ ಅವರಿಗೆ ಅವರೇ ಬದುಕುವಷ್ಟು ಶಕ್ತಿ ನೀವು ಯಾಕೆ ಕೊಡ್ತಾ ಇಲ್ಲ? ಯಾಕಂದರೆ ಅರೆ ಸರ್, ಇರೋರು ಒಬ್ಬನೇ ಮಗ, 20 ವರ್ಷದವರೆಗೂ ಇವಳೇ ಈ ಅಮ್ಮನೇ ಕೈ ತುತ್ತು ತಿನ್ನಿಸಿದ್ಲು, ಏನೋ ಹಣೆ ಬರಕಿಟ್ಟೆ ಅವಮ್ಮ ಸತ್ತು ಹೋದ್ಲು, ಇವಾಗ ನಾಳೆಯಿಂದ ಊಟ ಮಾಡೋದೇ ಗೊತ್ತಾಯ್ತಿಲ್ಲ ಈ ಮಗುಗೆ. ಯಾಕೆ ಅಂದರೆ ಆ ಮಗುವಿನ ಆ ಮಟ್ಟಿನ ಈ ಆತ್ಮಹತ್ಯೆ ನಿರ್ಧಾರಕ್ಕೆ ಬರಲಿಕ್ಕೆ ಅವ್ರು ಹೆತ್ತವರೇ ಕಾರಣ. ಯಾಕಂದರೆ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ರು, ಮಕ್ಕಳಿಗೋಸ್ಕರ ಆಸ್ತಿ ಮಾಡುವುದರ ಬದಲು ಮಕ್ಕಳನ್ನೇ ಆಸ್ತಿ ಮಾಡಿ ಅಂದರೆ ಅದರ ಅರ್ಥ ತಂದೆ ತಾಯಿ ಇಲ್ಲದ ಸಮಯದಲ್ಲೂ ನಮ್ಮನ್ನು ಹೆತ್ತಿದ್ದಾರೆ, ಅವರು ಜೀವಿತಾವಧಿ ಇರೋವರೆಗೂ ನೋಡಿಕೊಂಡಿದ್ದಾರೆ, ಈಗ ನಾವು ದೊಡ್ಡವರಾಗಿದ್ದೀವಿ, ಈಗ ನಮ್ಮನ್ನು ದೊಡ್ಕೊಳ್ಳೋ ಶಕ್ತಿ, ದೇಹಕ್ಕೆ ಶಕ್ತಿ ಕೊಟ್ಟು ಹೋಗಿದ್ದಾರೆ, ನಾವನ್ನು ನೋಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾರಲ್ಲ, ಅದು ನಿಜವಾದ ಶಿಕ್ಷಣ. ನಾನು ಹೇಳೋದಮ್ಮ, ಸಮಾಜವನ್ನು ಬದಿಗಿಟ್ಟು ಸುಮ್ಮನೆ ಸೈಡ್ಗಿಟ್ಟು ನೋಡು. ಈಗ ನಾವು ಯಾವುದೋ ಕೂಡ ನಾವು ವಿಷ ಹಾಕಿ ಸಾಯಿಸಿಲ್ಲ, ಅಥವಾ ನಾವೇನು ಇನ್ಯಾವುದೋ ಒಳಗಡೆ ಷಡ್ಯಂತ್ರವನ್ನು ಮಾಡಿ ಯಾರನ್ನೋ ಬದುಕನ್ನು ಹಾಳು ಮಾಡಿಲ್ಲ. ಆ್ಯಂಡ್ ನೀವೇನು ಹೋರಾಟ ಮಾಡ್ತಾ ಇದ್ರೆ ಅದು ಧರ್ಮವೇ ಇದೆ. ಈಗ ಅವ್ರು ಹೇಳ್ಬೋದು ಮಕ್ಕಳಿಲ್ಲ, ಇನ್ನೇನೂ ಇಲ್ಲ, ಇನ್ನೇನೂ ಇಲ್ಲ, ನಾವು ಯಾಕೆ ಕೊಡಬೇಕು ಅಂತ. ಬಟ್ ಮೂಲ ವಿಚಾರ ತಗೊಂಡ್ರೆ, ಎಂದು ತಾಳಿ ಕಟ್ಟಿ ಒಳಗಡೆ ಕರೆದುಕೊಂಡ್ರು ಅಲ್ಲಿಗದು ಅಂದರೆ ಆ ಮನೆಗೆ ಸೇರಿದವಳೇ ಆಗಿದ್ದಾಳೆ ಈಕೆ. ಅಂದರೆ ಅವ್ರ ಹತ್ರ ತುಂಬ ಕಾರಣ ಇರ್ಬೋದು, ಅವರು ಹಾಗೆ ಕಾರಣ ಕೊಡಲಿಕ್ಕೆ ಅವರಲ್ಲಿ ಅಸೂಹೆ ಇದೆ, ಅವರಲ್ಲಿ ಕೋಪ ಇದೆ, ಅವರಲ್ಲಿ ದುಃಖ ಇದೆ, ಮತ್ತು ಅವರಲ್ಲಿ ಆ ಆಸ್ತಿಯ ಮೇಲೆ ಅಂಥದ್ದೇನೋ ದೊಡ್ಡ ಪ್ರಭುತ್ವ ನಮಗೇ ಬೇಕು ಅನ್ನೋ ಸ್ವಾರ್ಥವೂ ಇದೆ. ಆದರೆ ನಿಮ್ಮ ಹೋರಾಟ ಧರ್ಮಯುತವಾಗಿದೆ ಯಾವತ್ತೂ ಅಷ್ಟೇ. ಅಂದರೆ ಅವರೆಲ್ಲರೂ ಕೂಡ ಒಂದು ಶವವನ್ನು ಮಣ್ಣಿಗೆ ಉಳೋಕ್ಕಿಂತ ಮುಂಚೆ ಒಂದು ರೀತಿ ಇದ್ದು ಆಮೇಲೆ ಬದಲಾದರು ಅಂದರೆ, ನನಗೆ ಹೋರಾಟ ಮಾಡಲೇಬೇಕಿಂದವ್ರ ವಿರುದ್ಧ ಅಂದರೆ ಒಂದು ಛಲ ಹುಟ್ಟಬೇಕು ನನಗೆ. ಯಾಕಂದರೆ ಏ ಹೋಗ್ಲಿ ಬಿಡಮ್ಮ ಅಂತ ಬಿಟ್ಕೊಡ್ಲಿಕ್ಕೆ ಆ ವ್ಯಕ್ತಿತ್ವಗಳು ಅವ್ರ ವರ್ತನೆ ಮೂಲಕ ಶುದ್ಧರಾಗಿದ್ದರೆ ಬಹುಶಃ ನಿಮಗೂ ಅಂತ ದೊಡ್ಡ ಮನಸ್ಸಿತ್ತು, ನೀವೇ ಬಿಟ್ಕೊಟ್ಬಿಡ್ತಾ ಇದ್ರಿ. ಬಟ್ ಈಗ ನಾನು ಬಿಟ್ಕೊಡಬೇಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರ ಉದ್ದೇಶ ಮೋಸವೇ ಆಗಿದೆ. ಹಾಗಾಗಿ ಮೋಸದ ವಿರುದ್ಧ ಹೋರಾಡಿ 3 ದಿವಸಕ್ಕೆ ಸಾಯು, ಅದು ಮುಕ್ತಿಯ ಸಾವು ಅಂತ ಕರೀತಾರೆ. ಅದಕ್ಕೆ ಮಹಾಭಾರತ ಎಲ್ಲ ಯುದ್ಧ ಆದಮೇಲೆ ಅಂಥ ಕೆಟ್ಟ ದುರ್ಯೋಧನ ಕೂಡ ಸ್ವರ್ಗದಲ್ಲಿ ಕೂತಿದ್ದಂತೆ ಸತ್ತಾದ ಮೇಲೆ.
ಧರ್ಮರಾಯ ಅಲ್ಲಿಗೆ ಹೋಗಿ ನೋಡ್ತಾನೆ, ಈ ಧರ್ಮ ಧರ್ಮ ಅನ್ಕೊಂಡು ಬಂದ ಪಾಂಡವರು ಉಳಿದವರೆಲ್ಲ ನರಕಕ್ಕೆ ಹೋಗಿರಿ, ಇವನು ಜೀವನ ಪೂರ್ತಿ ತೊಂದರೆ ಕೊಟ್ಟ ದುರ್ಯೋಧನ ಬಂದು ಸ್ವರ್ಗದಲ್ಲಿ ಕೂತಾನಲ್ಲ, ಅಂದರೆ ನಾವು ಭೂಲೋಕದಲ್ಲಿ ಒಳ್ಳೇದು ಮಾಡಿದ್ರೆ ಒಳ್ಳೆ ಸ್ವರ್ಗಕ್ಕೆ ಹೋಗ್ತೀವಿ, ಕೆಟ್ಟದ್ದು ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅಂತ ನಂಬ್ಕೊಂಡು ನಾವು ಏನೇನೋ ಧರ್ಮ ಗಿರ್ಮ ಅಂತಿದ್ದೀವಿ, ಇದೆಲ್ಲ ಸುಳ್ಳ ಅಂತ ನಾನು ಹೋಗಿ. ಯಾಕಂದ್ರೆ ಇಂಥ ಕೆಟ್ಟ ದುರ್ಯೋಧನ ಬಂದು ಸ್ವರ್ಗದಲ್ಲಿ ರಾಜ ಒಂದು ಸಿಂಹಾಸನದ ಮೇಲೆ ಕೂತಾನೆ, ನನ್ನ ತಮ್ಮಂದಿರು ನನ್ನ ಜೊತೆ ಧರ್ಮ ಧರ್ಮ ಅಂದ್ಕೊಂಡು ಬಂದು ಅವ್ರು ನರಕದಲ್ಲ ಅವ್ರೆ, ಹಾಗಾದ್ರೆ ನಾವು ಪಾಲಿಸಿದ್ದು ಧರ್ಮ ಅಲ್ವಾ ಅಂತ ಕೇಳ್ತಾನೆ. ಆಗ ನಾರದರು ಒಂದು ಮಾತು ಹೇಳ್ತಾರೆ, ಧರ್ಮರಾಯ ಈ ದುರ್ಯೋಧನ ಇದ್ದಾನಲ್ಲ ಅವನಿಗೆ ಭಗವಂತ ವಹಿಸಿದ ಪಾತ್ರನೇ ವಿಲನ್. ಅವನ ಆ ಪಾತ್ರವನ್ನು ಎಷ್ಟು ಅದ್ಭುತವಾಗಿ ಮಾಡ್ದ ಅಂದರೆ ಅವನು ಸಾಯೋ ಸಮಯದಲ್ಲಿ ಕೃಷ್ಣನೇ ಪ್ರತ್ಯಕ್ಷವಾಗಿ ಅವನಿಗೆ ಮುಕ್ತಿ ಕೊಟ್ಟನಂತೆ. ಅಂದರೆ ಎಲ್ಲರೂ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಅಂತ ಅಲ್ಲಿಗೆ ಅರ್ಥ. ಹಾಗಾಗಿ ಇನ್ನೊಂದು ಕಾರಣ ಹೇಳ್ತಾನೆ ನಾರದ, ನೋಡು ಧರ್ಮರಾಯ ನೀನು ಹೇಳ್ತಾ ಇದೀಯ ದುರ್ಯೋಧನ ಕೆಟ್ಟವನಿದ್ದ ಕೆಟ್ಟವನಿದ್ದ ಅವನೇ ಆಗಿಲ್ಲ ಸ್ವರ್ಗದಲ್ಲಿ ಅವನೇ ಸತ್ತಾದ ಮೇಲೆ ಅಂತ. ಆದರೆ ಅವನು ಹೋರಾಟ ಮಾಡಿ ಅಂದರೆ ಅವನು ಕಡೆಯವರೆಗೂ ಕ್ಷತ್ರಿಯನಾಗೇ ಉಳಿದ, ಅವನು ಯುದ್ಧ ಭೂಮಿಯಲ್ಲಿ ಸತ್ತ, ವೀರ ಮರಣವನ್ನು ಹೊಂದಿ ಇಲ್ಲಿದ್ದಾನೆ ಅಂತ. ನಾವೀಗ ಸೈನಿಕರು ತೀರು ಹೋದಾಗ ಅದು ಸತ್ರು ಅಂತಲ್ಲ, ನಾವು ಹುತಾತ್ಮರಾದ್ರು ಅಂತೀವಿ. ಅಂದರೆ ಸಾವು ಕೂಡ ನೀವು ಏನಕ್ಕೆ ಸತ್ರಿ ಅನ್ನೋದ್ರ ಮೇಲೆ ಅದರ ಸಾರ್ಥಕತೆ ನಿಂತಿದೆ. ಇವು ಹಂಗೆ ಮಾಡೋಕ್ಕೆ ನೇಣಾಕೊಂಡು ಸತ್ತೋರನ್ನ ಹುತಾತ್ಮರಾದ್ರು ಅಂತೀವ ನಾವು, ಹೌದಲ್ವ? ಅಂದರೆ ನನ್ನ ಸಾವು ಮತ್ತು ನಾನು ಬದುಕುವುದು ಕೂಡ ಒಂದು ಶ್ರೇಷ್ಠ ಆದರ್ಶಕ್ಕೋಸ್ಕರ ನನ್ನ ಸಾವಾದರೆ, ಸಾವನ್ನು ಕೂಡ ಹುಟ್ಟುಹಬ್ಬಕ್ಕಿಂತ ಜೋರಾಗಿ ಆಚರಣೆ ಮಾಡ್ತಾರಲ್ಲ, ಅದು ಸಾರ್ಥಕವಾದ ಬದುಕು. ಒಬ್ಬ ಸೈನಿಕನ ಸಾವು ದೇಶಕ್ಕೋಸ್ಕರ, ಒಬ್ಬ ಗುರುಕುಲದ ಗುರುವಿನ ಸಾವು ಇಡೀ ಬದುಕನ್ನು ಆ ಶಿಷ್ಯರಿಗೋಸ್ಕರ, ಸಮಾಜದ ಸಾತ್ವಿಕತೆಯನ್ನು ಮೌಲ್ಯವನ್ನು ಕಾಪಾಡಲಿಕ್ಕೋಸ್ಕರ ಬದುಕಿದ. ನನ್ನ ಸಾವು ಏನಕ್ಕಾಯಿತು, ಈ ಮಗಳು ಈ ಅಳಿಯ ಅಥವಾ ಈ ಬೆನ್ನುಗೆ ಚೂರಿ ಹಾಕೋರು ಇದೆಲ್ಲವನ್ನು ಮೀರಿ ನಾವು ಬದುಕಬೇಕಷ್ಟೇ. ನಿಮ್ಮದು ಒಂದು ಪಾತ್ರ ಈ ರಂಗಮಂಟಪದಲ್ಲಿ, ನೀವು ಬದುಕಿರೋವರೆಗೂ ಮಗಳಿಗೆ ನೀವು ಓದ ಮೇಲೂ ಬದುಕುವ ಬುದ್ಧಿವಂತಿಕೆಯನ್ನು ಕೊಡಿ. ಹಣ ಆ ಬುದ್ಧಿವಂತಿಗೂ ಮೀರಿದ್ದಲ್ಲ. ಯಾವುದನ್ನು ಕೊಟ್ಟರೆ ನೀವು ಓದ ಮೇಲೂ ನಿಮ್ಮ ಮಗಳು ಬದುಕಬಲ್ಲಳು ಅಂಥದ್ದೊಂದು ಜ್ಞಾನವನ್ನು ಕೊಟ್ಟು ಹೋಗಿ. ಅಂದ್ರೆ ಸರ್ ಇಲ್ಲಿ ನಾನು ಏನ್ ತಪ್ಪು ಮಾಡಿದೀನಿ ಅಂದ್ರೆ, ಒಂದ್ ನಿಮಿಷ ಸರ್, ಮಗಳಿಗೆ ನಾನು ಚಿಕ್ಕದ್ರಿಂದ ಸ್ವಲ್ಪ ಕಷ್ಟ ಅನ್ನೋದು ತೋರಿಸ್ತಿಲ್ಲ ಸರ್. ಮತ್ತಲ್ಲಿಗೆ ಬಂದು ನಿಂತ್ಕೊಳ್ತು, ಒಬ್ಳೆ ಮಗಳಂತ ಸುಖವಾಗಿ ಬೆಳೆಸ್ಬಿಟ್ಟೆ. ಅದು ಮಾಡ್ಕೊಂಡಿದ್ ತಪ್ಪು ಸರ್. ಬಟ್ ಈಗ ಹೊರಗಡೆ ಜಗತ್ತು ಆಕೆಗೆ ಬಹಳ ದುಷ್ಟ ಅಂತ ಅನ್ಸೋಕೆ ಶುರುವಾಗಿದೆ. ಮತ್ತು ಕಷ್ಟ ಯಾಕಂದರೆ ಬಾಲ್ಯದಿಂದಲೂ ಗರಿ ಮುದುರಿಕೊಂಡು ರೆಕ್ಕೆ ಬಂದಾದ ಮೇಲೂ ಆಕೆ ಹಾರೋ ಪ್ರಯತ್ನ ಮಾಡೇ ಇರಲಿಲ್ಲ. ಹೌದು ಸರ್. ಇದಕ್ಕಿದ್ದ ಹಾಗೆ ಹಾರಬೇಕು ಅಂದಾಗ ಕಷ್ಟ ಆಗುತ್ತೆ. ಬಟ್ ನನಗನ್ಸುತ್ತೆ ತಾಯಿ, ಈ ಲೋಕ ಅಥವಾ ಈ ಜಗತ್ತು ಹೇಗೆ ಸೃಷ್ಟಿಯಾಗಿದೆ ಅಂದರೆ, ಮಕ್ಕಳಿಗೆ ನಾವು ಊಟ ಮಾಡುವುದನ್ನು ಅವರು ಹೊಟ್ಟೆ ತುಂಬಿದಾಗ ನೋಡಪ್ಪ ಹಿಂಗೂಟ ಮಾಡು ಅಂತೀವಿ. ಬಟ್ ಅನ್ನವನ್ನೇ ಕಾಣದ ಒಂದು ಮಗುವಿಗೆ ನೀನು ಹಿಂಗೂಟ ಮಾಡು ಅಂತ ಹೇಳ್ಕೊಡಲೇಬೇಕಾಗಿಲ್ಲ. ಹೌದು ಸರ್. ಮುಳ್ಳು ಚುಚ್ಚಿರುವ ಒಂದು ಮಗುವಿಗೆ ಹಿಂಗ್ ತಕ್ಕೊಳ್ಬೇಕು ಅಂತ ನಾವು ಯಾವ ಶಾಲೆಯಲ್ಲೂ ಕಲಿಸ್ಲಿಲ್ಲ ಅಲ್ಲ. ಅಂದರೆ ಆ ಹಸಿವಾದಾಗ ಊಟ ಮಾಡೋದು ಭಗವಂತನೇ ಕಲಿಸಿ ಕಳಿಸಿರ್ತಾನೆ, ಮತ್ತು ಮುಳ್ಳು ಚುಚ್ಚಿದಾಗ ತಕ್ಕೊಳ್ಳೋದು ಭಗವಂತನೇ. ಅಂದರೆ ಯಾವ ಅನಾಥ ಮಕ್ಕಳಿಗೆ ಯಾವ ತಂದೆ ತಾಯಿ ಊಟ ಮಾಡಿಸಿದ್ರು, ಮತ್ತು ಯಾವ ಅನಾಥರಿಗೆ ಆ ಮಕ್ಕಳಿಗೆ ಮುಳ್ಳು ಚುಚ್ಚಿದಾಗ ಯಾರು ಹೋಗಿ ಪೋಷಣೆ ಮಾಡಿದ್ರು? ಅಂದರೆ ಅವರವ್ರು ತಕ್ಕೊಳ್ಳಿಕ್ಕೆ ಒಂದು ಕಾಲ ಬರುತ್ತಮ್ಮ. ಸಿ, ನಾವು ಏನೇ ಮೋಟಿವೇಟ್ ಮಾಡಿದ್ರು, ಏನೇ ಜ್ಞಾನ ಹೇಳಿಕೊಟ್ರು ಕೂಡ ಆ ಮುಳ್ಳು ಚುಚ್ಚಿದಾಗ ತಗೊಳಪ್ಪ ನಾನು ತಕ್ಕೊಳ್ಬೇಕು ಅಂತ ಮೆದ್ಲು ಅಂದರೆ ಆ ಬುದ್ಧಿಗೆ ಪಾಠ ಮಾಡುವ ಒಂದು ಆತ್ಮ, ಆ ಪರಮಾತ್ಮನ ಅಂಶ ನಮ್ಮೊಳಗಡೆ ಇದೆ. ಹುಟ್ಟಿನಿಂದಲೇ ಆ ಜ್ಞಾನ ಬಂದಿದೆ. ಬಟ್ ಅಪ್ಪ ಅಮ್ಮಂದಿರು ಈ ಒಣ ಪ್ರೀತಿಯನ್ನು ತೋರಿಸಿ ಅವ್ರ ಶಕ್ತಿಯನ್ನೇ ಮರೆಸ್ಬಿಟ್ಟಿರ್ತಾರೆ ಅವ್ರಿಗೆ. ಅದು ಹೆಂಗಾಯಿತು ಅಂದರೆ, ಯಾವಾಗಲೂ ಒಮ್ಮೆ ಯಾರೊಬ್ಬ ನಿಮ್ಮ ಮಂಡ್ಯದ ಕಡೆ ಕಾಡೊಳಗಡೆ ಬೆಳಗ್ಗೆ ಹೊತ್ತು ಕುರಿ ಮೇಯ್ಸೋಕೆ ಹೋಗ್ತಾರಲ್ಲ, ಕುರಿ ಮೇಯ್ಸೋಕೆ ಹೋದಾಗ ಅಲ್ಲೊಂದು ಸಿಂಹ ಮರಿ ಹಾಕೋಗಿತ್ತಂತೆ. ಪಾಪ ಭಾಳ ಮರಿ ಅಂದರೆ ಮರಿ, ರಾತ್ರಿಯೂ ಈದಿರೋ ಮರಿ, ಅದು ಕುರಿಗಳ ಜೊತೆ ಸೇರ್ಕೊಂಬಿಡ್ತು. ಈ ಕುರಿ ಮೇಯ್ಸೋನು ಕೂಡ ಅದನ್ನು ಹಂಗೆ ಊರೊಳಗಡೆನೇ ಹೊಡ್ಕೊಂಡು ಬಂದ. ಅದು ಇಡೀ ಹೆಚ್ಚು ಕಡಿಮೆ ಒಂದಷ್ಟು ವರ್ಷನೂ ಕುರಿಗಳ ಜೊತೆನೇ ಕಳೀತು ಸಿಂಹ. ಅದು ಹುಟ್ಟಿದಾಗಲಿಂದಲೂ ಕುರಿಗಳ ಜೊತೆ ಇದ್ದಿದ್ದರಿಂದ ತಾನು ಸಿಂಹ ಅನ್ನೋದನ್ನೇ ಅದು ಮರೆತು ಬಿಡ್ತು. ಕುರಿಗಳ ತಾನೇ ಹುಲ್ ತಿನ್ನೋದಂಥದ್ದು.
ಒಂದಿವಸ ಕುರಿಗಳ ಜೊತೆ ಸಿಂಹವನ್ನು, ಅಂದರೆ ಅದು ಯಾರಿಗೂ ತೊಂದರೆ ಕೊಡ್ತಿಲ್ಲ, ಅದು ಕುರಿ ಜೊತೆ ಇರೋದ್ರಿಂದ ತಾನು ಕುರಿ ಅಂದ್ಕೊಂಡಿತ್ತು, ಮತ್ತು ತಾನು ಮಾಂಸ ತಿನ್ನಬೇಕು ಅನ್ನೋದೇ ಮರೆತು ಹೋಗಿತ್ತು ಅದಕ್ಕೆ. ಹೀಗೆ ಒಂದಿವಸ ಮತ್ತೆ ಆ ಕುರಿ ಮೇಯಿಸೋ ಆ ವ್ಯಕ್ತಿ ಕುರಿಗಳ ಜೊತೆ ಸಿಂಹನೂ ಹೊಡ್ಕೊಂಡು ಕಾಡಿಗೆ ಹೋಗಿದ್ದಂತೆ. ದೂರದಿಂದ ಒಂದು ಸಿಂಹ ಇಲ್ಲಿ ನಿಂತು ನೋಡ್ತಂತೆ, ಇದೇನು ಈ ಕುರಿಗಳ ಮಧ್ಯೆ ನಮ್ಮ ಜಾತಿಯ ಸಿಂಹ ಇದೆಯಲ್ಲ ಅಂತ ಅದಕ್ಕೆ ಆಶ್ಚರ್ಯ ಆಯಿತು. ಅದು ನೋಡತಕ್ಕ ನೋಡ್ತು ಆ ಕುರಿ ಮತ್ತು ಆ ವ್ಯಕ್ತಿ ಆ ಕಡೆ ಎತ್ತಗೋ ಜ್ಞಾನ ಇದ್ದಾಗ ಈ ಸಿಂಹವನ್ನು ಜುಟ್ಟಿಡ್ದು ಎಳ್ಕೊಂಡೋಯ್ತು. ನೀನು ಯಾರು ಅಂದ್ಕೊಂಡಿದೀಯೋ, ನೀನು ಆ ಕುರಿಗಳ ಜೊತೆ ಹಾಕಿದ್ದೀಯಾ, ನಾವು ಮಾಂಸಾಹಾರಿಗಳು ಸಸ್ಯಹಾರಿಗಳಲ್ಲ, ನಾವು ಕಾಡಿಗೆ ರಾಜ, ನಾವು ಬದುಕಬೇಕಾಗಿರೋದು ಪ್ರಾಣಿಗಳ ಬೇಟೆಯಾಡಿ ಕೊಂದು ನಾವು ರಾಜರ ಥರ ಬದುಕಬೇಕು, ನೀನೇನಪ್ಪ ಕುರಿ ಚೊರೆ ಇದ್ದೀಯಾ ಅಂದ. ಏ ನೀವೇನೇನೋ ಹೇಳ್ತಿದ್ರ, ನನಗೇನು ಗೊತ್ತಾಗ್ತಿಲ್ಲ ಅಂತು. ಅದು ಅಲ್ಲಿ ಒಂದು ಬಹಳ ಪ್ರಶಾಂತವಾಗಿ ಅರಿಯೋ ಒಂದು ಕೆರೆ ಇತ್ತು ಆ ಕಾಡೊಳಗಡೆ, ಅಲ್ಲಿ ಕರ್ಕೊಂಡು ಹೋಯ್ತು. ಬಿಂಬ ಕಾಣುತ್ತಲ್ಲ ನೋಡು, ನೀನು ನಂತರ ಇದ್ದೀಯ ನೋಡು ಅಂತೂ ಆ ಸಣ್ಣ ಅಂದರೆ ಏನು ಕುರಿ ಜೊತೆ ಬೆಳೆದಿದ್ದ ಆ ಸಿಂಹಕ್ಕೆ. ಆಮೇಲೆ ಅದಕ್ಕೆ ಗೊತ್ತಾಯಿತು, ಓಹೋ ನಾನು ಕುರಿ ಅಲ್ಲ ಅಂತ ಜೋರ ಒಂದ್ಸಲ ಗರ್ಜಿಸ್ತಂತೆ. ಅಂದರೆ ನಮ್ಮ ತನಗಳ ಪರಿಚಯ, ನಾವು ಹುಟ್ಟುತ್ತಾನೆ ಎಲ್ಲರೂ ಸಿಂಹ, ಅಂಥದ್ದೊಂದು ಶ್ರೇಷ್ಠ ಶಕ್ತಿ ಇದೆ. ಬಟ್ ಏನಂದರೆ ನಾವು ಈ ಎತ್ತವರ ಅಥವಾ ಕೆಲವೊಂದು ಸವಾಸಕ್ಕೆ ಬಿದ್ದು ನಮ್ಮ ಶಕ್ತಿ ನಾವು ಮರೆತುಬಿಟ್ಟಿರ್ತೀವಿ. ನಿನ್ನ ಮಗಳು ಸಿಂಹ ಅಂತ ಗೊತ್ತಾಗುವುದು ನೀವು ಓದಾದಾಗ, ಇಲ್ಲೇನೋ ಒಂದು ಅಂದರೆ ಆ ಬುಡುಕು ಬಂದಾಗಲಿ ಎಲ್ಲರೂ ಇದ್ದು ನಿಂತ್ಕೊಳ್ತಾರೆ, ಹೌದಲ್ಲ ಅಮ್ಮ? ಹಾಗಾಗಿ ನಾನು ಹೇಳೋ ತಾಯಿ, ನಿಮ್ಮ ಹೊಟ್ಟಿಲು ಹುಟ್ಟಿದ್ದಾರೆ ಅಂದರೆ ಹೊರತಾಗಿ ನಿಮ್ಮ ಅಂದರೆ ನೀವು ಒಂದು ಆತ್ಮವಾಗಿ ನಿಮ್ಮ ಈಗ ನೋಡಿ ಈ ಜ್ಞಾನವನ್ನು ಕಲಿತಾ ಇದ್ದೀರಾ, ಬಾರಮ್ಮ ನೀನು ನೋಡು ಬಾರಮ್ಮ ಅಂತ ಸಿ ಆಸಕ್ತಿ ಇದ್ದವ್ರು ಬರ್ತಾರೆ. ಬಟ್ ನಿಮ್ಮ ಆತ್ಮದ ಉದ್ಧಾರ ಅದು ನಿಮ್ಮ ಜವಾಬ್ದಾರಿ, ನೀವು ತಿಳ್ಕೊಂಡು ಅವ್ರಿಗೆ ಹೇಳಬೇಕು ಅದು ಆಮೇಲೆ. ಬಟ್ ನಿಮ್ಮನ್ನು ನೀವು ಉದ್ಧಾರ ಮಾಡಿಕೊಳ್ಳೋದು ಈ ಬದುಕು ಅದಕ್ಕೆ ಸಿಕ್ಕಿರೋದಲ್ವಾ? ಹಾಗಾಗಿ ನಿಮ್ಮ ಮಗಳಿಗೆ ನೀವು ಈ ಕೇಸಲ್ಲಿ ಖಂಡಿತ ನೀವು ಗೆಲ್ತೀರಾ. ಬಟ್ ನಾನು ಹೇಳೋದು, ನೀವು ಹೋರಾಟ ಅಥವಾ ಇಂಥದ್ದೇನೋ ಮಾಡ್ತಾ ಇರೋದು ಲೋಕ ಹೇಗಾದರೂ ಅನ್ನಲಿ, ನಿಮ್ಮ ಪಕ್ಕದವರೇ ಅನ್ಬೋದು, ಅಲ್ಲ ಇವ್ರಿಗೆ ಮಕ್ಕಳಿಲ್ಲ ಏನಿಲ್ಲ, ಅವ್ರ ಆಸ್ತಿ ಮೇಲೆ ನೋಡು, ಅವ್ರ ಆಸ್ತಿಗೋಸ್ಕರ ಮೋಸ್ಟ್ಲಿ ಮದುವೆ ಮಾಡಿಕೊಟ್ಟಿದ್ರೆ ಲೋಕ ಸಾವಿರ ಕಳಂಕಗಳನ್ನು ಓರಿಸ್ಲಿ ತಾಯಿ. ನೀವು ಹೆಂಗೆ ಬದುಕೊಂಡು ಬಂದು, ನಿಮ್ಮ ಮಾತು ನಂಗೆ ಎಷ್ಟು ವಿಚಿತ್ರ ಅನ್ನೋ, ನಾವು ರೇಷನ್ ಅಂಗಡಿಯಲ್ಲಿ ಕೊಟ್ಟದ್ದು ಬಿಡ್ಬೋದು ಊಟ ಮಾಡಿಕೊಂಡು ಅಥವಾ ಇಲ್ದಾಗ ಮಲ್ಕೊಂಡು, ನಾವು ಅಷ್ಟು ಸ್ವಾಭಿಮಾನದಿಂದ ಬಂದಿರೋ ನಮಗೆ ಈ ಜನರ ಅಂದರೆ ಇದೇ ಜನ ಯಾವತ್ತೂ ನಾನು ಹಸ್ಕೊಂಡಿದ್ದಾಗ ಅಯ್ಯೋ ಹಸ್ಕೊಂಡಿದ್ದೀಯಾ ಬಾರಮ್ಮ ಊಟ ಮಾಡು ಅಂತ ಕರೀದೇ ಇರೋ ಜನ ಇಂಥದ್ದೇನು ಬಿದ್ದಾಗ ಆಡ್ಕೊಳ್ಳೋ ಯೋಗ್ಯತೆಯನ್ನು ಏನು ಹೊಂದಿದ್ದಾರೆ ಇಲ್ಲ ಅಲ್ವಾ? ಅವ್ರಿಗೆ ಯಾರು ಇಲ್ಲದ ಹಾಗೆ ಬಂದು ಕೇಳಿದ್ರಲ್ಲ, ಅವ್ರು ಈಗ ಬಂದು ಬುದ್ಧಿ ಹೇಳಿದ್ರೆ ಹೌದಪ್ಪ ಏನು ಇಲ್ಲದಾಗಲೂ ಬಂದು ಹೇಳಿದ್ದ, ಈಗಲೂ ಹೇಳ್ದವನೇ ಅಂದರೆ ನಾನು ಇವನು ಮಾತು ಕೇಳೋಣ ಅನ್ಬೋದು. ಏನು ಇಲ್ಲದಾಗಲೂ ಇದೇ ಬೈಗುಳ, ಈಗ ಬಿಟ್ಟು ಹೋದಾಗಲೂ ಇದೇ ಬೈಗುಳ, ಅಂದರೆ ಅವ್ರು ಇರೋದೇ ಅದಕ್ಕೆ ಅಂದಾಗ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ನೋಡು ತಾಯಿ, ಈ ಲೋಕದ ನಡುವೆಯೂ ಅಂದ್ರೆ ನೀವೇ ಹೇಳಿದ್ರಿ ಸರ್, ನಾನು ಈ ಕಾರ್ಯಕ್ರಮ ಕೇಳ್ತಾ ನಾನು ಮಂಡ್ಯದಲ್ಲಿ ಅಥವಾ ಒಂದು ಹಳ್ಳಿಯಲ್ಲಿ ಆಡ್ಕೊಳ್ಳೋ ಜನದ ನಡುವೆ ಇದ್ದೀನಿ ನಿಜ, ಬಟ್ ನನ್ನ ಮನಸ್ಸು ಬೇರೆಲ್ಲೋ ಹೋಗ್ತಾ ಇದೆ. ಮತ್ತು ನಾನು ಎಲ್ಲದಕ್ಕೂ ಇದು ಯಾವ ಅಂದರೆ ಎದೆ ಕಲ್ಲು ಕಲ್ಲಾಗ್ಬಿಟ್ಟಿನಿ, ಇದ್ಯಾವುದು ನನಗೆ ಅಂಟುತ್ತಾ ಇಲ್ಲ, ಇವರು ಬೈಗುಳಗಳು ಒಂದು ಮಟ್ಟಕ್ಕೆ ಹೋಗ್ತೀಯ ನೀನು. ಅದನ್ನು ಈ ಮನಸ್ಥಿತಿಯನ್ನು ನಿನ್ನ ಮಗಳಿಗೆ ನೋಡು ತಾಯಿ, ನಾವು ಇತರರ ಮಾತನ್ನು ನಿರ್ಲಕ್ಷ್ಯ ಮಾಡ್ತಿದ್ದೀವಿ ಅಂದರೆ ಜಗತ್ತು ಓ ಇವಳಿಗೆ ದುರಹಂಕಾರ ನೋಡು ಅಲ್ಲೇ ನಮ್ಮ ಮಾತು ಕೇಳ್ತಿಲ್ಲ ಅಂದರೆ ಜಗತ್ತು ಅನ್ಲಿ. ಬಟ್ ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರ್ದು ಅನ್ನೋ ಜ್ಞಾನ ಕೊಡೋದು ಈ ಜ್ಞಾನಾಶ್ರಮ ಅಥವಾ ಇಂಥ ವಿಚಾರಗಳು. ನಿಮ್ಮ ಮಾತಲ್ಲಿ ಅರ್ಥ ಆಗುತ್ತೆ, ನೀವು ಇದಕ್ಕಿಂತ ಮುಂಚೆ ಏನು ದುಃಖದಲ್ಲಿದ್ದಿರಿ, ಈಗ ನಿಮಗೆ ಅದನ್ನು ಹೇಗೆ ತೆಗೆದುಕೊಳ್ಬೇಕು ಅಂತ ಅರಿವಾಗಿದೆ ನಿಮಗೆ. ಹಾಗಾಗಿ ನಿಮ್ಮ ಹೋರಾಟ ಮುಂದುವರಿಸಿ ಆ್ಯಂಡ್ ಮಗಳನ್ನು ವಿಶ್ವಾಸಕ್ಕೆ ತಗೊಳ್ಳಿ. ಆ್ಯಂಡ್ ನಾನು ಹೇಳೋದು, ಚಿಕ್ಕ ವಯಸ್ಸಿಂದ ಆಕೆಗೆ ಕಷ್ಟವನ್ನು ತೋರಿಸ್ಲಿಲ್ಲ ಅಥವಾ ಫೈನ್, ನಾನು ಹೇಳಿದ್ನಲ್ಲ ಮುಳ್ಳು ಚುಚ್ಚಿದಾಗ ಮುಳ್ಳು ಚುಚ್ಕೊಳ್ಳೋ ತಕ್ಕೊಳ್ಳೋ ನೀವು ಇಲ್ಲದೆ ಹೋದರೂ ಅವಳಿಗೆ ಗೊತ್ತು ಅವಳ ದುಃಖ ಅಥವಾ ಅವಳ ಕಣ್ಣೀರು ಅದು ಅವಳ ಪಾಲಿನ ಕರ್ಮ, ಅದಕ್ಕೆ ಒಬ್ಬ ತಾಯಿಯಾಗಿ ಕೂತು ಸಮಾಧಾನ ಮಾಡಿ. ನೀವು ಜೊತೆ ಕೂತು ಅತ್ರೆ ಅವಳ ಕರ್ಮ ನಿಮಗೆ ಬಂದು ಓ ತಗೊಳಪ್ಪ ತಾಯಿಯಾಗಿ ನಿನಗೊಂಚೂರು ತಗೊಳ್ಳಿ ಅವಳ ದುಃಖದಲ್ಲಿ ಅಂತ ಆ ಕರ್ಮ ಹಂಗೆ ಶಿಫ್ಟ್ ಆಗಲ್ಲ. ನೀನು ಗಟ್ಟಿಯಾಗಿದ್ದರೆ ನೀನು ಧೈರ್ಯ ಹೇಳ್ಬೋದು. ಅದಕ್ಕೆ ಈ ಮನೇಲಿ ಯಾರಿಗಾದರೂ ರೋಗ ಬಂದಾಗ ಅವ್ರ ಪಕ್ಕ ಕೂತು ಅಳಬೇಡ್ರಪ್ಪ ನೀವು ನಗ್ರಿ ಅಂತಾರೆ ನಮ್ಮ ಹಿರಿಯರು. ಒಂದು ನೀನು ಹಗಳೋದ್ರಿಂದ ಅವನಿಗಿನ್ನೂ ಧೈರ್ಯ ಹೊರಟೋಗಿ ಅವನು ಸಾವಿನ ಕಡೆ ಮುಖ ಮಾಡ್ತಾನಂತೆ. ಆ್ಯಂಡ್ ಇನ್ನೊಂದು, ನೀನು ಹಂಗೆ ಹತ್ತು ಮಾತ್ರಕ್ಕೆ ಅವನ ಅರ್ಧ ಜ್ವರ ನಿನಗೆ ಬರಲ್ಲ, ನಿನ್ನ ಸಂಬಂಧಿಕ ಅಥವಾ ನೀನು ಅವ್ರ ಅಪ್ಪ ಅಥವಾ ನೀನು ಅವ್ರ ತಾಯಿ ಅಂತ ಅವನ ಅರ್ಧ ಜ್ವರ ನಿನಗೆ ಬರಲ್ಲ. ಅಬ್ಬಾ ಅಂದರೆ ನೀನು ಮಾತ್ರೆ ಕೊಡ್ಬೋದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದು ಅಷ್ಟೇ ಹೊರತು ಅವನ ಕರ್ಮವಲದಲ್ಲಿ ನೀನು ಪಾಲು ತಗೊಳ್ಳಿಕ್ಕಾಗಲ್ಲ.
ಈ ಸತ್ಯ ಯಾವಾಗ ಅರ್ಥವಾಗುತ್ತೆ ಆಗ ನನಗೆ ಶೀಘ್ರವೇ ಒಂದು ವಿಚಾರ ಅರ್ಥ ಆಗುತ್ತೆ, ಓಹೋ ಅಬ್ಬಬ್ಬ ಅಂದರೆ ನಾನು ನನ್ನ ಕೈ ನೀಡಿ ನನ್ನ ಶಕ್ತಿಯನ್ನು ಬಳಸಿ ಮಗಳಾದರೂ ಆಗಿರ್ಬೋದು ಬೇರೆ ಯಾರೇ ಈ ಜಾಗದಲ್ಲಿದ್ದರೂ ನಾನು ಹೀಗೆ ಮಾಡ್ತಿದ್ದೇನೋ ಭಾವನೆಗೆ ಬಂದು ನೀನು ಸಹಾಯ ಮಾಡಿದ್ರೆ ನಿನ್ನ ಮಗಳ ಜೊತೆ ನಿಂತಿದ್ರೆ ನೀನು ಬಹಳ ನೆಮ್ಮದಿಯಾಗಿರ್ತೀಯ ತಾಯಿ, ಬಟ್ ಮಗಳು ಅನ್ನೋ ಮಮಕಾರ ಯಾವಾಗ ಹೆಚ್ಚಾಗುತ್ತೆ ಅದು ನಿನಗೆ ದುಃಖ ಮಾಡಿಕೊಡುತ್ತೆ. ಹೌದು ಸರ್, ಹಾಗೆ ಆಗಿರೋದು. ಅದಕ್ಕೆ ಈ ಈ ಅಂದರೆ ಈ ವಿಚಾರಗಳನ್ನು ಕೇಳಿದಾಗ ಮನಸ್ಸು ಕರುಣೆಯಿಂದ ತುಂಬಿ ಹೋಗಬೇಕು. ಮತ್ತು ಸಾವು ಅಂಥದ್ದೇನು ದೊಡ್ಡ ಅಪಘಾತ ಏನೂ ಅಲ್ಲ, ಅದು ಎಂದೋ ಒಂದು ದಿನ ಆಗಬೇಕಾಗಿರೋದು. ಆದರೆ ಅದಾಗಿ ಬರಬೇಕೇ ಹೊರತು ನಾವು ಅದನ್ನು ಹತ್ಯೆ ಮಾಡಿಕೊಳ್ಬಾರ್ದು. ನಾನು ಹೇಳ್ತೀನಿ, ಯಾವಾಗ ಜನಕ್ಕೋಸ್ಕರ ಬದುಕೋದನ್ನು ಬಿಡ್ತೀರಲ್ಲ ದೇವರಿಗೆ ಹತ್ತಿರವಾಗ್ತೀರಾ, ಸಾವನ್ನು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಲಿಕ್ಕೆ ತಯಾರಾಗ್ಬಿಡ್ತೀರ. ಬಟ್ ಯಾವಾಗ ಇವ್ರಿಗೋಸ್ಕರ ಬದುಕೋಕೆ ಶುರು ಮಾಡ್ತೀವಿ ಅವಾಗ ಎಷ್ಟೋ ಜನಕ್ಕಿಲ್ಲದ ನೆಮ್ಮದಿ ನಮಗಿರುತ್ತಂತೆ. ಬಟ್ ನಾವು ಇನ್ನೇನೋ ಯಾರನ್ನೋ ಮೆಚ್ಚೋದಕ್ಕೆ ಇನ್ನಿಲ್ಲದ ಕಡೆ ಮುಖ ಮಾಡಿರೋದ್ರಿಂದ ಇರೋದ್ರ ಬೆಲೆ ನಮಗೆ ಗೊತ್ತಾಗಲ್ಲ. ಹೌದಲ್ವ ತಾಯಿ? ಹಾಗೆ ನೋಡಿದ್ರೆ ನೀವು ಎಷ್ಟು ಜನಕ್ಕಿಂತ ಪುಣ್ಯವಂತರು ಅಂದರೆ ಪುಣ್ಯವಂತೆ ಅಂತ ಅನಿಸ್ಕೊಳ್ಳೋಕೆ ನಮ್ಮ ಆಧ್ಯಾತ್ಮದಲ್ಲಿ ಒಂದು ಮಾತಿದೆ, ಪುಣ್ಯವಂತೆ ಆಗಲಿಕ್ಕೆ ಇನ್ನೊಬ್ಬರದ್ದಕ್ಕಿಂತ ನಿಮ್ಗೆ ಏನಿದೆ ಅಂತ ನೀವು ಲೆಕ್ಕ ಹಾಕಬೇಡಿ. ಬದುಕಿದ್ದೀಯಾ ನೀನು ಪುಣ್ಯವಂತೆ, ಇನ್ನು ನೀರು ತಾಣ್ಕು ಒಂದು ಲೋಟದಲ್ಲಿ ಬಾಯಾರ್ದಾಗ ನೀರು ತಾಣ್ ಕುಡಿಯೋಕೆ ಶಕ್ತಿ ಇದೆ, ಮತ್ತು ಓಡೋಗಿ ಆಚೆ ನೀರು ಹಿಡ್ಕೊಂಡು ಬರೋ ಶಕ್ತಿ ಇದೆ, ಅಥವಾ ಯಾರಾದರೂ ಪ್ರೀತಿಯಿಂದ ಮಾತಾಡಿಸಿದಾಗ ಹೌದು ನಾನು ಚೆನ್ನಾಗಿದ್ದೀನಿ ಅನ್ನೋ ಶಕ್ತಿ ಇದೆ. ಈ ಇಷ್ಟು ಶಕ್ತಿ ಐಸಿಯುವಿನಲ್ಲಿ ಸಾಯೋಕೆ ಹೊರಟಿ ಅಥವಾ ಇನ್ನೇನು ಬದುಕನ್ನು ಮುಗಿಸ್ಕೊಳ್ತಾರೋ ಆ ಐಸಿಯು ಪೇಷೆಂಟ್ಗಿಲ್ಲ ಅಂದರೆ ಅವನಿಗಿಂತ ನೀವು ಅದೃಷ್ಟವಂತರಿ ಅಂತ. ಆದರೂ ಅಂದರೆ ಯಾವಾಗ ಇದನ್ನು ಹೀಗೆ ಬಿಡಿಸಿ ನೋಡ್ತೀವಲ್ಲಮ್ಮ ಆಗ ನಮಗೆ ನೋಡಿ ಆಕಾಶದ ಕಡೆ ನೋಡಿ ಆ್ಯಂಡ್ ಸ್ವಲ್ಪ ಸೂರ್ಯ ಚಂದ್ರ ನಕ್ಷತ್ರ ಅವೆಲ್ಲವನ್ನು ನೋಡಿ ಈ ಇಷ್ಟು ದೊಡ್ಡ ವಿಶಾಲವಾದ ಜಗತ್ತಲ್ಲಿ ನಾವು ಯಾರು, ಮತ್ತು ಈ ಜನರಿಗೋಸ್ಕರ ಈಗ ಯಾರೋ ಸತ್ತರು ಯಾರೋ ಮಾತು ತಪ್ಪಿದ್ರು ಯಾರೋ ಬೆನ್ನಿಗೆ ಚೂರಿ ಹಾಕಿದ್ರು ಅಂದರೆ ಈಗ ನಾವು ಹೊರಡ್ತೀವಿ ನಾಳೆನೋ ನಾಡಿದ್ದೋ ಮುಂದಿನ ತಿಂಗಳು ಮುಂದಿನ ವರ್ಷನೋ ಹೌದು ಇದಂತೂ ಸತ್ಯ. ಬಟ್ ಇವ್ರನ್ನ ಮೆಚ್ಚಿದ್ರೆ ನನಗೆ ಸ್ವರ್ಗ ಸಿಗುತ್ತೆ ಅಂತ ಇಂದ್ರೆ ಏನಾದರೂ ಬಂದು ಹೇಳಿದ್ರೆ ನಾನು ಇವ್ರನ್ನ ಮೆಚ್ಚೋಕೆ ಸಮಯ ಕೊಡೋಣ ಅಂಥದ್ದೇನೂ ಇಲ್ಲ. ಇವ್ರನ್ನ ಮೆಚ್ಚೋಕೆ ಹೋಗಿ ನಾನು ಇನ್ನೂ ಕಳ್ಕೊಳ್ತೀನಿ ಹೊಡೆದು ಪಡ್ಕೊಂಡಿದ್ದೇನೂ ಇಲ್ಲ. ಈ ಎಲ್ಲ ಲೆಕ್ಕಾಚಾರವನ್ನು ಏಕಾಗ್ರತೆಯಾಗಿ ಒಂದು ಕಡೆ ಕೂತು ಹಾಕಿದಾಗ ಬದುಕು ನಿಮಗೆಷ್ಟು ದೊಡ್ಡ ವರ ಅಂತ ಅರ್ಥ ಆಗುತ್ತೆ. ಮತ್ತು ಗಂಡನ್ನ ಅಂದರೆ ಆ ಗಂಡನ ಕಳ್ಕೊಂಡು ಮತ್ತು ಅಳಿಯನ ವಿಚಾರದಲ್ಲಿ ಈ ದುಃಖವನ್ನು ಪಟ್ಟು ಈಗ ಮಗಳು ಮನೆಯಲ್ಲಿ ಬಂದಿರಬೇಕಾದ್ರೆ ಮಗಳಿಗೆ ನೀವು ಹೇಳಬೇಕಾದ್ರೆ ಮೊದಲ ಪಾಠ, ಈ ಸಮಯ ನಾವು ತುಂಬ ಜನ ಬಾಯಿ ಆಹಾರ ಆಗಿದ್ದೀವಿ ಹೌದಲ್ಲ, ಈ ಸಮಯದಲ್ಲಿ ಅವರಿವರ ಮಾತುಗಳನ್ನು ಒಬ್ಬ ಹುಚ್ಚ ನಿನ್ನನ್ನು ಬೈದಾಗ ನೀನು ಅವನಿಗೆ ಮಾತು ಕೊಡಲ್ಲ, ಪಾಪ ಅವನಿಗೆ ಹುಚ್ಚ ಏನು ಗೊತ್ತಾಗಲ್ಲ ಅಂತ ಸುಮ್ಮನಾಯ್ತೀಯ. ಈಗ ನಿಮ್ಮನ್ನು ತೆಗಳುವ ಜನರನ್ನು ನೀವು ಹಾಗೆ ಭಾವಿಸ್ಬೇಕು ತಾಯಿ, ಆ್ಯಂಡ್ ನಿಮ್ಗೆ ಒಳ್ಳೇದಾಗುತ್ತೆ. ನಿಮ್ಮ ಅನ್ನ ನಿಮ್ಮ ಊಟ ಅರ್ಥಾತ್ ನಿಮ್ಮ ಊಟದಿಂದ ಹಿಡಿದು ನಿಮ್ಮ ಮನೆಯಿಂದ ಹಿಡಿದು ಅದು ಗುಡಿಸ್ಲಾದರೂ ಸರಿ ನಿಮಗೇನು ಸಿಕ್ಕಿದೆಯೋ ಅದರಲ್ಲಿ ತೃಪ್ತಿ ಪಡೋದು ಕಲೀರಿ. ಅರಮನೆಯಲ್ಲಿ ಬೆಳೆದ ರಾಜನನ್ನು ಆರಡಿ ಮೂರಡಿನೇ ಓತಿದ್ರು, ನಮ್ಮ ನಿಮ್ಮನ್ನು ಹಾಗೆ ಮಾಡ್ತಾರೆ. ಅಂದರೆ ಅದಕ್ಕೆ ಹೇಳ್ತಾರೆ ಯಾವೊಬ್ಬ ಶ್ರೀಮಂತ ಕೂಡ ಆಕಾಶದಿಂದ ಉದುರಲಿಲ್ಲ, ಅವನು ತಾಯಿ ಗರ್ಭದಿಂದನೇ ಬಂದ. ಯಾವೊಬ್ಬ ಶ್ರೀಮಂತನನ್ನು ಆಕಾಶದಲ್ಲಿ ಮಣ್ಣು ಮಾಡಲಿಲ್ಲ, ಅವನು ಮಣ್ಣಲ್ಲೇ ಮಾಡಿದ್ರು, ಅಂದರೆ ಭೂಮಿ ತಾಯಿನೇ ಅವನು ಎಳ್ಕೊಂಡ್ಳು. ಅಂದರೆ ಬರುವಾಗ ಮತ್ತು ಹೋಗುವಾಗ ಯಾವುದೇ ಭೇದ ಭಾವ ನಮಗೆ ಮಾಡ್ತಾ ಇಲ್ಲ ಈ ಪ್ರಕೃತಿ. ಬರುವಾಗಲೂ ತಾಯಿ ಗರ್ಭದಿಂದಲೇ ಕಳಿಸುತ್ತೆ, ಕರ್ಕೊಂಡಾಗಲೂ ನಮ್ಮನ್ನು ಮಣ್ಣು ಅಂದರೆ ಬೂದಿಯಾಗಿ ಮಣ್ಣಾಗ್ತೀವಿ, ಇಲ್ಲ ದೇಹ ಮಣ್ಣೊಳಗಡೆ ಮಣ್ಣಾಗ್ತೀವಿ. ಅಂದರೆ ಈ ಪ್ರಕೃತಿ ನಮಗೆ ಯಾವುದೇ ಭೇದ ಭಾವ ಮಾಡ್ತಿಲ್ಲ, ಮತ್ತು ಈ ನಡುವೆ ಬಂದು ಹೋಗೋ ಈ ಜನರು ಮಾಡ್ತಿದ್ದ ಅಂದರೆ ಈ ಜನರ ಅಜ್ಞಾನವೇ ಹೊರತು ಅಂತಿಮವಾಗಿ ಭಗವಂತನ ನಿರ್ಣಯವೇ ಇದಲ್ಲ. ಅವನ ದೃಷ್ಟಿಯಲ್ಲಿ ನೀವೆಲ್ಲರೂ ಸಮಾನರು, ಅದಕ್ಕೆ ನಿಮ್ಮನ್ನು ಭೂಮಿ ಒಳಗಡೆ ಅವನು ಕರ್ಕೊಳ್ಳು. ಏ ಇಲ್ಲ ಇವಳು ಚೆನ್ನಾಗಿ ಬದುಕಿಲ್ಲ ಅಂತ ನಿಮ್ಮನ್ನ ಮೇಲೆ ಬಿಡ್ತಾನ? ಇಲ್ಲ ಸರ್. ಸ್ವಲ್ಪ ಈ ಅಂದರೆ ಈ ಸತ್ಯದ ಕಡೆ ಹೊರಟಾಗ ಅಯ್ಯೋ ಅಳ್ಳಿಕ್ಕೇನು ಕಾರಣನೇ ಇಲ್ವಲ್ಲ, ಪಾನಿಡಾಲ್ ತಾಂಡ್ ಸತ್ತೋರು ಅಥವಾ ನಿಜವಾಗಲೂ ಪ್ರಾಮಾಣಿಕವಾಗಿ ಧರ್ಮವಾಗಿದ್ದು ಸತ್ತೋರು ಅಂತಿಮವಾಗಿ ಭೂಮಿ ತಾಯಿಗೆ ಹೋಗ್ತಾರೆ, ಆದರೆ ಆತ್ಮದ ದೃಷ್ಟಿಯಿಂದ ಅವರಿಗೆ ಬೇರೆ ಬೇರೆ ಲೋಕಗಳು ಪ್ರಾಪ್ತಿ ಆಗ್ತವಷ್ಟೇ. ಯಾರು ನೆಮ್ಮದಿಯಾಗಿ ಪೂರ್ಣ ಜೀವನವನ್ನು ನಡೆಸಿ ಹೆಂಡತಿ ಮಕ್ಕಳು ಇವರ್ಯಾರು ನನ್ನವರಲ್ಲ, ಬಟ್ ಇವರೆಲ್ಲರಿಗೂ ನಾನು ಯಾವುದೇ ಮೋಸ ಮಾಡಿಲ್ಲ, ಭಗವಂತ ನಾನು ನಿನ್ನ ಸ್ವಂತ ನಾನು ಬರಲಿಕ್ಕೆ ತಯಾರಿದ್ದೀನಿ ಅಂತ ಅವನನ್ನು ಮಾತ್ರ ನಂಬಿ ಸಂತೃಪ್ತಿಯಿಂದ ಹೊರಡ್ತಾನಲ್ಲ ಅವನಿಗೆ ಸಿಗುವ ಲೋಕವೇ ಬೇರೆ. ಇಲ್ಲಿ ಯಾವುದು
ಈಗ ಹಬ್ಬ ಅಂದ್ರೆ ಅಣ್ಣ ತಮ್ಮದಿರ ಜೊತೆ ಜಗಳ ಆಡ್ಕೊಂಡು ಅಥವಾ ಅವನ್ ಬಿಟ್ಟು ದುಡ್ದು ಏನೋ ಮಾಡಿ ಬದುಕಬಹುದಿತ್ತು. ಬಟ್ ಬಾನಿಡಲ್ ತಾಂಡ ಅಥವಾ ಇಂಥದ್ದೇನೋ ಮಾಡ್ಕೊಂಡು ತೀರು ಹೋದ್ರೆ ನಿನ್ನ ಮುಂದಿನ ಬದುಕು ಇದಕ್ಕಿಂತ ದೊಡ್ಡ ನರಕ. ಯಾಕಂದ್ರೆ ನೀನು ಆ ಒಳಗಿನ ಆತ್ಮವನ್ನು ಅಥವಾ ಸಂಪೂರ್ಣವಾಗಿ ಯಾವುದಕ್ಕೆ ಕೊರಕೊಂಡು ಹೋದೋ ಅದನ್ನು ಮುಗಿಸ್ಲಿಕ್ಕೆ ಅಥವಾ ಅದನ್ನು ತೀರಿಸ್ಲಿಕ್ಕೆ ನೀನು ಮತ್ತೆ ಬರ್ತೀಯ ಅಂತ. ಮನಸ್ಸೊಳಗಡೆ ನೋವಿಟ್ಟುಕೊಳ್ಳಬೇಡಿ, ಯಾವುದೂ ಇಲ್ಲ. ಅಂತಿಮವಾಗಿ ಬೆಳಿಗ್ಗೆ ಎದ್ದು ವಸ್ಲಿಗೆ ನೀರು ಹಾಕಿ ದೇವ್ರ ದೀಪ ಹಚ್ಚಿ ಮನೇಲಿ ಅಡುಗೆ ಮಾಡಿ ತಿಂಡಿ ಮಾಡಿ ಕೆಲಸಕ್ಕೆ ಹೋಗಿ ಬರ್ತೀರಾ, ಮಗಳ ಜೊತೆ ಚೆನ್ನಾಗಿರ್ತೀರ, ದುಡ್ಡು ಕಾಸು ವ್ಯವಹಾರ ನೋಡ್ಕೊಳ್ತೀರ, ಕೋರ್ಟ್ಗೆ ಹೋಗ್ತೀರಾ, ಏನು ಅಂದರೆ ಇದನ್ನೆಲ್ಲ ಜೀವನದ ಒಂದು ಭಾಗ ಅಂತ ಮಾಡಿ ಹೊರತು ಯಾರ್ದ ಮೇಲಿನ ದ್ವೇಷಕ್ಕೋಸ್ಕರ ಮಾಡಬೇಡಿ. ನೀವು ಇಲ್ಲಿರುವ ಜನಗಳನ್ನೆಲ್ಲ ದೇವರ ಸ್ವರೂಪವೇ ಎಂದು ಭಾವಿಸಿ ನೀವು ದೇವಲೋಕದಲ್ಲಿ ಇದ್ದೀರಾ. ಬಟ್ ಇವರೆಲ್ಲ ನನ್ನ ಶತ್ರುಗಳು ಅಂದಾಗ ನಾನು ಹೆಜ್ಜೆ ಹೆಜ್ಜೆಗೂ ನೋಡಿಕೊಂಡು ಹೋಗಬೇಕಾಗುತ್ತೆ. ಹಾಗಾಗಿ ಇರಲಿ, ನೀವು ನನಗನ್ಸುತ್ತೆ ನೀವು ನಿಮ್ಮ ಮಾತಲ್ಲಿ ಅರ್ಥ ಆಗುತ್ತೆ. ಒಂದು ನಿಮ್ಮ ಅನುಭವ ನನ್ನ ಜ್ಞಾನಕ್ಕಿಂತ ದೊಡ್ಡದು, ಆದರಲ್ಲೂ ಈಗ ಈ ಕಡೆ ಬಂದಿದ್ದೀರಾ, ಬಹುಶಃ ಇಲ್ಲಿವರೆಗೂ ತಿಳಿಯದ ಅನೇಕ ವಿಚಾರಗಳನ್ನು ನೀವು ತಿಳ್ಕೊಂಡಿರ್ತೀರ. ನನ್ನ ಪ್ರಕಾರ ಕಾರ್ಯಕ್ರಮದಿಂದ ಏನಾದರೂ ಉಪಯೋಗ ಆಗಿದ್ದೀರಲ್ಲ. ಎಷ್ಟೋ ಜನಗಳು ಕಾರ್ಯಕ್ರಮ ಕೇಳ್ಬೇಕಾದ್ರೆ ಸರ್ ನಂದು ಜೀವನದಲ್ಲಿ ಈ ತರ ಇದೆ, ನಾನು ಒಂದಿನ ಮಾತಾಡ್ಬೇಕು, ನಿಮ್ಮನ್ನ ನೋಡ್ಬೇಕು, ಮಾತಾಡ್ಬೇಕು, ತುಂಬಾ ಆಸೆ ಇತ್ತು ಸರ್. ಆಕಸ್ಮಿಕವಾಗಿ ಮಾಡದೆ ಸಿಕ್ತು, ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ ನನ್ಗೆ, ಏನ್ ಮಾತಾಡಿದೀನಿ ನನ್ಗೆ ಗೊತ್ತಾಗ್ತಿಲ್ಲ. ತಪ್ಪ ಸರಿಯಾ ಇಲ್ಲ ತಾಯಿ, ನೀವು ತುಂಬಾ ಚೆನ್ನಾಗಿ ಚೆನ್ನಾಗಿ ಇನ್ನೋದಕ್ಕಿಂತ ಮನಸ್ಸು ಬಿಚ್ಚಿ ಮಾತಾಡಿದ್ರಿ. ಆ್ಯಂಡ್ ನಿಮ್ಮ ಮಗಳ ವಿಚಾರವಾಗಿ ಅವಳ ಕಪ್ಪು ಮುಖವನ್ನು ಅಂದರೆ ಅವಳ ಒಂದು ತಪ್ಪು ವಿಚಾರವನ್ನು ನೀವು ಹೇಳಲಿಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ, ನನಗೆ ಅವಳಲ್ಲಿ ಒಂದು ಸ್ವಲ್ಪ ಕಷ್ಟ ತೋರಿಸ್ಲಿಲ್ಲ ಅನ್ನೋ ಆ ನೇರ ವಿಚಾರವನ್ನು ನೇರವಾಗಿ ಹೇಳಿದ್ರಿ. ಅಂದರೆ ಒಬ್ಬ ತಾಯಿಯಾಗಿ ಹೀಗೆ ಇರಬೇಕದು. ಹಾಗಾಗಿ ಆಕೆನೂ ನೊಂದಿದ್ದಾಳೆ. ಹಾಗೆ ಏನಂದರೆ ಮಗಳಾಗಿ ನೀವು ಆಕೆಗೆ ಬೈಯೋದು ಬೇರೆ, ಬಟ್ ಈಗೊಬ್ಬ ಗಂಡನ ವಿಯೋಗ ಅಂದರೆ ಸಾವಾದ ಮೇಲೆ ಅದು ಹಿಂದಿನ ಕತೆ ಏನೇ ಇರಲಿ, ಬಟ್ ಆ ಜೀವಕ್ಕೆ ಅದೊಂದು ನೋವು ಹೌದಲ್ಲ ಸರ್. ನಮ್ಮ ಮನೆಯವರು ಅದೇ ಹೇಳ್ತಾ ಇದ್ರು ಸರ್, ನಿಮ್ ಕಾರ್ಯಕ್ರಮ ಅಂದ್ರೆ ತುಂಬಾ ಇಷ್ಟ ಸರ್, ಯಾವಾಗ್ಲೂ ನೋಡೋರು. ನಾನು ಹಾಕ್ಬಿಟ್ಟು ಅಡ್ಗೆ ಮಾಡೋದು, ಅದ್ ಮಾಡೋದು, ಇದ್ ಮಾಡೋದು, ನೈಟ್ ಎಲ್ಲ ಪೂರ್ತಿ ನೋಡ್ತಾ ಇರ್ತೀನಿ ಸರ್. ಹಂಗು ನನ್ ಮಗ್ಳ ಅಂತೇಳಿ ಯಾವಾಗ್ಲೂ ನೋಡಿ ನೋಡಿ ಹುಚ್ಚಿ ಆಗ್ತೀಯಮ್ಮ ಅಂತೇಳಿ. ಹುಚ್ಚಿ ಆಗದಲ್ಲಪ್ಪ, ನಾನೇ ಕಷ್ಟ ಅಂದ್ರೆ ನನ್ಗಿನ್ನ ಎಷ್ಟೋ ಕಷ್ಟ ಇರೋರಿದ್ದಾರೆ, ಅದನ್ನ ನೋಡಿ ನಾವು ಖುಷಿ ಪಡ್ಬೇಕು. ನಮ್ಮನ್ನ ಎಷ್ಟು ಇಟ್ಟಿದ್ದಾನೆ ಭಗವಂತ ಅಂದ್ರೆ ನಾವೇ ಗ್ರೇಟ್ ಅಂತ ಹೇಳ್ತಾ ಇದ್ದೆ ಸರ್ ನಾನು. ಅರೆ ತಾಯಿ, ನಿಮ್ಮಂತವರಿಂದ ಈ ಕಾರ್ಯಕ್ರಮಕ್ಕೊಂದು ಮೆರುಗು. ಗೊತ್ತಿಲ್ಲ ನೀವು ಯಾರು ನಾವು ಯಾರು, ಆದರೆ ಈ ಜ್ಞಾನದ ಸೇತುವೆ ನಮ್ಮನ್ನು ಒಂದು ಮಾಡಿದೆ. ಯಾಕಂದರೆ ನೀವು ಮಾಡ್ತಿರೋ ವೃತ್ತಿ ರಹಿತವಾದ್ರೇನು ಯಾವುದಾದ್ರೇನು ಅಂತ ನಾನು ಹೇಳಿದ್ನಲ್ಲ, ಈ ವಿಚಾರ ಅರ್ಥ ಆಗ್ಲಿಕ್ಕೆ ಒಂದು ಶಕ್ತಿ ಬೇಕಮ್ಮ. ನನ್ನ ಪ್ರಕಾರ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ, ಈ ಮಾತುಗಳು ಅಥವಾ ನೀವು ಬೆಳೆಸೋ ಅಂದರೆ ಈ ಪದಗಳು ಮತ್ತು ಅದರೊಳಗಿನ ಅರ್ಥ ಮತ್ತು ಇದೆಲ್ಲದಕ್ಕೂ ಮೀರಿದ ಒಂದು ವಿಚಾರ ನಿಮ್ಗೆ ಅರ್ಥ ಆದ್ರೇ ಈ ಕಾರ್ಯಕ್ರಮ ನೋಡ್ಲಿಕ್ಕೆ ಆಸಕ್ತಿ ಬರೋದು. ಕೆಲವೊಮ್ಮೆ ಅಯ್ಯೋ ಇವ್ರ ಪದಗಳು ನನಗೆ ಅರ್ಥನೇ ಆಗಲ್ಲ ಅಂತ ತುಂಬ ಜನ ಅಂದವರಿದ್ದಾರೆ. ಆದರೆ ಅದು ಅರ್ಥ ಆಗಿ ಓ ಇದೇನೋ ಬೇರೆದೇ ಲೋಕ ಅಥವಾ ಇದೇ ಅಂದರೆ ಯಾವುದನ್ನು ತಿಳಿದುಕೊಂಡರೆ ದುಃಖವಿಲ್ಲವೋ ಅದನ್ನು ತಿಳಿದುಕೊಳ್ಳುವುದೇ ಮನುಷ್ಯನ ಮೂಲ ವಿಚಾರ ಆಗಬೇಕಿತ್ತು. ಆದರೆ ಕನ್ನಡ ಗಣಿತ ಇಂಗ್ಲೀಷ್ ಕಲಿಸ್ತಾ ಇಂಥದ್ದೇನೋ ಮಕ್ಕಳಿಗೆ ನೀವು ಕೊಡ್ತಾ ಇಲ್ಲ. ಹಾಗಾಗಿ ಅವರು ಕೆಲಸ ತಗೊಂಡ್ರು, ಸಂಬಳ ಬತ್ತು, ಯಾವುದೋ ಕಾರಣಕ್ಕೆ ಕೆಲಸ ಹೋಯಿತು, ಅವರು ಸತ್ರು ನೇಣಾಕೊಂಡು. ಅಂದರೆ ಸಂಬಳ ಚೆನ್ನಾಗಿ ಬತ್ತಿದ್ದಾಗ ನಗುವುದಷ್ಟೇ ಕೊಡ್ತಾ ಈ ಶಿಕ್ಷಣ, ಅಕಸ್ಮಾತ್ ಕೆಲಸ ಹೋದ್ರೆ ಬದುಕುಳಿಯೋದು ಯಾಕೆ ಕಲಿಸ್ಲಿಲ್ಲ? ಅಂದರೆ ಶಿಕ್ಷಣ ನಿನ್ನ ಅಡೆತಡೆಗಳನ್ನು ಹೇಗೆ ಎದುರಿಸಬೇಕು ಅಂತ ಕೊಡಬೇಕು ಹೊರತು ಅಡೆತಡೆಗಳೇ ಬರದ ಜೀವನಕ್ಕೆ ನೀವು ಬಂದಿಲ್ಲ. ಮನುಷ್ಯ ಜನ್ಮ ಅಂದ್ರೇನೆ ಏಳು ಬೀಳು. ಹೌದು ಸರ್, ಅದೆಲ್ಲ ಇದ್ರೇನೆ ಜೀವನ ಸರ್. ಅಂದ್ರೆ ಎಲ್ಲ ನೋವು ತಿನ್ಬೇಕು ಸರ್ ಅಲ್ವಾ? ಒಂದು ಉಳಿಪೆಟ್ಟು ಶಿಲೆ, ಒಂದು ಉಳಿಪೆಟ್ಟು ತಿಂದಾಗ್ಲೇ ಅದು ಶಿಲೆ ಆಗೋದು ಸರ್. ಹಾಗಾಗಿ ನಮ್ಮ ಶಿಕ್ಷಣ ಜಾತ್ರೆಯಲ್ಲಿ ನಗುವುದನ್ನು ಹೇಳಿಕೊಡ್ತಿದೆ, ಸೂತಕದಲ್ಲಿ ಅಳುವುದನ್ನು ಹೇಳಿಕೊಡ್ತಾ ಇಲ್ಲ, ಅಥವಾ ಸೂತಕದನ್ನು ತಡ್ಕೊಳ್ಳೋ ಶಕ್ತಿಯನ್ನು ಮಕ್ಕಳಿಗೆ ಕೊಡ್ತಾ ಇಲ್ಲ. ನಮ್ಮ ಗುರುಗಳು ಯಾವುದು ಹೇಳ್ತಾರೆ, ಬೆಂಗಳೂರು ಕಡೆ ಮನೆ ಮನೆ ಕೆಲಸ ಮುಸುರೆ ತಿಕ್ಕೊಂಡು ಬದುಕು, ಆ ಹೆಣ್ಮಗಳಿಗಿರೋ ಶಕ್ತಿ ಬಿ ಎದ್ ಮಾಡಿರೋನ್ಗೆ ಡಿಗ್ರಿ ಮಾಡಿರೋನ್ಗಿಲ್ಲ. ಆ ಮನೆ ಮನೆ ಕೆಲಸ ಮಾಡೋ ಆ ಮುಸುರೆ ತಿಕ್ಕು ಆ ಅಮ್ಮನಿಗೆ ಆ ಮನೆ ಓನರ್ ಹೇಳ್ತಾನೆ, ನೋಡಮ್ಮ ನಾಳೆಯಿಂದ ನಿನ್ನ ಕೆಲಸಕ್ಕೆ ಬರಬೇಡಮ್ಮ ಮುಂದುವಾರ ದಿನ ಅಂದರೆ, ಏ ಬಿಡ್ರಿ ನಾನು ಇನ್ನೊಂದು ಮನೆ ನೋಡ್ಕೊಳಿದ್ ನೀಂತಳಂತವಮ್ಮ. ಆದರೆ ಈ ಇಂಜಿನಿಯರಿಂಗು ಅದು ಇದು ಮಾಡಿ ಪದವಿ ತಗೊಂಡಿರೋರಿಗೆ ಏ ನೋಡಪ್ಪ ಮುಂದಿನ ವಾರದಿಂದ ಬರಬೇಡ ಅಂದರೆ ಅವ್ನು ಡಿಪ್ರೆಷನ್ಗೆ ಹೋಗಿ ಸಾಯ್ತಾನಂತ ಅವನು.
ಅಂದ್ರೆ ಈ ಕಸ ಮುಸ್ರೆ ತಿಕ್ಕೊಳ್ಗಿರೋ ನಾನು ಬಿಡ್ರಿ ಇನ್ನೊಂದ್ ಮನೆ ನೋಡ್ಕೊಳತ್ ನೀನು ಈ ಧೈರ್ಯ ಈ ಪದವೀಧರರಿಗೆ ಸಿಕ್ಕಿಲ್ಲ ಅಂದ್ರೆ ಮತ್ ಶಿಕ್ಷಣ ಎಲ್ಲೋಯ್ತು? ಯಾವಾಗ ಮನೆಯಲ್ಲಿ, ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ. ಮಕ್ಕಳಿಗೆ ನೀವು ತಿನ್ನಿಸೋದ್ರಲ್ಲಿ, ಊಟ ಮಾಡಿಸೋದ್ರಲ್ಲಿ, ಬಟ್ಟೆ ಅದರಲ್ಲಿ ಪ್ರೀತಿ ತೋರಿಸಿ, ಬಟ್ ಅವರಿಗೆ ನೀವು ಬದುಕಿನ ಕಷ್ಟದ ಮುಖವನ್ನೇ ತೋರಿಸ್ತೇ ಹೋದರೆ ಅವರ ಮುಂದಿನ ಡಿಪ್ರೆಷನ್ ಅಥವಾ ಅಂಥದ್ದೇನೋ ದುಸ್ಥಿತಿಗೆ ನೀವೇ ಕಾರಣ ಆಗ್ಬಿಟ್ರಿ. ಇದೆಲ್ಲ ಪೋಷಣೆ. ನಾನು ನಿನ್ನೆನೂ ಕಾರ್ಯ ತುಮಕೂರಲ್ಲಿ ಒಂದು ಕಾರ್ಯಕ್ರಮ, ನಾನು ಅದನ್ನೇ ಹೇಳ್ಕೊಂಡು ಬಂದೆ. ಎಲ್ಲಿ ಹೋದರೆ ನಾನು ಈ ಅಧ್ಯಾತ್ಮ ಇಂಥದ್ದೇನೋ ವಿಚಾರ ಶುರು ಮಾಡೋಕ್ಕಿಂತ ಮೊದಲು ಮಕ್ಕಳದೇನೂ ತಪ್ಪಿಲ್ಲ, ಪೋಷಕರೇನೂ ಕೊಡಬೇಕಿದೆ ಅದನ್ನು ಕೊಟ್ಟಿಲ್ಲ, ಅದಕ್ಕೆ ಮಕ್ಕಳು ಇವತ್ತು ಹಿಂಗಿದ್ದಾರೆ ಅಂತ. ಹೌದು ಸರ್, ಕರೆಕ್ಟ್. ಏ ನಿಮಗೆ ಸೋಲೆ ಆಗಲ್ದ್ರಪ್ಪ, ನೀವು ಈ ಜೀವನದಲ್ಲಿ ಎಲ್ಲ ಏನು ಸೋಲೆ ಆಗಲ್ಲ ಅಂತ ಹೇಳಿ, ಅಕಸ್ಮಾತ್ ಸೋತ್ರೆ ನೀವು ಹೆಂಗಿರಬೇಕು ಅಂತ ಹೇಳ್ಕೊಡ್ಬೇಕು. ಯಾಕಂದರೆ ಬೈಕ್ ಕೊಡಿಸಿರೋ ತಂದೆ ತಾಯಿಗಳು ಅದು ಎಲ್ಲಾದರೂ ದಾರಿ ಮಧ್ಯದಲ್ಲಿ ಪಂಚರ್ ಆದರೆ ತಿಳ್ಕೊಂಡು ಮನೆಗೆ ಬರೋ ಬುದ್ಧಿನೂ ಕಲಿಸಿರ್ಬೇಕಲ್ಲ. ಅದಕ್ಕೆ ಯಾರೋ ಒಬ್ರು ಬಹಳ ಹಿಂದೆ ಹೇಳ್ತಾ ಇದ್ರು, ಒಬ್ರು ಪಂಡಿತ್ ಇದ್ರಂತ ಒಂದು ಊರಲ್ಲಿ ಪಂಡಿತರು. ಅವ್ರ ಹತ್ರ ಒಂದು ಗಿಳಿಮರಿ ಇತ್ತು. ಆ ಗಿಳಿಮರಿ ಬಂದವ್ರಿಗೆಲ್ಲ ಈ ಪಂಡಿತ ಒಂದೇ ಒಂದು ಲೈನೇ ಹೇಳ್ಕೊಟ್ಟಿದ್ದ. ಆ ಗಿಳಿಮರಿಗೆ ಶಾಸ್ತ್ರ ಹೇಳೋರು ಒಂದು ಗಿಳಿ ಮಡಿಕೊಳ್ತಾರಲ್ಲ, ಆ ಗಿಳಿಮರಿಗೆ ಒಂದು ಲೈನ್ ಹೇಳ್ಕೊಟ್ಟಿದ್ದೆ. ಅದೇನು, ಬೆಕ್ಕು ಬಂದರೆ ಪಕ್ಕನೆ ಹಾರ್ಕೊಬೇಕು, ಅಂದರೆ ಪಕ್ಕನೆ ಹಾರು ಹೋಗ್ಬಿಡ್ಬೇಕು ಅಂತ. ಬೆಕ್ಕು ಬಂದರೆ ಪಕ್ಕನ ಹಾರು ಹೋಗಬೇಕು ಅಂತ ಒಂದು ಲೈನ್ ಹೇಳ್ಕೊಟ್ಟಿದ್ದ. ಅದು ಬಂದೋರ ಮುಂದೆಲ್ಲ ಹೇಳೋದು, ಬೆಕ್ಕು ಬಂದರೆ ಪಕ್ಕನೆ ಹಾರಬೇಕು. ಅದು ಅಂದ್ರೆ ಪ್ರಾಕ್ಟೀಸ್ ಮಾಡಿತ್ತು, ಜನ ಎಲ್ಲ ಚಪ್ಪಾಳೆ ತೊಟ್ಟವರು. ಇಲ್ಲೇ ಏನು ಗಿಳಿಮರಿ ಇಷ್ಟು ಚೆನ್ನಾಗಿ ಮಾತಾಡುತ್ತೆ ಅಂತ. ಆ ಪಂಡಿತ ಯಾಕೆ ಹೇಳ್ಕೊಟ್ಟಿದ್ದ ಅಂದರೆ, ಅವ್ರ ಮನೆಯಲ್ಲಿ ಪಾಪ ಒಂದು ಬೆಕ್ಕಿತ್ತು. ಈ ಪಂಡಿತ ಇದ್ದಾಗ ಅಂದರೆ ಬೆಕ್ಕು ಗಿಳಿಯನ್ನು ಸಾಯಿಸ್ತವೆ, ತಿಂತವೆ. ಪಂಡಿತ ಇದ್ದಾಗ ಗಿಳಿ ಹತ್ರ ಬರ್ತಿರ್ಲಿಲ್ಲ ಆ ಬೆಕ್ಕು. ಹಾಗಾಗಿ ಬೆಕ್ಕಿಂದ ಗಿಳಿ ಸಾಯೋದು ಬೇಡ ಅಂತ ಅವನು ಬೆಕ್ಕು ಬಂದಾಗ ಪಕ್ಕನೆ ಹಾರ್ಕೊಬೇಕು ಅಂತ ಗಿಳಿಗೆ ಬದುಕು ಇದನ್ನು ಬಳಸ್ಕೊಂಡು ಅಂತ ಗಿಳಿಗೆ ಹೇಳ್ಕೊಟ್ಟೆ. ಗಿಳಿ ಏನು ಮಾಡ್ತು, ಇದೊಂದು ಡೈಲಾಗು ಅಂತ ನೋಡ್ತೇವೆ ಹೊರತು ಅದು ಬೆಕ್ಕು ಬಂದರೆ ಹಾರ್ಕೊಳ್ಬೇಕು ಅದಕ್ಕೆ ಹೇಳ್ಕೊಟ್ಟಾರೆ ಅಂತ ಗೊತ್ತಾಗಲಿಲ್ಲ ಅದಕ್ಕೆ. ಹಾಗಾಗಿ ಒಂದು ದಿವಸ ಅವನೆಲ್ಲೂ ಹೊರಗಡೆ ಊರಿಗೆ ಹೋಗಬೇಕಿತ್ತು ಸಂಜೆ. ಏನೇ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕು, ಬೆಳಗ್ಗೆ ಹೊತ್ತು ಬೆಳಗ್ಗೆ ಆಗ್ಬೋದು ಬರೋದು, ಮನೆ ಕಡೆ ಹುಷಾರು ಅಂತ ಹೇಳ್ಬಿಟ್ಟು ಪಂಡಿತ ಹೊರಟೋದ. ರಾತ್ರಿ ಯಾರೂ ಇಲ್ಲದ ಸಮಯದಲ್ಲಿ ಬೆಕ್ಕು ಬಂತು. ಈ ಗಿಳಿಗೆ ಅದು ಬೆಕ್ಕು ಅಂತ ಏನು ಗೊತ್ತು, ಯಾರು ತೋರಿಸೇ ಇಲ್ಲ ಅದು ಬೆಕ್ಕು ಹೆಂಗಿರುತ್ತೆ ಅಂತ. ಆ ಗಿಳಿ ಜನಗಳು ಬಂದಾಗ ಒಂದು ಡೈಲಾಗ್ ಹೇಳ್ತಿತ್ತಲ್ಲ, ಬೆಕ್ಕು ಬಂದಾಗ ಪಕ್ಕನೆ ಹಾರ್ಕೊಬೇಕು, ಅದು ಏನಂತೂ ಜನಗಳು ಚಪ್ಪಾಳೆ ತೊಡ್ದಂಗೆ ಬೆಕ್ಕು ತೊಟ್ಟುತ್ತೆ ಅಂತ ಅಂದ್ಕೊಳ್ತು. ಬೆಕ್ಕು ಕತ್ತಿಗೆ ಬಾಯಿ ಹಾಕಿ ಸಾಯಿಸಿ ಎತ್ಕೊಂಡು ಹೊಂಟೋಯ್ತು. ಬೆಳಗ್ಗೆ ಪಂಡಿತ ಬಂದ, ಅಲ್ಲಿ ಗಿಳಿ ಚೂರು ಚೂರಾಗಿ ಸತ್ತು ಬಿದ್ದಿತ್ತು. ಆವಾಗ ಅವನು ಅಂದ್ಕೊಂಡ, ನಾನು ಬೆಕ್ಕು ಬಂದಾಗ ಹಾರ್ಕೊಳ್ಬೇಕು ಅಂತ ಹೇಳ್ಕೊಡೋದ್ರ ಜೊತೆ ಬೆಕ್ಕೆಂಗಿರುತ್ತೆ ಅಂತಲೂ ಹೇಳ್ಕೊಟ್ಟಿದ್ರೆ ಬಹುಶಃ ಬಚಾವ್ ಆಗ್ತಿತ್ತೋ ಏನೋ. ಗಿಳಿ ಬರೀ ಬೆಕ್ಕು ಬಂದಾಗ ಹಾರ್ಕೋ ಅಂತ ಹೇಳ್ಕೊಡ್ದೆ ಹೊರತು ನಾವು ಬೆಕ್ಕೆಂಗಿರುತ್ತೆ ಅಂತಲೇ ತೋರಿಸಿಲ್ಲ ಅಂದ್ರೆ ಅದು. ಈಗ ನಿಮಗೆ ನೋಡಪ್ಪ, ಸಿಂಹ ಬಂದಾಗ ನಾವು ಓಡ್ಬಿಡ್ಬೇಕು ಅಥವಾ ತಪ್ಪಿಸ್ಕೊಳ್ಬೇಕು, ಅಥವಾ ಜೇನು ನೊಣ ಎದ್ದಾಗ ಹಿಂಗೆ ಓಡ್ಬಿಡ್ಬೇಕು. ನಿಮ್ಗೆ ಜೇನು ನೊಣ ಏನು ಅಂತಲೇ ಮಕ್ಕಳಿಗೆ ಗೊತ್ತಿಲ್ಲ ಅಂದ್ರೆ ಅವ್ರು ಏನು ಎಲ್ಲಿ ಓಡ್ತಾರೆ? ಅಂದರೆ ಕಷ್ಟ ಬಂದಾಗ ಇದನ್ನು ಮಾಡ್ಕೊಳ್ಳಿ, ಕಷ್ಟ ಬಂದಾಗ ಇದನ್ನು ಅದು ಏನು ಕಷ್ಟ ತೋರಿಸಿ ಸ್ವಲ್ಪ. ನೀವು ಥಿಯರಿಟಿಕ್ ಆಗಿ ಅಥವಾ ನೀವು ಬಾಯಿ ಮಾತಲ್ಲಿ ಏನು ಹೇಳೋದಕ್ಕಿಂತ ಅದನ್ನು ಒಂದ್ಸಲ ಅವ್ರಿಗೆ ತೋರಿಸ್ಬಿಟ್ರೆ ಅವ್ರಿಗೆ ಅದಕ್ಕೆ ಅಂದರೆ ಯಾವಾಗಲೂ ಅಷ್ಟೇ, ಮಾತಿಗಿಂತ ಕೃತಿ ಹೆಚ್ಚು ಪಾಠವನ್ನು ಕಲಿಸುತ್ತೆ. ಈಗ ಯೂಟ್ಯೂಬಲ್ಲಿ ಅಡುಗೆ ಮಾಡಿಕೊಂಡು ಇದಕ್ಕೆ ಇಷ್ಟ ಹಾಕಿ ಇದಕ್ಕೆ ಇಷ್ಟ ಹಾಕಿ ಇದಕ್ಕೆ ಇಷ್ಟ ಹಾಕಿ ನೀವು ಸಂಜೆವರೆಗೂ ನೋಡಿದ್ರು ನೀವೊಂದ್ಸಲಿ ಮಾಡೋವರೆಗೂ ಅದು ಒಂದು ಬೇರೆದೇ ರುಚಿ ಸಿಗಲ್ಲ ಅಥವಾ ಬೇರೆದೇ ಅದು ನಮಗಷ್ಟು ಅರಿವಿಗೆ ಬರಲ್ಲ. ನೀವು ಮಾಡಿದಾಗ ಉಪ್ಪೋ ಉಳಿನೋ ಆಮೇಲೆ ಗೊತ್ತಾಗುತ್ತೆ. ನೀವು ದಿಸೆಲ್ಲ ನೋಡಿದ್ರು ಅದಷ್ಟೇ, ಅಷ್ಟೇನು ಪ್ರಯೋಜನ ಇರಲ್ಲ. ಸಿ ಇದನ್ನು ಯಾಕೆ ಹೇಳಿದೆ, ಒಂದು ನಾವು ಅವರಿಗೆ ಆ ಬೆಕ್ಕಿನ ಬೆಕ್ಕು ಅನ್ನೋ ಸಮಸ್ಯೆಯನ್ನು ಪರಿಚಯ ಮಾಡಿಕೊಡ್ದೇನೆ ಸಮಸ್ಯೆ ಬಂದು ಸಮಸ್ಯೆ ಬಗ್ಗೆ ಮಾತ್ರ ಹೇಳೋದು, ಸಮಸ್ಯೆನೇ ಪರಿಚಯ ಮಾಡಿಕೊಡದೆ ಇರೋದು ಅದು ತಪ್ಪು. ಇರಲಿ ತಾಯಿ, ನಿನ್ನ ಮಗಳ ಬದುಕು ಚೆನ್ನಾಗಿರಲಿ. ಹೊರಗಿನವರ ಮಾತನ್ನು ಬಿಟ್ಟು ನೀವು ಕೂಡ ಕಷ್ಟಪಟ್ಟಿದ್ದೀರಾ, ನಿಮ್ಮದೇ ಆದ ಒಬ್ಬ ಪತ್ನಿಯಾಗಿ ತಪ್ಪುದಾರಿ ತುಳಿದೇನೆ, ನಿಮ್ಮ 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 ಧರ್ಮವನ್ನು ನೀವು ಕಾಪಾಡಿಕೊಂಡು ಬಂದಿದ್ದೀರಾ, ಅಂತಿಮವಾಗಿ ಅಲ್ಲೂ ಹೋಗಿ ದೇವರ ಮುಂದೆ ನಿಮ್ಮ ಪುಣ್ಯದ ಅಕೌಂಟನ್ನು ಇಟ್ಟಾಗ
ಮಗಳಿಗೆ ಏನು ಮಾಡಿದ್ರಿ, ಇನ್ಯಾರಿಗೂ ಏನು ಮಾಡಿದ್ರಿ, ಅಥವಾ ಅದ್ಯಾವುದು ಮುಖ್ಯ ಆಗಲ್ಲ. ನೀವೊಂದು ಹೆಣ್ಣಾಗಿ, ಯಾರಿಗೋ ಹೆಂಡತಿಯಾಗಿ, ಯಾರಿಗೋ ತಾಯಿಯಾಗಿ, ಆ ಜವಾಬ್ದಾರಿಗಳನ್ನು ನಿಮ್ಮ ನಿಮ್ಮ ಪಾಲಿಂದ ಹೇಗೆ ನಿಭಾಯಿಸಿದ್ರಿ, ನೀವು ನಿಭಾಯಿಸಿದ್ರ ಬಗ್ಗೆ ಯಾರಿಗೆ ಬೇಜಾರಿದೆ ಅದು ಮುಖ್ಯ ಆಗಲ್ಲ. ನೀವು ಮಾಡಿದ್ರೆ ಅದಷ್ಟೇ ಮುಖ್ಯ ಆಗೋದು. ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಇನ್ ಅದರಲ್ಲಿ ಏನೋ ಕೊಳಕು ಕಂಡು ಹಿಡಿಯೋರು ಇದ್ದೇ ಇದ್ದಾರೆ, ಅವ್ರನ್ನೆಲ್ಲ ಮೆಚ್ಕೊಂಡು ಕೂತ್ಕೊಂಡ್ರೆ ನೀವು ಉಚ್ಚಿ ಆಗ್ತೀಯಾ? ಅಲ್ಲ ಅರೆ ಇರಲಿ, ನನಗೆ ಈಗ ನೀವು ಹಿರಿಯರಾಗಿ ಈ ಮಾತು ಹೇಳಿದಾಗ ಭಾಳ ಸಂತೋಷ ಅನಿಸುತ್ತೆ. ಇರಲಿ, ನಿಮ್ಮಂಥವ್ರಿಗೆ ಅದೊಂಚೂರು ನೆಮ್ಮದಿ ಕೊಡ್ತು ಅಂದಾಗ ನನಗೂ ಎಲ್ಲೋ ಸಾರ್ಥಕತೆ ಅಂತ ಅನಿಸುತ್ತೆ ತಾಯಿ. ಎಷ್ಟೋ ಸಲ ನಾನು ದೇವ್ರ ಮುಂದೆ ದೀಪ ಹಚ್ಚಿ ಸುಮಾರು ಸಲ ಅತ್ಬಿಟ್ಟಿದ್ದೀನಿ ಸರ್, ಅಷ್ಟು ನೋವಿದೆ ನನಗೆ, ಹುಚ್ಚಿ ತರನೇ ಆಗ್ಬಿಟ್ಟಿದ್ದೆ. ನಾನು ಇತ್ತೀಚೆಗೆ ಸ್ವಲ್ಪ ಧೈರ್ಯ ತಗೊಂಡಿದ್ದೆ, ಆದ್ರೆ ನಮ್ಮ ಮನೆಯವ್ರು ಆಕಸ್ಮಿಕವಾಗಿ ಅವ್ರಿಗೂ ದೋಸೆ ಹಾಕಿದ್ದೀನಿ, ನಾನು ದೋಸೆ ತಿಂತಿದ್ದೆ, ಇಬ್ರು ಮಾತಾಡ್ತಾ ಕುತ್ಕೊಂಡು ತಿಂತಾ ಇದ್ದೆ ಸರ್. ಆಕಸ್ಮಿಕವಾಗಿ ಅವರು ದಿವಾನ್ ಕಟ್ ಮೇಲೆ ಕೂತಿದ್ರು, ನಾ ಕೆಳಗಡೆ ಕುತ್ಕೊಂಡು ತಿಂತಾ ಇದ್ದೆ, ಮಾತಾಡ್ತಾ ಮಾತಾಡ್ತಾ ಬಿದ್ದೋದ್ರು ಸರ್, ಬಿದ್ದಿದ್ದ ಕಣ್ಣಲ್ಲೇ ಹಿಂಗ್ ಪ್ರಾಣ ಬಿಟ್ಬಿಟ್ರು ಸರ್. ಅದು ಇವತ್ಗೂ ನನ್ಗೆ ಮರೆಯಕ್ ಆಗ್ತಿಲ್ಲ ಸರ್, ಪ್ರತಿ ರಾತ್ರಿ ನನ್ಗೆ ಅದು ಕನ್ಸಿಗೆ ಬಂದೇ ಬರುತ್ತೆ, ಯಾವಾಗ್ಲೂ ನನ್ಗೆ ಅದೊಂದು ಮರೆಯಕ್ಕೆ ಆಗ್ತಿಲ್ಲ ಸರ್. ಆದಷ್ಟು ಬೇಗ ತಾಯಿ ಆ ವಿಚಾರದಿಂದ ಹೊರಗಡೆ ಬರ್ಲಿಕ್ಕೆ ನೀನೇನು ಮಾಡೋದು ಬೇಡ. ಯಾವುದು ಆಯಿತು ಅಂದರೆ ಆ ದೇಹ ಯಾರೋ ಹೆತ್ತಿದ್ದು, ಬಟ್ ನೀನು ಅದನ್ನು ಮದುವೆಯನ್ನು ಬಂಧನದ ಮೂಲಕ ನಿನ್ನ ಪಕ್ಕ ಇತ್ತು ಅಷ್ಟೇ, ಅದು ಹೌದಲ್ಲ? ಈಗ ನಿನ್ನ ಮನೆಯಲ್ಲಿರೋ ಸೋಟು ಯಾರೋ ಮಾಡಿದ್ದು, ನಿನ್ನ ಮನೆಯಲ್ಲಿರೋ ಬೆಕ್ಕು ಯಾವುದು ಇನ್ನೊಂದು ಬೆಕ್ಕು ಹೆತ್ತಿದ್ದು, ಅಂದರೆ ನನ್ನ ಜೊತೆ ಇದ್ದಾಗ ನಾನು ನೋಡ್ಕೊಳ್ಳೋದಷ್ಟೇ ಭಗವಂತ ನನಗೆ ಕೊಟ್ಟಿರೋ ಅವಕಾಶ. ಅದು ಸೃಷ್ಟಿನೂ ನಂದಲ್ಲ ಅಥವಾ ಅಂತ್ಯನೂ ನನ್ನ ಕೈಲಿಲ್ಲ ಅಂದಾಗ ಅಂತ್ಯಕ್ಕೆ ಅಳೋದು ಅಂದರೆ ನಾನು ಇದು ಕಷ್ಟ ಅಂತ ಗೊತ್ತು, ಬಟ್ ಅದು ಮೂರ್ಖತನ ಅನಿಸುತ್ತೆ, ಹೌದಲ್ಲ? ಯಾಕಂದರೆ ತಾಯಿ ನಿನ್ನ ನಾನು ಗಟ್ಟಿ ಮಾಡಬೇಕಿದೆ, ಬಟ್ ನಾನು ಆಗಾಗ ಶಬ್ದ ಬಳಸೋದೆ ಸರ್ ಎಷ್ಟು ಕಷ್ಟ ಗೊತ್ತಾ, ಗೊತ್ತು ನನಗೆ ಗೊತ್ತು, ಬಟ್ ಅಂತಿಮವಾಗಿ ನಿನ್ನನ್ನು ಆ ಸತ್ಯಕ್ಕೆ ತಗೊಂಡೋಗಿ ನಿಲ್ಲಿಸಬೇಕಂದ್ರೆ ನಾನು ಆ ಪದ ಬಳಸಬೇಕು. ಅಂದರೆ ಯಾವುದನ್ನು ನಾವು ಸೃಷ್ಟಿ ಮಾಡಿದ್ದೀವೋ ಅದು ಹೋದರೆ ನಾವು ಒಳೋಣ, ಅದು ನಮ್ಮ ಸೃಷ್ಟಿಯಲ್ಲ. ಬಟ್ ಅಬ್ಬಬ್ಬ ಅಂದ್ರೆ ಏನು, ದೋಸೆ ಹಾಕೊಟ್ರಿ, ಅವ್ರ ನಗ್ನಗ್ತ ಮಾತಾಡಿಸ್ತಿದ್ರಿ, ಕಡೇ ಕ್ಷಣದವರೆಗೂ ನಾನು ಅವ್ರಿಗೆ ಕಾಳಜಿ ಮಾಡಿದೆ ಅನ್ನೋ ತೃಪ್ತಿ ಇದೆಯಲ್ಲ, ಇದಷ್ಟೇ ಲೆಕ್ಕಕ್ಕೆ ಬರೋದು. ನನ್ನ ತೋಳ ಮೇಲೆ ಪ್ರಾಣ ಬಿಟ್ರು ಸರ್ ದೋಸೆ ತಿಂದು, ನಾನು ಬರವರಿಗೆ ಅವ್ರನ್ನ ಬಿಟ್ಟಿದಾನಲ್ಲ ಭಗವಂತ, ಅದೊಂದು ನೆಮ್ಮದಿ ಸರ್ ನನಗೆ. ಇರ್ಲಿ ತಾಯಿ, ಕೆಲವು ಅಂದ್ರೆ ಆತ್ಮದಗಳ ದೃಷ್ಟಿಯಿಂದ ಹೇಳೋದಾದ್ರೆ ಅವರ ಗಂಟು ತೀರಿದ ಮೇಲೆ ಅವರು ದೇವ್ರ ಮಲ್ಲಿರ್ತಾರ, ಬಾತ್ರೂಮ್ ಅಲ್ಲಿರ್ತಾರ, ಕೋಣೆ ಒಳಗಿರ್ತಾರ, ಬೀದಿಯಲ್ಲಿರ್ತಾರ, ಆಕ್ಸಿಡೆಂಟ, ಹೃದಯಘಾತನ ಇವೆಲ್ಲ ನೆಪ ಮಾತ್ರ. ಅಂದರೆ ಹೇಗೆ ನಾವು ಸಂತೆಗೆ ಹೋಗಿರೋನು ಒಂದಷ್ಟು ಹಣ ಮಾಡ್ಕೊಂಡು ಹೋಗಿರ್ತಾನೆ, ಆ ಹಣ ಮುಗಿದೋದ್ಮೇಲೆ ಸಂತೆಲಿ ಏನು ಕೆಲಸ ಅವನಿಗೆ? ವಾಪಸ್ ಬರಲೇಬೇಕು ಸರ್ ಬರೀ ಕೈಯಲ್ಲಿ. ಬದುಕು ಅಷ್ಟೇ, ಇದನ್ನು ಯಾವಾಗಲೂ ಹೇಳ್ತಾರೆ ನಮ್ಮಲ್ಲಿ. ಹಾಗಾಗಿ ನಿಮ್ಮ ಪುಣ್ಯ ಅನ್ನೋ ಹಣ ಒಂದು ಅದು ಎಲ್ಲಿವರೆಗೂ ಇರುತ್ತೋ ಅದು ಅಲ್ಲಿವರೆಗೂ ಇಲ್ಲಿರ್ತೀವಿ. ಬಟ್ ನಾನು ಹೇಳೋದು ಸಾವನ್ನು ಭಯಂಕರ ಅಂದ್ಕೊಳ್ಳೋದನ್ನು ಮನುಷ್ಯ ಯಾವಾಗ ಬಿಡ್ತಾನೆ, ಸಾವನ್ನು ಪ್ರೀತಿಸ್ತಾನೆ, ಬದುಕಲು ಬೇರೆ ಭಯನೇ ಇರಲ್ವಂತ ಅವನಿಗೆ. ಅಂದರೆ ಅಂತಿಮವಾದ ದೈತ್ಯ ಭಯ ಅಂದರೆ ಏನಮ್ಮ, ಸಾವು. ಈಗ ಹಾವಿಗೆ ಎದುರುಗೊಳ್ತಾನೆ ಅಂದರೆ ಇಂಡೈರೆಕ್ಟ್ಲಿ ಅವನು ಸಾವಿಗೆ ಎದುರುತ್ತಾವನೆ ಅಂತ. ಅಂದರೆ ಹಾವು ಅಂದರೆ ಮೃತ್ಯುವಿನ ಇನ್ನೊಂದು ರೂಪ ಅಂತಲೇ ಅರ್ಥ ಅದು. ಬಟ್ ಹಿಂಗೆ ಸಾವಿನ ಭಯನೇ ಹೊರಟೋಯ್ತು ಅಂದರೆ ದೇಹದ ಮೇಲೆ ಎಲ್ಲಿವರೆಗೂ ಆಸೆ ಇರುತ್ತೆ ಅಲ್ಲಿವರೆಗೂ ಸಾವಿನ ಬಗ್ಗೆ ಭಯ ಇರುತ್ತೆ. ಅಂದರೆ ಇದೇನಾಗ್ಬಿಡುತ್ತೆ ಅಂದ್ರಮ್ಮ, ಇದನ್ನೆಲ್ಲ ತಗೊಳ್ಳಿಕ್ಕೆ ಮನಸ್ಸು ಪಕ್ವವಾಗಿರಬೇಕು. ಇಲ್ಲಾಂದರೆ ಹೇಳ್ತಾನೆ ಅದಕ್ಕೆ ಅಷ್ಟು ಈಸಿ ಅಲ್ಲ ಬಿಡು ಮಾರೆ ಅಂದರೆ ಹಿಂಗೆ ಅಂದ್ಕೊಂಡು ಅಂದ್ಕೊಂಡು ಬಹಳ ಅಮೂಲ್ಯವಾದ ಜ್ಞಾನವನ್ನು ನಾವು ಸೈಡ್ಗೆ ಇಟ್ಕೊಂಡು ಬಂದಿರೋದೇ ಸಮಾಜ ಇಷ್ಟೊಂದು ನರಳಾಟ ಮಾಡ್ತಿರೋದು. ಈ ಹಿಂದೆನೂ ಬುದ್ಧರಂಥವ್ರು, ಬಸವಣ್ಣನಂಥವ್ರು, ಎಲ್ಲ ಮಹಾತ್ಮರು ಇದನ್ನು ಹೇಳಲಿಕ್ಕೆ ಬಂದರು, ಅಯ್ಯೋ ಇವರು ಹೇಳ್ತಾರೆ ಅಷ್ಟು ಈಸಿ ಅಲ್ಲ. ಅಂದರೆ ಹಿಂಗೆ ಹೇಳಿದ್ದಕ್ಕೆ ಎಷ್ಟು ಶ್ರೇಷ್ಠ ಜ್ಞಾನಗಳು ಮನೆ ಮಕ್ಕಳುಗಳು ತಲುಪಲೇ ಇಲ್ಲ. ಇರಲಿ ತಾಯಿ, ನಿಮ್ಮ ಇಡೀ ಬದುಕನ್ನು ಲೆಕ್ಕ ಹಾಕಿದಾಗ ನೀವೇ ಕೂತು ಯಾರಿಗೋ ನೀವು ವರದಿ ಒಪ್ಪಿಸ್ಬೇಕಿಲ್ಲ. ಇಲ್ಲ, ನಾನೊಬ್ಬ ಯಾರ್ದೋ ಮನೆಯಲ್ಲಿ ಒಬ್ಬ ಮಗಳಾಗಿ ಹುಟ್ಟಿದ್ದೀನಿ, ಅಲ್ಲೂ ಕೂಡ ನ್ಯಾಯಬದ್ಧವಾಗಿದ್ದೀನಿ, ಆ್ಯಂಡ್ ಯಾರ್ದೋ ಮನೆಗೆ ಹೆಂಡತಿಯಾಗಿ ಬಂದು ಅಲ್ಲೂ ಕೂಡ ಈ ಕ್ಷಣದವರೆಗೂ, ಮತ್ತು ಯಾರಿಗೋ ಒಬ್ಳಿಗೆ ನಾನು ಮಗಳಿಗೆ ತಾಯಿ ಆದೆ, ಅಲ್ಲೂ ಕೂಡ ಪ್ರಾಮಾಣಿಕವಾಗಿದ್ದೀನಿ. ಅಂತಿಮವಾಗಿ ನನ್ನ ಪತ್ನಿ ಧರ್ಮವನ್ನು ಮತ್ತು ಒಬ್ಬ ಮಗಳಿಗೆ ತಾಯಿಯಾಗಿ ಆ ಮಾತೆಯ ಧರ್ಮವನ್ನು ನಾನು ಶುದ್ಧವಾಗಿ ಕಾಪಾಡಿಕೊಂಡು ಬಂದಿದ್ದೀನಿ.
ಸೊ ಅದಷ್ಟೇ ಮುಖ್ಯವಾಗುತ್ತೆ. ಮಗಳಿಗೆ ನೀವು ಧೈರ್ಯ ಹೇಳಿ, ವಿಶ್ವಾಸ ತಗೊಳ್ಳಿ. ಆ್ಯಂಡ್ ನಿಮ್ಮ ದುಡಿಮೆ 10 ರೂಪಾಯಿ ಇರಲಿ, 1,000 ರೂಪಾಯಿ ಇರಲಿ, ಯಾವುದು ನಿಮ್ಮದು ಅಂದರೆ ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ಅನ್ನ, ನಿಮ್ಮ ಊಟ, ಅರ್ಥಾತ್ ನಿಮ್ಮ ಊಟ, ನಿಮ್ಮ ಹೆಂಡತಿ ಮತ್ತು ನಿಮ್ಮ ಹಣ, ಇದರಲ್ಲಿ ನಿಮಗೆ ತೃಪ್ತಿ ಇರಬೇಕು ಅಂತ. ಇದರಲ್ಲಿ ಯಾವಾಗ ತೃಪ್ತಿ ಇರಲ್ಲ ಅವಾಗಲೇ ನಿಜವಾದ ಸಮಸ್ಯೆಗಳು ಶುರು. ಹೌದು ಸರ್, ನಮ್ಮ ಮನೆಯವರು ಯಾವಾಗ್ಲೂ ನಿಮ್ ಕಾರ್ಯಕ್ರಮ ನೋಡಿ ನೋಡಿ ಹೇಳ್ತಾ ಇದ್ರು ಸರ್, ನೋಡು ಸೋನು ಹೇಳ್ತಾ ಇದಾರೆ, ಸೋನು ಹೇಳೋದ ಕೇಳು, ನಿನ್ಗೆ ಯಾವಾಗ್ಲೂ ತಲೆ ಕೆಟ್ಟ ಮಾತಾಡ್ತೀಯಾ, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು, ಬಿಲ್ಡಿಂಗ್ ಕಟ್ಬೇಕು, ಇದೇ ಆಸೆಗಳು ನಿನ್ಗೆ, ಏನಿರುತ್ತೆ ಗುಡಿಸ್ಲಾಗ್ಲಿ, ಏನೇ ಆಗ್ಲಿ ಗಂಜಿ ಕುಡಿದ್ರು ನೆಮ್ಮದಿ ಇರ್ಬೇಕು, ಅದನ್ನ ತಿಳ್ಕೊ ನೀನು. 6 ಅಡಿ 3 ಅಡಿ ನಮ್ದೆಲ್ಲೋ ಇರುತ್ತೆ, ನಂದು 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 ಅಂತ ಅನ್ಬೇಡ ನೀನು, ಆಸೆಗಳ ಬಿಡು ನೀನು ಅಂತ ಯಾವಾಗ್ಲೂ ನನ್ಗೆ ಹೇಳ್ತಾ ಇದ್ರು ಸರ್. ಬಹುಶಃ ಅದು ಹೋಗೋಕ್ಕಿಂತ ಮುಂಚೆ ಈ ವಿಚಾರಗಳನ್ನ ಕೇಳಿ ಅದು ಪಕ್ವವಾಗಿತ್ತು ಅನ್ಕೊಳ್ತೀನಿ ನಾನು. ತುಂಬಾನೇ ಕೇಳ್ತಿದ್ರು ಸರ್, ಆಮೇಲೆ ಯಾವಾಗ್ಲೂ ಶಿವನ್ ಭಕ್ತ ಸರ್ ಅವರು, ಈಶ್ವರ ಪಾರ್ವತಿ ಅಂದ್ರೆ ತುಂಬಾ ಇಷ್ಟ, ಏನೇ ಒಂದ್ ಇದ್ರು ಕೂಡ ಪಕ್ಕದಲ್ಲಿ ಮಲ್ಕೋಬೇಕಾದ್ರೆ ಒಂದ್ ಪೇಪರ್ ಅಲ್ಲಿ ಈಶ್ವರ ಪಾರ್ವತಿ ಇದ್ರೆ ಅದನ್ನ ನಮಸ್ಕಾರ ಮಾಡಿ 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 ಮಲ್ಕ್ತಾ ಇದ್ರು ಸರ್ ಅವರು. ಅಂದ್ರೆ ಆ ಸ್ಥಿತಿಗೆ ಬಂದಾಗ ಬಹುಶಃ ಅದು ಎಲ್ಲಾ ರೀತಿಯ ಸಿದ್ಧತೆಯನ್ನ ಆ ಒಳಗಿನ ಚೇತನ ಮಾಡಿಕೊಳ್ಳದಾಯ್ತು. ಅಂದರೆ ನಾನು ಹಿಂಗೆ ಯಾವ ಕ್ಷಣದಲ್ಲಿ ನಾನು ಹೊರಡ್ತೀನಿ ಅಂತ ಗೊತ್ತಾದಾಗ ಹೊರಗಡೆ ಇನ್ನೇನು ಬಯಕೆ ಇಟ್ಕೊಳ್ಳಿಕ್ಕೆ ಕಾರಣ ಇಲ್ವಲ್ಲ. ಹೌದು ಸರ್, ಬೇಜಾರಾದಾಗ ಯಾವಾಗ್ಲೂ ನಿಮ್ ಕಾರ್ಯಕ್ರಮನೇ ಹಾಕೋದು ಕೇಳೋದು ಹಾಕೋದು ಕೇಳೋದು, ಅದೇ ಮಾಡೋರು ಸರ್ ನನ್ನ ಮಗಳು ಬೈಯೋಳ ಗಂಡ ಎಂತ ಇಬ್ರಿಗೂ ನಿಮ್ಗೆ ಉಚ್ಚಿದನ್ಬಿಡುತ್ತೆ, ಯಾವಾಗ್ಲೂ ಅದೇ ಕೇಳ್ತೀರಾ ನೋಡು, ನಿಮ್ಗೆ ಅರ್ಥ ಆಗಲ್ಲಪ್ಪ. ಅದು ಕೂತಿ ಕೇಳು ಎಷ್ಟು ತಾಳ್ಮೆಯಿಂದ ಅವರು ಇಡೀ ದೇಶದಲ್ಲಿ ಎಷ್ಟು ಜನ ಫೋನ್ ಮಾಡಿ ಹೇಳಿದ್ರು, ಒಂದು ಚೂರು ಬೇಜಾರು ಮಾಡ್ಕೊಳ್ದೆ ಅಷ್ಟು ತಾಳ್ಮೆಯಿಂದ ಹೇಳ್ತಾರೆ ಅವರು, ನಿಜವಾಗ್ಲೂ ನನಗೆ ದೇವರಂತ ಹೇಳ್ತಾ ಇದೆ ಸರ್ ನಾನು. ಅರೆ ತಾಯಿ, ಬಹುಶಃ ನನಗೊಂದು ಭಾಗ್ಯ, ನಾನು ಯಾವಾಗಲೂ ಇದನ್ನು ಭಾವಿಸ್ತೀನಿ, ಆ ನಿಮ್ಮ ಗಂಡನ ರೂಪದಲ್ಲಿದ್ದ ಆ ಆತ್ಮಕ್ಕೆ ಬಹುಶಃ ಕಡೆಯ ದಿನಗಳಲ್ಲಿ ನನ್ನ ಮಾತುಗಳು ಕೊಂಚ ನೆಮ್ಮದಿ ಕೊಟ್ಟಿದ್ದಾವೆ ಅಂದರೆ ಬಹುಶಃ ಯಾವುದೋ ಒಂದು ಋಣ ಇತ್ತು ಅಂದ್ಕೊಳ್ತೀನಿ. ಸುಮಾರು ತಿಂಗಳಿಂದ ನೋಡ್ತಾ ಇದ್ವಿ ಸರ್, ನಾವು ಯಾವಾಗ್ಲೂ ನೋಡ್ತಾ ಇದ್ವಿ ಸರ್. ಅಂದ್ರೆ ಆ ಇಡೀ ಆ ನಿಮ್ಮ ಮನೆಯಲ್ಲಿದ್ದ ಆ ಒಟ್ಟಾರೆ ಚೇತನ, ಆ ಆತ್ಮ ಅಂದ್ರೆ ಕೊನೆಯ ಗಳಿಗೆಗೆ ಅದು ತಯಾರಾಗಿತ್ತು ಅಂತ ನಾನು ಭಾವಿಸ್ತೀನಿ. ಯಾವುದೇ ನೋವಿಟ್ಕೊಂಡು ಅದು ಹೋಗಿಲ್ಲ, ಭಯ ಪಡಬೇಡಿ. ಆ್ಯಂಡ್ ಹೊರಗಡೆಯಿಂದ ನೋಡೋರಿಗೆ ಯಾರೋ ಹೂ ಮಾರ್ತಿರೋ ಅಜ್ಜಿ ಪಾಪ ಅನಿಸ್ಬೋದು, ಬಟ್ ಆ ಅಜ್ಜಿ ಬಹಳ ಸಂತೋಷವಾಗಿ ಇರ್ಬೋದು ತುಂಬ ಸರಿ, ಹೌದಲ್ಲ? ಹೌದು ಸರ್. ಅಂದರೆ ನಮಗೆ ಪಾಪ ಅನಿಸುವ ಎಲ್ಲ ವಿಚಾರಗಳು ಆ ಜಾಗದಲ್ಲಿ ನಿಂತಿರೋ ಅವ್ರಿಗೂ ಹಂಗೆ ಇದೆ ಅಂತ ಅಲ್ಲ, ಬಟ್ ನಾವು ಹೃದಯವಂತಿಕೆಯಿಂದ ಹಾಗಂದ್ಕೊಂಡಿರ್ತೀವಿ, ಬಟ್ ತುಂಬ ಸರಿ ಅದು ನಮಗೆ ಶಾಪ ಆಗುತ್ತೆ. ಸರ್ ನಮ್ಗೆ ಯಾವಾಗ್ಲೂ ಬೈತಿದ್ರು ಸರ್, ದಡ್ಡಿ ನೀನು ದಡ್ಡಿ ನೀನು, ಏನು ಗೊತ್ತಾಗಲ್ಲ, ಪ್ರಪಂಚ ಜ್ಞಾನನೇ ಗೊತ್ತಿಲ್ಲ ನಿಮ್ಗೆ, ದಡ್ಡಿ ದಡ್ಡಿ ಅಂತ ಯಾವಾಗ್ಲೂ ಬೈತಿದ್ರು ಸರ್ ನಮ್ಗೆ. ಇರ್ಲಿ ತಾಯಿ, ಇನ್ನು ಬದುಕು ಚೆನ್ನಾಗಿರಲಿ. ಬಟ್ ಏನಂದ್ರೆ ಈ ಸಮಯದಲ್ಲಿ ನೀವು ಇಷ್ಟು ಧೈರ್ಯವಂತ ಅಂದರೆ ನೋಡಿ, ನಿಮ್ಮ ಗಂಡನಾದರೂ ಅಷ್ಟೇ ನೀವಾದರೂ ಅಷ್ಟೇ ಈ ಜ್ಞಾನಾಶ್ರಮಕ್ಕೆ ಕೊಂಚ ಸಂಪರ್ಕಕ್ಕೆ ಬಂದಿದ್ದೀರಲ್ಲ, ಅದು ನಿಮಗೆ ಒಳಿತನ್ನೇ ಮಾಡಲಿ ಅಂತ ತಾಯಿ ನಾನು ಹಾರೈಸ್ತೀನಿ. ಆ್ಯಂಡ್ ಯಾವತ್ತಾದರೂ ಅಷ್ಟೇ ಒಬ್ಬ ಮಗ ಅಂದ್ಕೊಳ್ಳಿ, ಕರೆ ಮಾಡಿ ಮಾತನಾಡಿ. ಆ್ಯಂಡ್ ನಿಮ್ಮ ಮಗಳ ವಿಚಾರವಾಗಿಯೂ ಅಷ್ಟೇ, ಆಕೆ ನಮ್ಮದೇ ಇದ್ರೆ ನನಗೆ ಬೇಜಾರಿಲ್ಲ, ಆದರೆ ಒಬ್ಬ ತಾಯಿಯಾಗಿ ಅವಳು ಅಂದ್ರೆ ಸ್ವಲ್ಪ ಬುದ್ಧಿ ಇಲ್ಲ ಸರ್ ಅಷ್ಟು, ಅಂದ್ರೆ ಇದೆ ಈ ತರ ಎಲ್ಲ ನೋಡ್ಬೇಕನ್ನ ಇದಿಲ್ಲ, ಯಾವಾಗ್ಲೂ ಪಿಕ್ಚರ್ ಸಾಂಗ್ಗಳು ಹಾಕೊಳ್ಳೋದು ಅದ್ ನೋಡೋದು ಈ ತರ ಇದು. ಇರ್ಲಿ ತಾಯಿ, ನಾನು ಹೇಳದ್ನಲ್ಲ, ಮುಳ್ಳು ಚುಚ್ಚಿದಾಗ ಹೌದು ಸರ್ ತೆಗೆದುಕೊಳ್ಳೋ ಸಮಯ ಬರುತ್ತೆ. ಇಂಥ ವಿಚಾರಗಳನ್ನ ಯಾವಾಗ ಅವರು ಬಯಸಿ ಬರ್ತಾರೆ ಅವ್ರಿಗೆ ಬೇಗ ಅರ್ಥ ಆಗುತ್ತಮ್ಮ. ನಾವು ಮೇಲ್ ಬಿದ್ದು ಕೊಡ್ಲಿಕ್ಕೆ ಇದೆ ಎಂಟರ್ಟೈನ್ಮೆಂಟ್ ಅಲ್ಲ, ಹೌದಲ್ವಾ? ನಾನು ಇವತ್ತಿಗೂ ಅಷ್ಟೇ ನಮಗೆ ತುಂಬ ಜನ ಹೇಳಿದ್ದಾರೆ, ಗುರುಗಳೇ ಇನ್ಯಾವುದೋ ಕೆಟ್ಟ ವಿಚಾರವನ್ನು 1 ಕೋಟಿ ಜನ ನೋಡ್ತಾರೆ, ನಿಮ್ಮದು 1 ಲಕ್ಷ ಜನ ನೋಡ್ತಾರೆ, ಯಾಕೆ ಹಿಂಗೆ ವ್ಯತ್ಯಾಸ ಅಂತ. ಅಂದರೆ ನನಗೆ ಯಾವಾಗಲೂ ಅನಿಸೋದು, ಇಲ್ಲಿ ನಾವು ಎಳ್ಕೊಂಡು ಬಂದು ಎಳ್ಕೊಂಬಂಡು ಹಾಕ್ಲಿಕ್ಕೆ ಇದು ಪೋಲಿಯೋ ಲಸಿಕೆ ಅಲ್ಲ. ಯಾವಾಗ ಅವು ನೋವು ಬಿದ್ದು ಪೆಟ್ಟು ತಿಂದಿಲ್ಲಿಗೆ ಬರ್ತಾರಲ್ಲ ಅವರಿಗೆ ಅವರಿಗೆ ಈ ವಿಚಾರವೇ ಅವರ ಅಂದರೆ ಮನಸ್ಸು ಪಕ್ವವಾಗಬೇಕು. ಯಾವುದನ್ನೇ ಒಳಗಡೆ ತಗೊಳ್ಬೇಕಂದ್ರೆ ಅದಕ್ಕೆ ನಮ್ಮ ಮನಸ್ಸು ತಯಾರಿರಬೇಕು. ಈಗ ರೋಗ ಬಂದಿಲ್ಲದವನಿಗೆ ಬಾರಪ್ಪ ಇಂಜೆಕ್ಷನ್ ಕೊಡ್ತೀನಿ ಅಂದ್ರೆ ಅವನು ಓಡ್ತಾನೆ. ಆ ರೋಗ ಬಂದಿರೋನಿಗೆ ಬಾರಪ್ಪ ಅಂದ್ರೆ ದಯವಿಟ್ಟು ಮೊದಲು ಕೊಡಿ ಸರ್, ಹೆಂಗೋ ಇದು ಹೋದ್ರೆ ಸಾಕು ಅಂದ. ಅಂದ್ರೆ ಅದರ ಮಹತ್ವ ಅವರವರಿಗೆ ಗೊತ್ತಿರುತ್ತೆ, ಯಾರಿಗೆ ಆ ನೋವು ಅದರ ಅವಶ್ಯಕತೆ ಇದೆಯೋ ಅವರಿಗೆ. ಇರ್ಲಿ ತಾಯಿ. ಸರ್ ನಂದೊಂದು ಮಾತು ಸರ್, ಲಾಸ್ಟ್ ಅಲ್ಲಿ ಬೇಜಾರು ಮುಕ್ಕೋಬೇಡಿ. ಹೇಳಮ್ಮ. ಸರ್ ನಾನು ಇವಾಗ ಅಲ್ಲಿ ನಮ್ಮ ತಂಗಿ ತಮ್ಮ ಎಲ್ಲ ಬೆಂಗಳೂರಲ್ಲಿ ಇದ್ದಾರೆ ಸರ್, ಆಂಟಿ ಎಲ್ಲ ಅಂದ್ರೆ ನಮ್ಮ ಮನೆಯವ್ರು ಇದ್ದಾಗ್ಲೇ ನನ್ನನ್ನು ಕರಿತಾ ಇದ್ರು, ಬನ್ನಿ ಇಲ್ಲೇ ಈ ಕಡೆ ಇರೋರಿಗೆ ಬನ್ನಿ ಮಾಮ ನೀವು ಇಲ್ಲ ಅಂತ ಹೇಳ್ತಿದ್ರು. ನಮ್ಮ ಮನೆಯವ್ರು ಅಂತಿದ್ರು ನಾನು ನಮ್ಮ ಅಪ್ಪನ ಮನೇಲೇ ಪ್ರಾಣ ಬಿಡ್ಬೇಕು, ನಾನಂತೂ ಬರಲ್ಲ, ನೀನು ನಿನ್ ಮಗಳು ಹೋಗಿ ಅಂತಿದ್ರು.
ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೋಡಿ ನಾನು ಹೊರಟೋದ್ರೆ ಅಯ್ಯೋ ಯಾರನ್ನೂ ನೋಡ್ಕೊಂಡ್ಲು, ಆ ಎತ್ತನ್ ಬಿಟ್ಟು ಹೋದ್ಲು ಅಂತ ಜನ ಈ ತರ ಸಮಾಜ ನೋಡುತ್ತೆ ನನ್ನ, ನಾನು ಹೋಗಲ್ಲ ಜೊತೆಲಿ ಬನ್ನಿ ಅಂತ ಕರಿತಿದ್ದೆ, ಬರಲ್ಲ ಅಂತ ಹೇಳ್ತಿದ್ರು ಸರ್ ಅವರು. ಇವಾಗ ಅವ್ರು ತೀರೋಗಿದಾರಲ್ಲ, ಮಗಳು ನೀವು ಬನ್ನಿ ಅಂತ ಹೇಳ್ತಿದ್ದಾರೆ ಸರ್. ಅಂದ್ರೆ ನನ್ಗೆ ಏನನ್ಸುತ್ತೆ ಮನ್ಸು ನೋಡ್ದಾಗ, ಗಂಡ ಸತ್ತ ಆಗ್ಲಿ, ಬೆಂಗ್ಳೂರ್ಗ್ ಹೋಗಿ ಸಿಟ್ಲಾಗ್ಲಿ, ಇವಳು ಏನ್ ಮಾಡ್ತಾಳು ಏನು, ಈ ತರ ಸಮಾಜ ನೋಡುತ್ತೆ ನನ್ನ. ಅದಕ್ಕೆ ಇವಾಗ ಬಟ್ ಇಲ್ಲಿ ಏನ್ ಸಮಸ್ಯೆ ಇದೆ ನಿಮಗೆ? ಇಲ್ಲಿ ಅಂದ್ರೆ ಸಮಸ್ಯೆ ಸರ್, ನಮ್ಗೆ ದುಡ್ದಿ ತಂದಾಕೋರು ಯಾರಿಲ್ಲ, ನಾನೇ ದುಡಿಬೇಕು, ನಾನೇ ಎಲ್ಲ ನೋಡ್ಕೋಬೇಕು. ಮಗಳು ಮಗಳು ಇನ್ನ ಕೆಲ್ಸಕ್ಕೆ ಹೋಗ್ತಿಲ್ಲ ಸರ್, ಓದ್ತಾ ಇದ್ ಇವಾಗ, ಕಂಪ್ಯೂಟರ್ ಕ್ಲಾಸ್ ಮುಗ್ದಿದೆ. ಬಟ್ ಹೋಗ್ತಾಳೆ ಸದ್ಯದಲ್ಲಿ? ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ, ಅವಳು ಸ್ವಲ್ಪ ರ್ಯಾಸ ಸರ್, ನಾನು ಹೇಳಿದ ಮತ್ತೆ ಕೇಳಲ್ಲ. ಬಟ್ ಈಗ ಕರೀತಾ ಇರೋರು ಯಾರು? ಆ ತಂಗಿ ಸರ್, ತಂಗಿ. ಅವ್ರ ಮನೇಲಿ ಯಾರ್ಯಾರು ಇದ್ದಾರೆ? ಅವ್ರ ಮನೇಲಿ ನಾನು ಇರಲ್ಲ ಸರ್, ಅವ್ರ ಯಜಮಾನ್ರು ಅವಳು ಇಬ್ರಿದ್ದಾರೆ. ನಮ್ಮ ಏರಿಯಾದಲ್ಲೇ ನಮ್ಮ ಪಕ್ಕನೇ ಬಂದು ಮನೆ ಮಾಡ್ಕೊಂಡಿರು, ನೀನ್ ಸ್ವಾಭಿಮಾನ ಜಾಸ್ತಿ, ನೀನು ಬರಲ್ಲ ಹತ್ರ ಅಂತ ಅವ್ರು ಹೇಳ್ತಿದ್ದಾರೆ ಸರ್. ನನ್ಗೆ ನಾನೇ ದುಡಿದ್ರು ಕೂಡ ಇದ್ರೆ ತಿನ್ಬೇಕಿಲ್ಲ ಅಂದ್ರೆ ನೀರ್ ಕುಡ್ಕೊಂಡ್ ಮಲಬೇಕು ಆ ತರ ಸರ್ ನಾನು. ಬಟ್ ಅಲ್ಲಿ ಹೋದ್ರೆ ಯಾರು ದುಡ್ದಾಕ್ತಾರೆ? ಅಲ್ಲಿ ನಾವೇ ದುಡಿಬೇಕು ಸರ್, ಇಲ್ಲಿ ಇಲ್ಲೂ ನಾನೇ ದುಡಿಬೇಕು ಅಂದ್ರೆ ಇಲ್ಲಿ ಏನ್ಕೆ ಬಿಸಿಲೆಲ್ಲ ದುಡಿತೀಯಾ, ಅಲ್ಲಿ ಬಂದು ನಮ್ಮ ಹತ್ರ ಇರು, ನಮ್ ಜೊತೆ ಇರು ಅಂತ ಹೇಳ್ತಿದ್ದಾರೆ ಸರ್. ಅದಕ್ಕೆ ನಾನು ಹೇಳ್ತೀನಿ, ಇಲ್ಲಿ ಹಳ್ಳಿ ಹೆಂಗೋ ದುಡ್ದಿ ಹುಷಾರಿಲ್ಲ ಅಂದ್ರೆ 2 ದಿನ ಮಲ್ಕೋಬಹುದು, ಅಲ್ಲಿ ಸಿಟಿಲಿ ಬಂದು ಕೂತ್ಕೊಳಕ್ ಆಗಲ್ಲ, ಮನೆ ಬಾಡಿಗೆ ಮತ್ತೆ ಲೈಟ್ ಬಿಲ್ಲು ಕರೆಂಟ್ ಬಿಲ್ ಇದೆಲ್ಲ ಕಟ್ಕೊಂಡು ಜೀವನ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಇಲ್ಲ ತಾಯಿ, ನೀನು ಈ ಈ ಜಾಗದಿಂದ ಹೊರಗಡೆ ಹೋದರೆ ಶುರುವಿನಲ್ಲಿ ನಿನಗೆ ಬಹಳ ದೊಡ್ಡ ಸನ್ಮಾನ ಸಿಕ್ಕುತ್ತಾದರೂ ಕಾಲಕ್ರಮೇಣ ನೀನು ಒಂದು ಹಂಗಿಗೆ ಬೆಳಿತೀಯ, ಆ್ಯಂಡ್ ಅಲ್ಲಿ ವ್ಯಕ್ತಿತ್ವಗಳು ಬದಲಾಗ್ತವೆ. ಬಹುಶಃ ಇಲ್ಲಿ ಬಿಸಿಲಿಗೂ ಮೀರಿ ಇನ್ಯಾವುದೇ ವಿಚಾರ ನಿನ್ನನ್ನು ಬಾಧಿಸಲಿಕ್ಕಿಲ್ಲ, ಆದರೆ ಅಲ್ಲಿ ಶುರುವಿನಲ್ಲೆಲ್ಲ ತಂಪು ಅಂತ ಅನಿಸಿದ್ರೂ ಕೂಡ ಕಾಲಕ್ರಮೇಣ ಅದು ಹಾಗೆ ಇರೋದಿಲ್ಲ. ಒಂದು ಈ ಜಾಗದಲ್ಲಿ ಇರಲಿಕ್ಕೆ ನಿಮಗೆ ಬಹಳ ದೊಡ್ಡ ಕಾರಣ, ನೀವು ಜೀವನದ ಸೂರ್ಯಾಸ್ತದ ಸಮಯಕ್ಕೆ ಬಂದು ನಿಂತಿದ್ದೀರಾ. ಈಗ ಅಲ್ಲಿ ಹೋಗಿ ವಾರನೋ ತಿಂಗಳನೋ ಒಂದು ಪ್ರೀತಿಯಿಂದ ಇದ್ದು ಬರಲಿಕ್ಕೆ ತೊಂದರೆ ಇಲ್ಲ, ಬಟ್ ಈ ಜಾಗ ಬಿಟ್ಟು ಹೋಗಬೇಡಿ. ಆ್ಯಂಡ್ ಅದಕ್ಕೂ ಮೀರಿ ಯಾವ ನಿಮ್ಮ ಸಂಗಾತಿ ಅನ್ನೋ ಜೀವ ಇಷ್ಟಪಟ್ಟು ಇದ್ದು ಹೋಯಿತು ಆ ಜಾಗವನ್ನು ಖಾಲಿ ಬಿಡಬೇಡಿ. ಆ್ಯಂಡ್ ನೀವು ಅಲ್ಲಿಗೆ ಹೋದಾಗ ಬಹಳ ಮುಖ್ಯವಾಗಿ ಇಲ್ಲಿ ಸಿಕ್ಕ ಎಷ್ಟೋ, ಅಂದರೆ ನೀವಿಲ್ಲಿ ಹೇಳದ್ ನೀವೇ ಹೇಳಿದ್ರಿ, ನಿಮ್ಮ ಬಾಯಿಂದನೇ ಬಂತು, 2 ದಿನ ಮಲ್ಕೊಂಡ್ರೂ ತೊಂದರೆ ಇಲ್ಲ. ಬಟ್ ನಾನು ಹೇಳೋದು, ಅಲ್ಲಿಗೆ ಬಂದಾಗ ನಿಮಗೆ ಆ ನಿಮ್ಮ ಕಷ್ಟಗಳು ನಿಮ್ಮ ಕಾಯಿಲೆಗಳು ಇಲ್ಲಿ ಮುಖ್ಯ ಅಲ್ಲ, ಅವ್ರಿಗೆ ಪ್ರೊಡಕ್ಷನ್ ಮುಖ್ಯ. ಅರ್ಥ ಆಯ್ತಲ್ಲ? ಸಿ, ಇವೆಲ್ಲ ಕಾರಣಗಳನ್ನು ಮೀರಿ ನಿಮ್ಮ ಜೀವನ ಅಲ್ಲೇ ಇರಬೇಕು ಅಂತ ನನ್ನ ಆಯ್ಕೆ, ಅಥವಾ ನನ್ನ ಅನಿಸಿಕೆ, ಅಥವಾ ನನ್ನ ಅರಿವಿನಲ್ಲಿರ್ತಕ್ಕಂಥದ್ದು. ಮಗಳಿಗೆ ಇಲ್ಲಿಗೆ ಬಂದಾಗ ಮಗಳಿಗೆ ಬೇರೆ ಬೇರೆ ವಿಚಾರಗಳು ಬರ್ತವೆ, ನಾನು ಅದನ್ನು ಹೇಳಲಿಕ್ಕೆ ಹೋಗಲ್ಲ. ಹೌದು ಸರ್, ಅಂದ್ರೆ ಇವಳಿಗೆ ಒಂದು ನೆಲೆ ಮಾಡಿ ಹೋಗೋಣ ಅಂತ ಸರ್. ದಯವಿಟ್ಟು ಆ ಮಗಳಿಗೆ, ಅಂದ್ರೆ ನಿಮ್ಮ ಒಟ್ಟಾರೆ ಉದ್ದೇಶ ಆ ಮಗಳಿಗೆ ಒಂದು ದಾರಿ ಆದ್ಮೇಲೆ ನೀವು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇರ್ಬೋದು. ಹಾ ಸರ್, ಆ ತರ. ಅರ್ಥ ಆಯ್ತಲ್ಲ? ಬಟ್ ಅಲ್ಲಿಗೆ ಅಂತ ಈಗ ಬೇಡ. ಸರಿ ಸರ್. ಅರ್ಥ ಆಯ್ತಲ್ಲ ತಾಯಿ? ಆಕೆ ದಡ್ಡಿ ಅಥವಾ ಇನ್ನೇನು ಅದನ್ನು ಆಕೆ ಮುಂದೆ ಹೇಳ್ಬಿಡಿ, ಆಕೆ ಅದ್ಭುತಾನೆ. ಬಟ್ ನೀವು ಆಕೆಯನ್ನ ಜಗತ್ತಿಗೆ ಹೇಳಬೇಕಾದ್ರೂ ಅಯ್ಯೋ ಅವಳಿಗೆ ಏನು ಗೊತ್ತಾ, ಅಂದ್ರೆ ನೀವು ಹೋದ ಮೇಲೂ ಜನರ ಅಭಿಪ್ರಾಯವನ್ನು ನೀವು ಹಿಂಗೆ ಬಿಟ್ಟು ಹೋದ್ರೆ ಹೋದ ಮೇಲೆ ಅವಳಿಗೆ ತೊಂದರೆ ಆಗುತ್ತೆ. ಅದನ್ನ ಹೇಳ್ತಿಲ್ಲ, ನೀವು ಹೊರಗಡೆ ಅಪ್ಪಿತ್ತು ಇಲ್ಲ ನಮ್ಮ ಮಗಳು ಗಂಡ ತೀರು ಹೋದ ಮೇಲೂ ಇಲ್ಲ ಮಾ ನಾನು ದುಡಿತೀನಿ ಅಂತ, ಅಂದ್ರೆ ಒಳಗಡೆ ಹಂಗೆ ಇಲ್ಲದೆ ಹೋದ್ರೂ ಹೊರಗಡೆ ನೀವು ಹಾಗೆ ಹೇಳಬೇಕು. ಯಾಕಂದ್ರೆ ನಿಮ್ಮ ಮಗಳ ಮುಂದಿನ ಬದು, ಏ ಇಲ್ಲಮ್ಮ ಅವರಮ್ಮ ನಮ್ಗೆ ಹೇಳ್ತಾ ಇದ್ರು ಅವಳು ಬಹಳ ಸ್ವಾಭಿಮಾನ ಅಂದ್ರೆ ಅದು ಯಾವಾಗ ಬರುತ್ತೆ ಅಂದ್ರೆ, ಹೌದಾ ನನ್ನಮ್ಮ ಹಿಂಗೆಲ್ಲ ಹೇಳೋದ್ರ, ಅಂದ್ರೆ ನೀವು ಹಂಗೆ ಹೇಳೋಗಿದ್ದೆ ಅವಳನ್ನು ಮುಂದಿಲ್ಲ ಒಂದು ಕಡೆ ಯಾರ್ದು ದುಷ್ಟರಿಂದ ಅವಳನ್ನು ಕಾಪಾಡುತ್ತೆ. ಯಾಕಂದ್ರೆ ಇಂದು ಮಾಡೋ, ಅದಕ್ಕೆ ನಮ್ಮಲ್ಲಿ ಯಾವಾಗಲೂ ಹೇಳ್ತಾರೆ ದಯವಿಟ್ಟು ಸೊಸೆಯಾದವಳು ಅತ್ತೆ ಬಗ್ಗೆ ಹೊರಗಡೆ ಕೆಟ್ಟದಾಗ ಹೇಳಬೇಡಿ, ಮತ್ತೆ ಸೊಸೆಯಾದವಳು ಅತ್ತೆ ಆದವಳು ಕೂಡ ನಮ್ಮ ಸೊಸೆ ಹಿಂಗೆ ಅವಳಿಗೆ ಏನು ಬರಲ್ಲ ಅಂತ ಹೇಳ್ಬೇಕು. ಕಡೆಗೆ ನೀವು ಬಿದ್ದಾಗ ನೋಡ್ಕೊಬೇಕಾದ್ರೂ ನಿಮ್ಮನೆಯವರೇ. ಹೌದು ಸರ್. ಹಾಗಾಗಿ ಯಾವುದೋ ಒಂದು ಮನಸ್ತಾಪ ಜಗಳದ ಸಮಯದಲ್ಲಿ ಅಸೂಹೆ ತಾಳೋಕಾಗದಲ್ಲಿ ಹೇಳಿದ ಒಂದು ಹೊರಗಡೆ ಯಾರಿಗೂ ಹೇಳಿದ ಆಮೇಲೆ ಅವ್ರಿಗೆ ಆಹಾರ ಆಗಿಬಿಡ್ತಾರೆ ನಿಮ್ಮನೆಯವರು. ಇರಲಿ, ನಿಮ್ಮ ಉದ್ದೇಶ ಶುದ್ಧವಾಗಿದೆ. ಬಟ್ ಹಾಗಾಗಿ ಈಗ ನಮ್ಮ ಹತ್ರ ಹೇಳಿದಾಗ ಅದು ಒಂದು ಪರಿಹಾರಕ್ಕೆ ಹೇಳಿರ್ತೀರ, ಬಟ್ ಇದನ್ನು ಬೇರೆಯವ್ರ ಹತ್ರ ಹೇಳಿದಾಗ ನನ್ನ ಹಾಗೆ ಅವ್ರು ತಗೊಳ್ಳಲ್ಲ.
ಓಹೋ ಇವಳು ಹಿಂಗ ಅಂದ್ರೆ ಅವಳು ಬೆಲೆ ಕಡಿಮೆ ಆಗ್ಬಿಡುತ್ತೆ. ಹೌದಲ್ಲ, ಇರ್ಲಿ ತಾಯಿ, ನೀವು ಯಾವತ್ ನೋವು ಅನ್ಸಿದ್ರು, ದುಃಖ ಅನ್ಸಿದ್ರು, ಆ್ಯಂಡ್ ಒಬ್ಬ ಮಗನಾಗಿ ಬಹಳ ಪ್ರೀತಿಯಿಂದ ನಿಮ್ಮ ಕಥೆಯನ್ನು ನಾನು ಕೇಳ್ತೀನಿ. ಆ್ಯಂಡ್ ಅದಕ್ಕೂ ಮೀರಿ ನಿಮ್ಮ ಸಂತೋಷದ ಕ್ಷಣ ಏನೋ ಮುಂದಿನ ವರ್ಷಕ್ಕೆ ಬರುತ್ತೆ ಅಂತ ನಾನು ನಿಮಗೆ ಟೈಮ್ ಕೊಡಲ್ಲ, ಅದು ಪ್ರತಿ ಕ್ಷಣ ಇದೆ. ಆದರೆ ನಾವು ಅದನ್ನು ಕಂಡುಕೊಳ್ಬೇಕಷ್ಟೇ. ಮನೆಯಲ್ಲಿ ಅನ್ನ ಬೆಂದರೂ ಆ ಅನ್ನ ನಮಗೆ ಯಾವಾಗ ರುಚಿಸೋದಿಲ್ಲ ಅಂದರೆ ಮನಸ್ಸಲ್ಲಿ ಏನೋ ಅತೃಪ್ತ ಭಾವನೆ ಇದ್ದಾಗ. ಹಾಗಾಗಿ ಜಗತ್ತು ಹೇಗೆ ಅಂದರೆ ನಿನ್ನ ಅಂದರೆ ಯಾರೋ ಒಬ್ಬ ಒಳಗಡೆ ದುಃಖದಲ್ಲಿರೋನಿಗೆ ಮನೆಯವರೇ ಭಿಕ್ಷುಕರು ಥರ ಕಾಣ್ತಾರೆ, ಬಟ್ ಮನಸ್ಸಿಂದ ತುಂಬ ಆನಂದವಾಗಿರೋನು ಭಿಕ್ಷುಕರನ್ನೆಲ್ಲ ಮಾತಾಡಿಸ್ಕೊಂಡು ಹೋಯ್ತಾ ಇರ್ತದಂತೆ. ಹೌದು ಸರ್, ಕರೆಕ್ಟ್. ಹೌದಲ್ಲ, ಯಾವಾಗ ನೀನು ಒಳಗಿನಿಂದ ಆನಂದವೋ, ಯಾರು ಬೈದ್ರು ಯಾರು ಏನು ಅಂದ್ರು ಏನೂ ಇಲ್ಲ, ನಾ ಐ ಆಮ್ ಹ್ಯಾಪಿ ಅನ್ನೋ ಭಾವನೆ ನೀನು ಆನಂದವಾಗಿದ್ದೀಯೋ, ಪರಮಾತ್ಮನ ಆ ಆನಂದ ಸ್ವರೂಪವೇ ಆಗಿದ್ದೀಯೋ, ಭಿಕ್ಷುಕನ ಯಾರು ನಮ್ಮವ್ರು ಯಾರು ಅದು ಯಾವ ವ್ಯತ್ಯಾಸವೂ ಇಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತೀಯ. ಬಟ್ ಯಾವಾಗ ಒಳಗಿಂದ ಏನೋ ದುಃಖದಲ್ಲಿದೆಯೋ ಮನೆಯವರೇ ಊಟ ಕೊಡ್ಲಿಕ್ಕೆ ಬಂದಂಗೆ ಬಾಯಿಗೆ ಬಂದಂಗೆ ಬೈದು ಕಳಿಸ್ಬಿಡ್ತಾರೆ. ಅಂದರೆ ನೋಡಿ, ನಮಗೆ ಇಲ್ಲಿ ಒಂದು ಮನಃಶಾಸ್ತ್ರ ಇದೆ, ನಿನ್ನ ಒಳಗಿನಿಂದ ಈ ನೀನು ಆನಂದವಾಗಿದ್ರೆ ಜಗತ್ತು ಸುಂದರ. ಈ ಒಳಗಿನಿಂದ ಆನಂದವಾಗಿರ್ಲಿಕ್ಕೆ ಈ ಸತ್ಯದ ಸಾಕ್ಷಾತ್ಕಾರ ಆಗಬೇಕು. ಏನು ನಾವು ನಿಮಗೆ ಪುಟ್ಟ ಪುಟ್ಟ ಕಥೆಗಳ ಮೂಲಕ ಬಿಡಿಸಿ ಹೇಳ್ತಾ ಇದೀವಲ್ಲ ಇದು. ಇರ್ಲಿ ತಾಯಿ, ಸಂತೋಷ. ಮ್ಯಾಥಂದ್ರೆ ತುಂಬಾ ಇಷ್ಟ ಸರ್, ನಾನು ಅವಾಗ ಅವಾಗ ಕೇಳ್ತಾ ಇರ್ತೀನಿ, ಬೇಜಾರಾಗೋದಿಲ್ಲ. 24 hours ಇದೇ ಆಗ್ತೀನಿ ಸರ್, ನಾನು ಯಾವಾಗ್ಲೂ ಜಾಸ್ತಿ ಕೇಳೋದಿಲ್ಲ. 12 ghante, 1 ghante, 2 ghante ರಾತ್ರಿವರೆಗೂ ನೋಡ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ ಸರ್. ನಾನು ಯಾವಾಗ್ಲೂ ಅಂತೀನಿ, ನಿಮ್ಮ ನೆಮ್ಮದಿಯಲ್ಲಿ ನಂದು ಒಂಚೂರು ಪಾಲಿದೆ ಅಂದ್ರೆ ನನಗದು ಬಹಳ ಸಂತೋಷ ಅಂತ. ನಿಮ್ ಜೊತೆ ನಿಮ್ ಕಾರ್ಯಕ್ರಮ ನೋಡ್ದಾಗೆಲ್ಲ ಸೇಮ್ ದೇವ್ರು ಬಂದು ಹೇಳ್ದಂಗೆ ಇರುತ್ತೆ ಸರ್, ನನ್ಗೆ ಆತರ ಒಂದು ದೇವ್ರ ಭಾವನೆ ಇದೆ ಸರ್. ನನ್ಗೆ ಸಾಕ್ಷಾತ್ ದೇವರೇ ಬಂದು ಏನೋ ಹೇಳ್ತಿದ್ದಾರೆ, ಇಷ್ಟು ಈ ವಯಸ್ಸಿಗೆ ಇಷ್ಟೊಂದು ಮಹತ್ವ ಇದೆಯಲ್ಲ ಇವ್ರಿಗೆ, ಈ ಒಂದು ಕೋಪ ಒಂದು ಇದಿಲ್ದೇನೆ ಇವರು ತಾಳ್ಮೆಯಿಂದ ಪ್ರತಿಯೊಂದು ಕಷ್ಟಗಳನ್ನ ಕೇಳಿ ಪರಿಹಾರ ಕೊಡ್ತಾರಲ್ಲ, ತುಂಬಾ ಗ್ರೇಟ್ ಅಂತ ಹೇಳ್ತಾ ಇರ್ತೀನಿ ಸರ್ ನಾನು. ಎಲ್ಲಿ ತಾಯಿ, ಎಲ್ಲ ಅದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ, ಈ ಸೃಷ್ಟಿಯಲ್ಲಿ ಕೆಲವರ ಹುಟ್ಟು ಮತ್ತೆ ಕೆಲವರ ಸಾವು ಈ ಜಗತ್ತಿನ ಉದ್ಧಾರಕ್ಕೋಸ್ಕರನೇ ಆಗ್ತಾ ಇರುತ್ತೆ. ಈ ಮಾತನ್ನು ಸದಾ ನೆನ್ಪಿಟ್ಕೊಳ್ಳಿ, ಕೆಲವರ ಹುಟ್ಟು ಮತ್ತು ಕೆಲವರ ಸಾವು ಜಗತ್ತಿಗೆ ಒಳ್ಳೇದಕ್ಕೇ ಆಗ್ತಾ ಇರುತ್ತೆ. ಯಾರೊಬ್ಬರು ಸತ್ತಾಗ, ಏ ಸತ್ನ ಬಾ, ಅವನಿಂದ ತುಂಬ ಜನ ಅನುಭವಿಸ್ತಾ ಇದ್ರು, ಸಾಯ್ಲಿ ಬಾ ಅಂದರೆ ಆ ಸಾವು ಕೂಡ ಜಗತ್ತಿಗೆ ಒಳ್ಳೇದೇ ಆಯಿತು ಅಂತ. ಕೆಲವೊಬ್ಬರು ಆ ಹುಟ್ಟಿದಾಗಲಿ ಮಹಾತ್ಮನ ಗುಣ ಗೊತ್ತಾಗಲಿಕ್ಕಿಲ್ಲ, ಕಾಲಕ್ರಮೇಣ ಓಹೋ ಇಂತ ಅಂದರೆ ಯಾವಾಗಲೂ ಈ ತುಳಸಿ ಗಿಡಕ್ಕೆ ಮನುಷ್ಯರು ತಲೆ ಬಾಗುತ್ತಾರೆ, ಅರೆ ತುಳಸಿ ಇಷ್ಟೇಷ್ಟು ಉದ್ದ ಇದೆ, ಇಷ್ಟು ದೊಡ್ಡ ಮನುಷ್ಯ ಯಾಕೆ ತಲೆ ಬಾಗುತ್ತಾನೆ ಅಂದರೆ, ನಾನು ತಲೆ ಬಾಗಲಿಕ್ಕೆ ಅದು ಎಷ್ಟು ದೊಡ್ಡದಾಗಿದೆ ಅನ್ನೋದು ಮುಖ್ಯ ಅಲ್ಲ, ಅದರ ಶುದ್ಧತೆ ಅದರ ಪವಿತ್ರತೆ ಆ ದೇವಿಗೋಸ್ಕರ. ಅದಕ್ಕೆ ಬಹಳ ಹಿಂದೆ ಉಪನಿಷತ್ತಲ್ಲಿ ಒಂದು ಕತೆ ಬರುತ್ತೆ, ನಚಿಕೇತ ಅಂತ. ಆ ನಚಿಕೇತ ತನ್ನ ತಂದೆ ಕೋಪಿಷ್ಠ ಮತ್ತು ಅವನು ದಾನ ಮಾಡ್ತಾ ಇದ್ದ ತಂದೆ, ಎಂಥ ದಾನ ಮಾಡ್ತಾ ಇದ್ದ ಅಂದರೆ ಈಗ ಬಿದ್ದೋಗಿರೋ ಹಸುಗಳು, ಈ ಕೆಲಸಕ್ಕೆ ಬಾರದಿರೋ ಹಸುಗಳನ್ನು ಬಡವರಿಗೆ ಕೊಡ್ತಾ ಇದ್ದಂತೆ. ಅಪ್ಪ ದಾನ ಕೊಟ್ಟರೆ ಚೆನ್ನಾಗಿರೋ ವಸ್ತು ಕೊಡಬೇಕು, ಮತ್ತು ಯಾರಿಗಾದ್ರೂ ಅವಶ್ಯಕತೆ ಇದೆಯೋ ಅವ್ರಿಗೆ ಕೊಡಬೇಕು, ನೀನೇನು ದಾನ ಕೊಡಬೇಕಲ್ಲ ಅಂತ ಕೊಡ್ತಾ ಇದೆಯಾ, ಅದು ಹಾಲು ಕರಿದಿರೋ ಹಸುಗಳು, ಇನ್ನೇನು ಸತ್ತೋಗೋ ಹಸುಗಳು, ಮೂಳೆ ಬಿಟ್ಕೊಂಡಿರೋ ಹಸುಗಳು, ಇಂಥವು ಯಾಕೆ ಕೊಡ್ತೀಯಾ ಅಂತ ಅವನು. ನೀನು ಹಿಂಗೆ ಮಾತಾಡಿದ್ರೆ ನೀನು ಯಮನಿಗೆ ಕೊಟ್ಬಿಡ್ತೀನಿ ಅಂದ ಅವನು. ಆ ನಚಿಕೇತನ ತಂದೆ ಹೆಸರು ವಾಜಶ್ರವಸು ಅಂತ. ಯಮನಿಗೆ ಕೊಡ್ತೀನಿ ಅಂತ ಹೇಳಿದ್ದೆ ತಡ ನಾನು ನಿನ್ ಕೊಡ್ಲೇಬೇಕು ಅಂತ ಹಠ ಹಿಡಿದು ಕೂತ್ಕೊಂಡ್ಬಿಟ್ಟ. ಭಯಂಗೋ ಯಾಗ ಯಜ್ಞವನ್ನು ಮಾಡಿ ಇವನನ್ನು ಯಮನ ಹತ್ರ ಕಳಿಸ್ಬಿಟ್ರು. 9 ವರ್ಷದ ಹುಡುಗ ಅವನು, ದೇಹ ಇಲ್ಲೇ ಸತ್ತು ಬೀಳ್ತು, ಆತ್ಮ ಮಾತ್ರ ಯಮನ ಊರಿಗೆ ಹೋಯ್ತು. 3 ದಿನ ಯಮ ಎಲ್ಲೋ ಕೆಲಸದ ನಿಮಿತ್ತ ಬೇರೆ ಕಡೆ ಹೋಗಿದ್ನೇನು, 3 ದಿನ ಯಮ ಆ ಮನೇಲಿ ಇರಲಿಲ್ಲ, ಅವನು ಮನೆ ಮುಂದೆ ಇದ್ದ. 3 ದಿನ ಅನ್ನ ನೀರು ಇಲ್ಲದೇನೆ ಮನೆ ಮುಂದೆ ಕಾಯ್ಕೊಂಡಿದ್ದ, 3 ದಿನ ಆದಮೇಲೆ ಬಂದ. ಆದರೆ ಯಮನಿಗೆ ವಿಚಿತ್ರ ಅನ್ನಿಸ್ತು, ಅಲ್ಲ ನಾನು ಜನರನ್ನ ಬದ್ರಪ್ಪ ನಿಮ್ಮ ಸಮಯ ಮುಗೀತು ಅಂತ ನಾನು ಕರ್ಕೊಂಬರ್ಲಿಕ್ಕೆ ಹೋದರೆ ಎಲ್ಲ ಹೆದರ್ಕೊಂಡು ಓಡ್ತಾರೆ, ಬಟ್ ಈ ಹುಡುಗ ಏನು ಅವ್ರ ಅಪ್ಪನ ಅವ್ರ ಅಪ್ಪನಿಗೋಸ್ಕರ ನಾನು ಹೋಗಲೇಬೇಕು ಅಂತ ಹಠ ಹಿಡಿದು ಬಂದನೆ ಅಂದರೆ, ಇವನು ಸಾಮಾನ್ಯ ಹುಡುಗ ಅಲ್ಲ, ಇವನು ಯಾರೋ ದೈವಾಂಶ ಸಂಭೂತ ಅಂತ ಕೈ ಮುಗೀತಾನೆ ಯಮ. ಕೈ ಮುಗಿತಾನೆ, ಮತ್ತೆ 3 ದಿವಸ ನೀನು ಕಾಯಿಸಿದ್ದಕ್ಕೆ ಕ್ಷಮೆ ಕೇಳ್ತಾನೆ, ಯಾಕೆಂದರೆ ಇಂಥ 9 ವಯಸ್ಸಿಗೆ ಈ ಹುಡುಗ ಇಲ್ಲಿ ಯಮ ಅಂದರೆ ನನ್ನ ಮನೆಗೆ ಬಂದಿದ್ದಾನೆ ಅಂದರೆ ಇವನು ಯಾರೋ ಮಹಾಪುರುಷ ಇರಬೇಕು, 3 ದಿವಸ ಕಾಯಿಸ್ಬಿಟ್ಟಿದ್ದೀನಿ, ಕೋಪ ಬಂದು ಶಾಪ ಗೀಪ ಕೊಟ್ಬಿಟ್ರೆ ನಾನೆಲ್ಲ ನಾಶ ಆಗೋಗ್ಬಿಡ್ತೀವನು, ಭಯಕ್ಕೆ ಒಂದು ಮಾತು ಹೇಳ್ತಾನೆ, ದಯವಿಟ್ಟು ಶಾಪ ಕೊಡಬೇಡಪ್ಪ ಅಂತಾನೆ ಆ 9 ವರ್ಷದ ಹುಡುಗನನ್ನು.
ಕೈ ಮುಗಿತಾನೆ, ಮೂರು ವರ ಕೇಳು ಅಂತ ಹೇಳ್ತಾನೆ. ಆ ವರದ್ದು ಅದೆಲ್ಲ ಬೇರೆಯೇ ಕತೆ ಇದೆ. ನಾನು ಇಲ್ಲಿ ಯಾಕೆ ಹೇಳಿದೆ ಅಂದರೆ, ಅಂಥ ಯಮನೂ ಕೂಡ ಈ 9 ವರ್ಷದ ಮಗುವಿಗೆ, ಆ ಹುಡುಗನಿಗೆ ಯಾಕೆ ಶರಣಾದ, ಶಾಪ ಕೊಡಬೇಡ, ನಿನ್ನ ಕೈ ಮುಗಿದು ನಮಸ್ಕಾರ ಮಾಡ್ದ ಅಂದರೆ, ಒಂದು ಅದು ಅವನ ಆ ನಚಿಕೇತ ಅನ್ನೋ ಆ 9 ವರ್ಷದ ಪುಟ್ಟ ದೇಹ ಇರ್ಬೋದು, ಅದರ ಒಳಗಿನ ಶುದ್ಧತೆ ಅಥವಾ ಅದರ ಶಕ್ತಿ ಎಷ್ಟಿತ್ತು ಅಂದರೆ ಯಮ ಕೂಡ ಕೈ ಮುಗ್ದ. ಅದಕ್ಕೆ ಹೇಳ್ತಾರೆ ಅತಿಥಿ ಸತ್ಕಾರ ಅಂತ ನಮ್ಮಲ್ಲಿ ಬಹಳ ದೊಡ್ಡ ಅಂದರೆ ಅತಿಥಿಗಳನ್ನು ದೇವರು ಅಂತಾರೆ. ಅತಿಥಿಗಳು ಯಾರು? ಮನೆಗೆ ಬಂದವರೆಲ್ಲ ಅತಿಥಿಗಳಲ್ಲ. ಈಗ ನೀವು ಯಾರಿಗೋ ಲಗ್ನ ಪತ್ರಿಕೆ ಕೊಟ್ಟು ಅಥವಾ ಯಾರಿಗೋ ಆಹ್ವಾನ ಕೊಟ್ಟು ಬಂದಿದ್ದಾರೆ ಅವರು ಅಂದರೆ ಅವರನ್ನು ಅಭ್ಯಾತರರು ಅಂತಾರೆ, ಅವರು ಅತಿಥಿಗಳಲ್ಲ. ಯಾರು ಅನಿರೀಕ್ಷಿತವಾಗಿ ಬಂದರು ಅವರು ಅತಿಥಿಗಳು ಅಂತ. ಅಂದ್ರೆ ಯಾರಿಗೆ ನೀವು ಇಂಥ ದಿವಸ ಹಬ್ಬ ಐತೆ ಬನ್ನಿ ಅಂದ್ರೆ ಅವ್ರ ಅತಿಥಿಗಳಲ್ಲ, ಅವರನ್ನ ಅಭ್ಯಂತರರು ಅಥವಾ ಅಭ್ಯಾತರರು ಅಂತಾರೆ. ಈಗ ಏನಾಗ್ಬಿಡುತ್ತೆ, ನಾವೆಲ್ಲೋ ಯಾರನ್ನೋ ಇಂಥ ದಿನ ಬನ್ನಿ ಅಂತ ಹೇಳಿದೀವಿ ಅಂದ್ರೆ ನಾವು ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಕರೆದಿರೋದು ಹೌದಲ್ಲ. ಬಟ್ ಈ ಅನಿರೀಕ್ಷಿತವಾಗಿ ಯಾರೊಬ್ಬ ಸನ್ಯಾಸಿ ಬಂದ, ಯಾರೊಬ್ಬ ಮಹಾಪುರುಷ ನಿಮ್ಮ ಮನೆ ಒಳಗಡೆ ಬಂದ್ಬಿಟ್ಟ, ನಿಮ್ ಅಂದ್ರೆ ಅತಿಥಿಗಳು ಬಂದಾಗಲಿ ನಿಮ್ಮ ಹತ್ರ ಏನಿದೆಯೋ ಅದನ್ನ ಕೊಟ್ಟು ಸತ್ಕಾರ ಮಾಡಿ. ಯಾಕಂದ್ರೆ ಯಾರನ್ನೂ ಕರೆದಾಗ ನಾವೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ, ಅದೇನು ದೊಡ್ಡತನ ಅಲ್ಲ. ಅಕಸ್ಮಾತ್ ಬಂದಾಗ ಆ ಅತಿಥಿಯನ್ನು ಹೇಗೆ ನೋಡ್ಕೊಳ್ತೀನಿ, ಅದರಿಂದ ನಿನಗೆ ಪುಣ್ಯ ಸಿಗುತ್ತೆ ಅಂತ. ಆಗ ಈ 9 ವರ್ಷದ ನಚಿಕೇತ ಅನ್ನೋ ಹುಡುಗ ಆ ಯಮನ ಮನೆಗೆ ಅತಿಥಿ ಕರೀದೇನೆ ಬಂದ್ಬಿಟ್ಟಿದ್ದಾನೆ. ನಿನ್ನನ್ನು ಕಾಯಿಸಿದ್ದು ತಪ್ಪಾಯ್ತು ಕಣಪ್ಪ ಅಂತ ನಮಸ್ಕಾರ ಮಾಡಿ, ಶಾಪ ಕೊಡಬೇಡ, ನೀನು 3 ದಿನ ಕಾದಿದೀಯ, ದಿಸಕ್ಕೆ 1 ಮೂರು ವರ ಕೇಳು ಅಂತ ಹೇಳ್ತಾನೆ. ಆಮೇಲೆ 3 ವರ ಕೇಳ್ತಾನೆ, ಅದು ಬೇರೆ. ಇಲ್ಲಿ ನಾನು ಯಾಕೆ ಹೇಳಿದೆ ಅಂದರೆ, ನಾವು ಯಾರಿಗೂ ಗೌರವ ಕೊಡಬೇಕು ಅಂದರೆ ಅವರು ನಮಗಿಂತ ದೊಡ್ಡವರಾಗಿರಬೇಕು. ಇದು ಲೋಕ ರೂಢಿ, ಹಿರಿಯರಿಗೆ ಗೌರವರಿಗೆ ಅಥವಾ ದೊಡ್ಡವರಿಗೆ ಗೌರವ ಕೊಡಬೇಕು ಇದು ಬೇರೆ. ಆದರೆ ಕೀರ್ತಿ ದೊಡ್ಡದು, ಮೂರ್ತಿ ಚಿಕ್ಕದು ಅಂದರೂ ಕೂಡ ನಾವು ಗೌರವ ಕೊಡಬೇಕು. ಅಂದರೆ ಅವನು ನಮಗಿಂತ ಕಿರಿಯನಾಗಿರಲಿ, ಬಟ್ ಬುದ್ಧಿಯಲ್ಲಿ ಪ್ರಬುದ್ಧತೆಯಲ್ಲಿ ಅವನು ಶ್ರೇಷ್ಠನ ಅನ್ನೋ ಅವನಿಗೆ ನೀವು ತಲೆ ಬಾಗಬೇಕು ಅಂತ. ಅದು ಈಗ ನೋಡಿ, ನಾವು ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀವಿ, ಆ ಕಲ್ಲಿನ ಮೂರ್ತಿ ಬಹಳ ಚಿಕ್ಕದು, ನಾವು ಆದರೂ ಏನು ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಯಾಕೆ? ಅಯ್ಯೋ, ಆ ಕಲ್ಲಿನ ಮೂರ್ತಿ ನನಗಿಂತ ನನಗೆ ಬಲಗೈ ಎಷ್ಟು ದೈತಿ, ನಾನು ಯಾಕೆ ಬೀಳಲಿ ಅನ್ನಲ್ಲ, ಅದರ ಶಕ್ತಿಯ ಕಾರಣಕ್ಕಾಗಿ ನಾವು ಬಾಗ್ತೀವಿ. ಇದನ್ನು ತುಳಸಿ ಗಿಡದ ಹೇಳಿದ್ನಲ್ಲ, ಮನೆ ಮುಂದಿರೋ ತುಳಸಿ ಗಿಡ ಚಿಕ್ಕದೇ ಆದರೂ ಆಗ್ತೀವಿ, ಯಾಕಂದರೆ ಅದರ ಪವಿತ್ರತೆಗೆ ತಲೆವಾಗ್ತೀವಿ. ಈಗ ನೀವು ದೊಡ್ಡವರಾಗಿದ್ದೀರಿ ಮತ್ತು ನೀವು ನನಗೆ ಬಹಳ ಪ್ರೀತಿಯಿಂದ ಶರಣಾಗತರಾದಾಗ ಅದು ಆ ತಿಳುವಳಿಕೆ ಅಥವಾ ಆ ಜ್ಞಾನಕ್ಕೆ ಕೊಡುವ ಗೌರವ, ಅದು ನಿಮ್ಮ ದೊಡ್ಡತನ. ನಮ್ಮ ಮನೆಯವರು ನಾವು ಸಾರಿ ಸುಮಾರು ಸರಿ ಹೇಳ್ಕೊಂಡಿದ್ದೀವಿ ಸರ್, ಇವರಂತ ಇಂಥವ್ರ 10 ಜನ ಹುಟ್ಟುಬಿಟ್ರೆ ಪ್ರಪಂಚನೇ ಉದ್ಧಾರ ಆಗುತ್ತೆ ನೋಡಿ. ಎಷ್ಟು ಜನ ಎಷ್ಟು ಕಷ್ಟ ಹೇಳ್ಕೊಂಡ್ರು ಕೂಡ ಇವ್ರು ಅಷ್ಟು ತಾಳ್ಮೆಯಿಂದ ಸಹಕರಿಸ್ತಾರಲ್ಲ, ಅವರ ಕಷ್ಟಗಳಿಗೆ ಇವ್ರು ಉತ್ತರ ಕೊಡ್ತಾರಲ್ಲ, ಒಂದು ಸಮಾಧಾನ ಹೇಳ್ತಾರಲ್ಲ, ಆದ್ರೂ ತುಂಬಾನೇ ಗ್ರೇಟ್, ಇಂಥ ವ್ಯಕ್ತಿ ಪ್ರಪಂಚದಲ್ಲೇ ಇಲ್ಲ ಅಂತ ಸುಮಾರು ಸರಿ ಹೇಳ್ಕೊಂಡಿದ್ದೀನಿ ಸರ್ ನಾನು. ನಿಮ್ಮ ದೊಡ್ಡತನ ತಾಯಿ, ಆತ್ಮಕ್ಕೆ ಸದ್ಗತಿ ಸಿಗಲಿ, ಇದು ನನ್ನ ಹಾರೈಕೆ. ಆ್ಯಂಡ್ ನಿಮ್ಮ ಬದುಕು ಕೂಡ ಬಂಗಾರವಾಗಲಿ, ಹೊರಗಿನ ಜನರ ಮಾತು ಜೈಕಾರ ಸನ್ಮಾನ ಹೊಗಳಿಕೆ ತೆಗಳಿಕೆಗೂ ಮೀರಿ ನೀವೀಗ ಸಂಪೂರ್ಣವಾಗಿ ಇಂಥದ್ದೇನೋ ಅಧ್ಯಾತ್ಮದ ಹಾದಿಯಲ್ಲಿದ್ದೀರಾ, ಅದು ಯಾವುದು ನಿಮಗೆ ತಟ್ಟಲ್ಲ. ಆ್ಯಂಡ್ ನಿಮ್ಮನ್ನು ಯಾವುದೋ ಒಂದು ಶಕ್ತಿ, ಆ ಧನಾತ್ಮಕತೆ ಅಂದರೆ ನನ್ನ ವಿಚಾರಗಳು ಅಥವಾ ಈ ಮಾತುಗಳು ಅಥವಾ ಇಂಥ ಒಳ್ಳೆಯ ವಿಚಾರ ನಿಮ್ಮ ಕಿವಿಯೊಳಗಡೆ ಹೋದಾಗ ಅವು ಶಬ್ದ ಅಷ್ಟೇ ಅಲ್ಲ, ಅದೊಂದು ಶಕ್ತಿ ಆಗಿರುತ್ತೆ. ಅಂದ್ರೆ ನಮ್ಮ ಸುತ್ತ ಒಂದೇನೋ ಒಂದು ಶಕ್ತಿ ನಿರ್ಮಾಣ ಆಗುತ್ತಂತವಾಗ. ಈಗ ದೇವಸ್ಥಾನಗಳಿಗೆ ಹೋದಾಗ ನಾವು ಯಾಕೆ ಧೈರ್ಯವಾಗಿ ಸಂತೋಷವಾಗಿ ಇರ್ತೀವಿ ಅಂದ್ರೆ ಅದೇನೋ ಒಂದು ಶಕ್ತಿ ನಮ್ಮ ಸುತ್ತ ನಿಂತು ಕಾಯ್ತಾ ಇರುತ್ತೆ ಅಂತ ಭಾವನೆ. ಯಾಕಂದ್ರೆ ಆ ದೇವಸ್ಥಾನಕ್ಕೆ ಬಂದಿರೋ ಪ್ರತಿಯೊಬ್ಬರು ಕೂಡ ಎಲ್ರಿಗೂ ಒಳ್ಳೇದು ಮಾಡಪ್ಪ, ನನಗೂ ಒಳ್ಳೇದು ಮಾಡ ಅಂದ್ರೆ ಅಲ್ಲಿ ಒಬ್ಬ ಕೊಲೆಗಾರ ಬಂದರೂ ಒಳ್ಳೇದನ್ನೇ ಮಾತಾಡ್ತಿರೋದ್ರಿಂದ ಆ ಒಳ್ಳೇದೆಲ್ಲ ಸೇರಿ ಒಂದು ಶಕ್ತಿ ನಿರ್ಮಾಣ ಆಗಿರುತ್ತೆ ಅಲ್ಲಿ. ಅದಕ್ಕೆ ಅವನ ಶಕ್ತಿ ಕೇಂದ್ರ ಅಂತ ಕರೀತಾರೆ. ಮನೆಯೂ ಬೃಂದಾವನ ಆಗಬೇಕು, ಮನೆಯೂ ದೇವಸ್ಥಾನ ಆಗಬೇಕು, ಮನವೇ ದೇವಾಲಯ ಆಗಬೇಕಂದ್ರೆ ನಾವು ಮಾತಾಡುವ ವಿಚಾರಗಳು, ಕೇಳುವ ವಿಚಾರಗಳು, ನೋಡುವ ವಿಚಾರಗಳು, ಈ ಶಕ್ತಿಯ ವಿಚಾರಗಳಾದ್ರೆ ಅಥವಾ ಇಂಥದ ಜ್ಞಾನ ವಿಚಾರಗಳಾದ್ರೆ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ, ನಿಮ್ಮ ಮನವೇ ಮಂದಿರ. ಅದಕ್ಕೆ ಒಳ್ಳೆಯ ವಿಚಾರಗಳ ಕಡೆ ಗಮನ ಕೊಡಿ ಕೊಡಿ, ಅದಕ್ಕೆ ಸಮಯ ಕೊಡಿ ಅಂತ ಹಿರಿಯರು ಹೇಳಿಕೊಂಡು ಬಂದಿದ್ದು. ಇರಲಿ ತಾಯಿ, ಸಂತೋಷ. ಈ ಸಮಯ ಇದೊಂದು ಅದ್ಭುತವಾದ
ಅಂದರೆ ಕೃಷ್ಣ ಅರ್ಜುನರ ಸಂವಾದ ಥರ ಇತ್ತು ನಮ್ಮ ನಿಮ್ಮ ಮಾತುಕತೆ. ಭಗವಂತ ನಿಮ್ಮನ್ನ ಚೆನ್ನಾಗಿಡಲಿ, ನಿಮ್ಮ ಮಗಳಿಗೂ ಯಾವುದೇ ರೀತಿಯ ಕೆಟ್ಟ ದುಷ್ಟಶಕ್ತಿಗಳ ಕಣ್ಣು ಬೀಳದ ಹಾಗೆ ಆಕೆಯ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಆಕೆಗೊಂದು ಧೈರ್ಯ ಬರಲಿ. ಒಬ್ಬ ತಾಯಿಯಾಗಿ ಎಲ್ಲಿವರೆಗೂ ನೀವು ಆಕೆಗೆ ನೆರವಾಗಬಹುದು ಅದು ನಿಮ್ಮ ಶಕ್ತಿಯ ಮೇಲೆ ಅನುಸರಿಸಿದ್ದೇ ಹೊರತು ಕರುಳ ಬಳ್ಳಿಯನ್ನು ಅಲ್ಲಿ ತರಬೇಡಿ, ದುಃಖ ಅನುಭವಿಸ್ತೀರಾ. ನಿಮ್ಮ ಶಕ್ತಿ ಏನಿದೆಯೋ ಅಷ್ಟು ಕೊಡ್ತಾ ಕೊಡೋದಷ್ಟೇ ನಿಮ್ಮ ಕೆಲಸ. ನಿಮ್ಮನ್ನೂ ಚೆನ್ನಾಗಿ ನೋಡ್ಕೊಳ್ಳಿ, ಆರೋಗ್ಯ ಕಾಪಾಡಿಕೊಳ್ಳಿ, ಆ ಕರೀತಾ ಇರೋ ಸಂಬಂಧಿಕರಂತ ವಿಶ್ವಾಸ ಇಟ್ಕೊಳ್ಳಿ. ಆ್ಯಂಡ್ ಬಹಳ ಪ್ರೀತಿಯಿಂದನೇ ನಿರಾಕರಿಸಿ ನಾನು ಆಗಾಗ ಬರ್ತೀನಿ ಅಂತ ಹೇಳಿ, ತೊಂದರೆ ಇಲ್ಲ. ಆ್ಯಂಡ್ ಮಗಳ ಬದುಕು ಒಂದು ಕಡೆ ಸೆಟ್ಲ್ ಆದಮೇಲೆ ನೀವು ಅಲ್ಲಿ ಇಲ್ಲಿ ಓಡಾಡ್ತಾ ಸಂಬಂಧವನ್ನು ಉಳಿಸ್ಕೊಳ್ತಾ ಆನಂದವಾಗಿರಿ. ಥ್ಯಾಂಕ್ ಯು, ನಿಮ್ಗೆ ಒಳ್ಳೇದಾಗಲಿ ತಾಯಿ. ಸರಿ ಸರ್, ಆ ದೇವ್ರ ನಿಮ್ಗೆ ಸುಖವಾಗಿ ನೂರಾರು ಕಾಲ ಸುಖವಾಗಿ ಇಟ್ಟಿದ್ದೆ ಸರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ತಾಯಿ. ಓಕೆ ಸರ್, ಓಕೆ. ನೋಡಿ ಪಾಪ, ಕೆಲವೊಂದು ಪರಿಸ್ಥಿತಿ ಹಾಗೆ ಬಂದುಬಿಡ್ತವೆ. ಈಗ ನೋಡಿ, ಗಂಡ ಇಲ್ಲಿ ಕೆಳಗಡೆ ಕೂತು ಈಕೆ ರೊಟ್ಟಿ ತಿಂತಾ ಇದ್ದಾರೆ, ಗಂಡ ಮೇಲೆ ಕೂತಿದ್ದಾರೆ. ಇದಕ್ಕಿದ್ದ ಹಾಗೆ ಅವರು ಅಲ್ಲಿಂದ ಕುಸಿದು ಬೀಳ್ತಾರೆ, ಮತ್ತು ಇವ್ರ ಮಡ್ಲಲ್ಲಿ ಪ್ರಾಣ ಹೊರಟೋಗುತ್ತೆ. ಇಂಥ ಪರಿಸ್ಥಿತಿಗಳನ್ನು ನೋಡಿ ಅದೆಷ್ಟು ದುಃಖದಲ್ಲಿರಬೇಕು ಈ ಜೀವಗಳು. ಇರಲಿ ಅಮ್ಮ, ಒಳ್ಳೇದಾಗಲಿ. ಮಗಳಿಂದ ನಿಮಗೆ ಯಾವುದೇ ತೊಂದರೆ ಆಗದೇ ಇರಲಿ, ನಿಮ್ಮಿಂದಲೂ ಮಗಳಿಗೆ ಯಾವುದೇ ತೊಂದರೆ ಆಗದೇ ಇರಲಿ. ಪರಸ್ಪರ ವಿಶ್ವಾಸದಿಂದಿರಿ. ಮನೆ ಒಳಗಡೆ ನಡೆಯುವ ವಿಚಾರಗಳನ್ನು ಹೊರಗಡೆ ಹೇಳಬೇಕಾದರೆ ಎಚ್ಚರವಾಗಿರಿ. ಶುಭವಾಗಲಮ್ಮ.